ಕಲ್ಯಾಣ್, ಇವತ್ತಿಗೆ ನಿನ್ ಶಿಕ್ಷೆ ಕೊಲೆಯಾಯ್ತು. ನಾಳೆಯಿಂದ ನೀನು ಹೊಸ ಬದುಕು ಶುರು ಮಾಡಬಹುದು. ನೀನು ಒಳ್ಳೇದಾಗ್ಲಿ ಅಂತ ದೇವರನ್ನು ಬೇಡ್ಕೊಮ್ಮ. ಅಪ್ಪ ವಿನಾಯಕ, ತಿನ್ನಮ್ಮ ತಿನ್ನು, ನಿಧಾನವಾಗಿ ತಿನ್ನು, ತುಪ್ಪ ಹಾಕೋತಮ್ಮಯ್ಯ. ಅವಸರ ಬೇಡ ಅಣ್ಣಯ್ಯ, ತಿನ್ನಮ್ಮ ತಿನ್ನು, ನಿಧಾನವಾಗಿ ತಿನ್ನು, ಹೊಟ್ಟೆ ತುಂಬಾ ತಿನ್ನಮ್ಮ, ಶಾಂತಿಯಾಗಿ ಸಮಾಧಾನವಾಗಿ ತಿನ್ನಮ್ಮ ತಿನ್ನು. ಅನ್ಕಣ ಮಗ, ಚಿಕ್ಕ ವಯಸ್ಸಿನಲ್ಲಿ ಗಟ್ಟಿ ಬಸಪ್ಪನ ಜಾತ್ರೆಗೆ ಕರ್ಕೊಂಡು ಹೋದಾಗ ಊದೋದಕ್ಕೆ ಟೀಪಿ ಕೊಡ್ಸಿಲ್ಲ ಅಂತ ಸಿಟ್ಟು ಮಾಡ್ಕೊಂಡು ಅಂತ ಬಸಪ್ಪ ಅಜ್ಜಿ ಮನೆಗೆ ಹೋಗ್ಬಿಡದ. ಅಜ್ಜಿ ಸಾಯದೇ ಬಿದ್ರೆ ಈ ಪಾಪಿ ಅಣ್ಣನ ಮುಖ ದರ್ಶನ ಮಾಡ್ತಾ ಇದ್ಯೋ ಇಲ್ವೋ? ಅಲ್ಲಮ್ಮ, ನಮ್ಮಿಬ್ಬರು ಮದುವೆಗೆ ಬರ್ದೇ ಹೋದ್ಯಲ್ಲ, ಅಂತ ತಪ್ಪು ನಾವ್ ಏನಮ್ಮ ಮಾಡಿದ್ವಿ? ಇಂಥ ವಯಸ್ಸಲ್ಲಿ ಈ ವೈರಾಗ್ಯ ಯಾಕಮ್ಮ? ನೀವ್ ಈ ರೀತಿ ನನ್ ಕೈ ಹಿಡ್ಕೊಂಡು ತಿನ್ನೋಕ್ಕೂ ಬಿಡದೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ರೆ ನಾನು ಯಾವತ್ತೂ ಊಟ ಮಾಡಲ್ಲ. ಅಯ್ಯೋ, ಹಾಗೆಲ್ಲ ಮಾಡ್ಬೇಡಮ್ಮ, ಊಟ ಮಾಡು, ಊಟ ಮಾಡು. ಹೆಣ್ಣಾದವಳು ಬಾಯಿ ಮಾತ್ರಲ್ಲ, ಹೊಟ್ಟೆ ನೋವು ಕಟ್ಟಬೇಕಂತೆ. ನೀನ್ ಈ ರೀತಿ ತಿಂದ್ರೆ ನಮ್ಮನೆ ಮೂರ್ ದಿನಕ್ಕೆ ಗೋವಿಂದ. ಅದಿರ್ಲಿ, ನೀನ್ ಯಾರ ಹೆಂಡತಿ? ಶಂಪು ನಿಂತ ಹೆಂಡತಿನ ಇಲ್ಲ ಜಂಪು ನಿಂತ ಹೆಂಡತಿನ? ಬಿಡ್ತು ಅನ್ನು, ಹೆಂಡತಿ ಆದವಳು ಗಂಡನ ಹೆಸರು ಹೇಳ್ಬಾರ್ದು. ಹೇಳಿ ಅಂಜುಮಲ್ಲಿ, ಸತ್ಯ ಸಾವಿತ್ರಿ ಟೈಪ್ ಹೆಸರು ಬೇಡ, ಯಾರೋ ತೋರ್ಸು. ಮಗು ಅಲ್ಲಿದಾರಲ್ಲ ಹೆಗಲ ಮೇಲೆ ತವಲ್ ಹಾಕೊಂಡು ಅವರೇ. ಏ ಶಂಭುಲಿಂಗ, ನಿನ್ ಹೆಂಡತಿಗೆ ಸ್ವಲ್ಪ ಸರಿಯಾದ ಬುದ್ಧಿ ಹೇಳು. ನಾನ್ ಮಾಡೋ ಊಟದ ಮೇಲೆ ಬಿಟ್ಟಿದೆ ಅವ್ ಕಣ್ಣು. ನನ್ ತಂಗಿ ಊಟದ ಮೇಲೆ ಕಣ್ಣು ಹಾಕ್ತೀಯಾ? ಅವನಲ್ಲ, ಅವನೇ ಕುಡಿತೀಯಾ? ಅವ್ಳು ನನ್ನ ಹೆಂಡತಿ. ನೀನು ನನ್ನ ಹೆಂಡತಿ? ತಮಿಳು ಬದಲಾಗೋಯ್ತಲ್ಲ, ನನ್ ತಪ್ಪ ತಪ್ಪೋ. ಏನೇ ಬದಲಾದ್ರು ನಾನ್ ಮಾತ್ರ ಬದಲಾಗಲ್ಲ. ಅವಳಾದ್ರೆ ನನ್ ನಿಶ ತಲೆ ಹಾಕಿದ್ರೆ ಟ್ರಂಕು ಪೆಟ್ಟೆ ಕಂಕು ಇಟ್ಕೊಂಡು ಅಚ್ಚಿ ಹುಡುಗೆ ರೈಟ್ ಹೇಳ್ಬಿಡ್ತೀನಿ. ಇದ್ದಾರಲ್ಲ. ಹೌದಲ್ಲ, ಆಯ್ತಮ್ಮ, ನಿನ್ ತಂಟೆ ಯಾರು ಬರೋದಿಲ್ಲ, ನಿನ್ ತುಂಬಾ ಆಯಾಸ ಆಗಿದೆ, ಹೋಗ್ ಮಲ್ಕೋಮ್ಮ. ಹೋಗಲ್ಲ, ನಾನು ಆಟ ಆಡ್ಬೇಕು, ಅವಾಗ ತಾನೇ ಹಸ್ವಾಗೋದು. ಬಂದ್ರೆ ಯಾರ ತನ್ ಜೊತೆ ಒಂದೇ ಸಮಯ ನೂರ್ ಎಂಟುವರೆಗೂ ಆಗ್ತಿರೋ ಅವ್ರಿಗೆ ಒಂದು ಡಜನ್ ಬಳೆ ಕೊಡಿಸ್ತೀನಿ. ಯಾವತ್ತೂ ಬರ್ತಾರನು ಲಟ್ಪುಟ್ ಲಟ್ಪುಟ್ರಾಯ ಅವ್ರು ಬಂದ್ಬಿಟ್ಟು ಈ ರತ್ನ ಗೆಲ್ತೆ ಶಾಂತ ಪಡೆದು ರಂಗೋಲಿ ಹಾಕಿ ಅರಿವಾಣ ತಗೊಂಬಾರೆ. ಅಯ್ಯೋ, ಯಾಕೆ ನಾನು ಹೀಗೆ ಹೇಳ್ಕೊಂಡು ಬರ್ತಾ ಇದೀರಾ? ಕೂಡಲೇ ತಲೆ ಮಾಡ್ಬೇಡ, ನಾನು ಹೇಳೋ ಮಾತು ಕೇಳು. ಹಿಂಗಾರು ಬರುವಾಗ ಹೋಗೋ ಹೊರಗಡೆ ನಿಂತ್ಕೊಂಡಿದ್ಯಲ್ಲ, ನೀನು ನನ್ ಬುದ್ಧಿಗಿದ್ದೀಯಾ? ಹಿಂಗಾರಿ ಹಾಗಂದ್ರೆ ಹಾಗಂದ್ರೆ ಹಾಗಾಗಿ ಜೀ ಸೇರಿ ರಂಗು ರಂಗಿನ ಚಿಟ್ಟೆಗಳ ಜೊತೆಗೆ ಹಾರಾಡೋಣ. ಓಹೋ, ಸಿಂಗಾರಿ ಸೇರಿ ಅಂಜುಮಲ್ಲಿ ಹೆಸರೇನೋ ಚೆನ್ನಾಗಿದೆ, ಆದ್ರೆ ಅವನು ಮನ್ಮಥ ಮನ್ಮಥ ಸುರ ಸುಂದರಾಂಗ ನವರಸ ನಾಯಕ. ನೋಡ್ತಾ ಇದ್ರೆ ಹಾಗೆ ಮೈಯಲ್ಲಿ ಅವನೊಬ್ಬ ಉತ್ತ ರಸಿಕ, ಮೇಲಾಗಿ ದೊಡ್ಡ ಶ್ರೀಮಂತ. ಹುಷಾರಮ್ಮ ಕಲ್ಯಾಣಿ, ನೀನೇನಾದ್ರು ಅವನ್ ಕಣ್ಣಿಗೆ ಬಿದ್ರೆ ಅಷ್ಟೇ ಗೋವಿಂದ. ಅದಕ್ಕೆ ಆಚೆ ಹೋಗ್ಬೇಡ ಅಂದಿದ್ದು, ಗೊತ್ತಾಯ್ತಾ? ಬಾಬಾ ಒಳಗಡೆ ಬನ್ನಿ ನನ್ನ ಬಂಗಾರದ ಕಣಿ. ಹಾಯ್ ಪಟಾಕಿ. ನಿಮ್ಮ ವಂಶದ ಜನಿಗೆ ಕಟ್ಟೆ ನಿಮ್ಮನೆ ಮುಂದೆ ಹೆರಿಗೆ ಆಸ್ಪತ್ರೆ ಕಟ್ಬಿಡ್ಬೇಕು ಅಂತ ಸ್ಕೀಮ್ ಹಾಕಿದ್ದೆ. ಏನ್ ಮಾಡ್ತೀಯಾ? ಎಲ್ಲಾ ಕಡೆ ಅಡ್ವಾನ್ಸ್ ಬುಕಿಂಗ್ ಆಗ್ಬಿಡಿ. ಹೋಗೋಣ. ಅಪ್ಪಪ್ಪ,
ನಿಮ್ಮಪ್ಪ ಬಂಗಾರಿ ಗೌಡ್ರು ಹೀಗೆ ಮಾಡ್ತಿದ್ರು, ಅವರು ಹೇಗಿರ್ಬೋದು ಈ ಪಂಚರಂಗ? ಸರಿ, ಪಾಕ್ಲಿಗ್ ಬಂದನು ಬೀದಿಗ್ ಬರ್ದೇ ಇದ್ದಾನ? ಮೈಸೂರು ಮಲ್ಲಿಗೆ, ಬೆಂಗಳೂರು ಗುಲಾಬಿ, ಎರಡು ಮಿಕ್ಸ್. ಇವಳು ನಮ್ ಯಜಮಾನ್ರಿ ಸೆಟಪ್ಪ. ಅಲ್ಲ, ಅವರಪ್ಪ ಬಂಗಾರಿ ಗೌಡ್ರು ಸೆಟಪ್ಪು. ಈ ಅಮ್ಮನ ಮಗ ನಮ್ ಯಜಮಾನ್ರ ಸೆಟಪ್ಪು. ನಾಟ್ ಇಂದ ಕರೆಕ್ಟ್ ಇಂದ ಪಾಲಿಸಿ. ಸಿಕ್ಸ್ ಇದ್ದವರೆಲ್ಲ ಇವ್ರಿಗೆ ಸೆಟಪ್ ಹಾಕಿದ್ರೆ ಇಟ್ಟಿದವರೆಲ್ಲ ಏನ್ ಮುಖದ ಒಳಗಡೆ ಚಿತ್ರಣ ಕೊಡ್ತಾರ ನೋಡಿ. ಅಯ್ಯೋ ಅಮ್ಮ, ಯಾರದು ಫಸ್ಟ್ ಏಡ್ ಜ್ಞಾಪಕ ಬರೋಂಗೆ ಹಿಂಗ್ ಬಾರಿಸ್ತಾವಳಲ್ಲ? ಅಯ್ಯೋ ಬಾರಿಸ್ತಾ ಇಲ್ಲ, ಬೆರಳಲ್ಲೇ ನುಡಿಸ್ತಾವಳಲ್ಲ. ಇನ್ನು ಎಲ್ಲೆಲ್ಲಿ ಏನೇನ್ ಇಟ್ಟವಳು? ಅಯ್ಯೋ ಅದನ್ನ ಯಾಕೆ ಕೇಳ್ತೀರ? ಬೇಕು ಬೇಕಾದ ಕಡೆ ಬೇಕಾದಷ್ಟು ಇಟ್ಕೊಂಡು ಇದ್ದಾಳೆ. ಆದ್ರೆ ಏನ್ ಬಂತು ಭಾಗ್ಯ, ಅಪಾರ ಸೇಬೋ ತೋರ್ಣಿಗೆ ಒಂದು ಸಲ ಬರ್ತೀರಪ್ಪ. ಏನ್ ಮಾಡೋದು, ಓರಿ ಬಿಡ ಬಾಣಂತರ ಎಲ್ಲದ ಅಲ್ಲೇ ಬುಕ್ ಮಾಡ್ಬಿಟ್ಟವಲ್ಲ. ಅದಕ್ಕೆ ಹೇಳದು ದಿನಾ ಬರ್ಬೇಕು ಅಂತ. ನಿಮ್ಮಾಗಿ ಪ್ರೀತಿನ ಪ್ರೇಮನ ತುಂಬಿ ತುಂಬಿ ಕೊಡು ರಸಿಕರ ರಾಜ. ಬೇರೆ ಯಾರಿದ್ದಾರೆ ನನ್ನ ಸರ್ಕಾರ? ಏನು ಶಬ್ದ, ನಿಮ್ಮ ಮನೇಲಿ ನನ್ನ ಕೋಳಿ ಫಾರಂ ಓಪನ್ ಮಾಡಿದ್ರಾ? ಅಯ್ಯೋ ಅಲ್ಲ, ಒಳ್ಳೆ ಮೊಟ್ಟೆ ಕೋಳಿ ತಡ್ಕೊಳಾರ್ದು ತಡಬಡಾಯಿಸ್ತಾ ಇದೆ. ಅದನ್ನ ಹಿಡಿದು ಅಮ್ಕೆ ಬೆಣ್ಣೆಯಲ್ಲಿ ಕರಗಿಸಿ ತುಪ್ಪದಲ್ಲಿ ಕರಿದು ಬಾಯಿ ಬಿಡ್ತೀನಿ. ನಿಮ್ಮ ಉಜ್ಜಿ ಉಜ್ಜಿ ಬಿಸಿ ಬಿಸಿ ನೀರಿನಲ್ಲಿ ಸ್ನಾನ ಮಾಡಿಸ್ತಾಳ ಮಾಡ್ತೇನೆ ರಾಧಾ. ಇಲ್ಲ ನೋಡಿ, ಚಿಲುಕೊಳ್ಳಿ ಅಟಿಷ್ಟ ಎಷ್ಟು ಮುಟ್ಟಿದ್ರು ಮಿಣಿಮಿಣ ಅಂತ ಲೆಕ್ ಸೋತ್ರ ಮಿಂಚ್ತಾ ಇದೆಯಲ್ಲ, ಇದು ಸೀಕ್ರೆಟ್ ಏನು? ಬೇಡ ರಾಜ, ಶೋಕೇಸ್ ಸಿಗುವಾಗ ಗೋಡನ ನೋಡ್ಕೋ ಕಷ್ಟ ಯಾಕೆ? ರಾಜ ಹೋಗಿ ಜಾತಿ ಒಟ್ಟು ಹಸುಕೊಂಡಿದ್ರು ಆಸೆ ಎಲ್ಲ ಒಟ್ಟೋಗ್ಬಿಡುತ್ತೆ. ಜಸ್ಟ್ ಎ ಮಿನಿಟ್, ಹೋಗೋದಕ್ಕೆ ಮುಂಚೆ ಲೈಟ್ ಆಗಿ ಸ್ವೀಟ್ ಆಗಿ ಒಂದು ಹಾಡು ಹೇಳ್ತೀಯಾ? ಯಾಕ್ ಹಾಡಲ್ಲ, ಹಾಡೇ ಹಾಡ್ತಾಳೆ ಹಾಡಮ್ಮ. ಸುಡಗಾಡು ಒದ್ದೆ ಒಲೆ ಹಸಿ ಸೌದಿ ಊದಿ ಊದಿ ಒಳಪೆ ಕೀಲ್ ಬಿಡೋಯ್ತು. ಸರಿ, ಅವಳ ಬದಲಿಗೆ ನೀನೇ ಚೆನ್ನಾಗಿದ್ದೆ, ಎಲ್ಲದಕ್ಕೂ ಕೇಳ್ಕೊಂಡ್ಬಿಡ್ಬೇಕಾಯ್ತು. ಎಲ್ಲ ವೇಸ್ಟ್ ಆಗ್ಬಿಡ್ತಾನ, ಏನು ಗಿಟ್ಟಿಲ್ಲ ಅನ್ನಿ ಹೋಟೆಲಿ ರಂಗ್ ಗೆಟ್ಮೆಂಟ್. Thank you.
ಯಾಕೋ ಅಮ್ಮನ್ ಕೈಲಿ ಹಂಗ ಉಗಿಸ್ಕೊಟ್ಟೆ. ಅಯ್ಯಾ ಇದೇನ್ ಮಾ ಬಿಡಿ, ಇನ್ನಿಂದ ಊರಲ್ಲೆಲ್ಲ ನಮಗ್ ಕೆಟ್ಟಿದ್ರು. ಯಾಕೋ ನೀವ್ ಮದ್ವೆ ಆಗ್ದಲೆ ಒಂಟಿ ಸಲದಂಗಿರೋದಕ್ಕೆ ನಾವೇ ಕಾರಣ ಅಂತೆ. ಆದಷ್ಟು ಬೇಗ ಒಂದ್ ಒಳ್ಳೆ ಹೆಣ್ಣು ನೋಡ್ಕ ಮದ್ವೆ ಆಗಿ ನಮ್ಗ ಹತ್ತ ಬರುವಂಗ್ ಮಾಡಿ ಊರಲ್ಲಿ ನಮ್ಗಿರೋ ಕೆಟ್ಟ ಹೆಸರು ತೊಡ್ಡಾಕೋಣ. ನಾನು ಆಸೆ ಪಟ್ಟಂತ ಸರಿಯಾದ ಹುಡುಗಿ ಸಿಗ್ತಾ ಇಲ್ವೇ? ಹಿಂಗೆ ಹೇಳಿ 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 ನಮ್ಮ ಯಾಮರಿಸ್ತಾ ಇದ್ರ? ಯಾಕೆ ಏನು ಅಂತ ಒಂಚೂರು ಕೆಂಟಿ ಬೆಂಟಿ ಹೇಳುದಲ್ವೇ? ನಮ್ದು ಗೊತ್ತಾಗೋದು ಯಜಮಾನ್ರೆ, ಜಾತ್ರೆಗೆ ಎಂಟೂರು ಹುಡುಗಿರು ಬಂದವರೇ ಚಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಪಟ್ ಅಂತ ಮದ್ವೆ ಆಗ್ಬಿಡಿ. ಪಟ್ ಅಂತ ನೋಡಿ ಚಟ್ ಅಂತ ಮದ್ವೆ ಆಗ್ಬಿಡಕ್ಕೆ ಹೆಂಚಿನ ಮೇಲೆ ಹಾಕೋ ತೋರಿಸಿಲ್ಲ. ನಾವು ನಾನ್ ಮದ್ವೆ ಆಗ ಹುಡುಗಿ ಹೆಂಗಿರ್ಬೇಕು ಅಂತ? ಹೈಟು ವೇಟು ಕಲರ್ ಸೂಪರ್ ಆಗಿರ್ಬೇಕು. ಅವಳು ಹಾಡು ಹೇಳಬೇಕು, ನಾನ್ ಟ್ಯಾಬ್ ಇರ್ಬೇಕು. ನೀ ಹೇಳತ್ತರ ಹುಡುಗಿ ಬೇಕು ಅಂದ್ರೆ ಕಾಶ್ಮೀರ್ಗೆ ಹೋಗ್ಬೇಕು. ಗಣೇಶ ಆದ್ಮೇಲೆ ಬ್ರಹ್ಮಚಾರಿ ಯಾರು ಇಲ್ಲ ಅನ್ಕೊಂಡೆ ಅದು ತಾವೇ. ಅಲ್ಲಿ ನೀವ್ ಆಸೆ ಪಟ್ಟ ಕಾಶ್ಮೀರಿ ಆಪಲ್ಲು ಎದುರುಗಡೆ ಇದ್ದಾಳೆ. ತಮ್ಮು ಟರ್ರು ಪುಸ್ತಕ ಎಲ್ಲಾ ಪಟಾಕಿವೆ. ಯಾವ್ದಕ್ಕಾದ್ರೂ ತಿಂಕೆ ಚಟ್ಟು ಮಂತ್ರ ಹಾಯ್ ಪಟಾಕಿ. ನೀವು ಕೇಳಿದ್ದೆಲ್ಲ ಆಯ್ತು. ಇವಳೆಲ್ಲ ಇದೆ ಯಜಮಾನ್ರೆ, ಈ ಕುಣಿತಾ ಇದ್ದವಲ್ಲ ಇದ್ ಯಾವ ಆಟ? ನಿಂತ್ಕೊಂಡ್ ಆಡಿದ್ರೆ ಕಬಡ್ಡಿ, ಕುಂತ್ಕೊಂಡ್ ಆಡಿದ್ರೆ ಖೋಖೋ. ಅಲ್ಲ ಈ ಬಡತವ್ ಕುಂತ್ಕೊಂಡ್ ವಾರ್ತಾರ ನಿಂತ್ಕೊಂಡ್ ವಾರ್ತಾ ಇಲ್ಲ ಕಪಿ ರೌಂಡ್ ಆಗ್ತಂಗ ಆಗ್ತಾವಲ್ಲ, ಆಯ್ತು ಯಾವ ಆಟ ಅಂತ? ಏನಂತೆ ಇನ್ನೊಂದ್ಸಲ ಹೇಳು. ಅಲ್ಲ ನೆಲ ಕಾಣದೇ ಇರೋ ವಯಸ್ಸವ್ರು ಹಿಂಗ್ ಕುಣಿತಾ ಇದ್ರಲ್ಲ, ಸೊಂಟ ಗಟ್ಟಿಗಾಯ್ತೋ ಇಲ್ವಾ? ನಾನು ಹೇಗಾದ್ರೂ ಕುಣಿತೀನಿ, ನಿನಗೇನು? ನನ್ ಜೊತೆ ಕುಣಿದ್ನೋಡು, ಸೊಂಟ ಇದ್ಯಾ ಇಲ್ವೋ ಅಂತ ಗೊತ್ತಾಗುತ್ತೆ. ಕುಣಿಯಕ್ಕೇನಿಲ್ಲ, ಆದ್ರೆ ಗೆದ್ದವ್ರು ಕೇಳಿದ್ನ ಸೋತವ್ರು ಕೊಡ್ಬೇಕು. ಈ ಕಲ್ಯಾಣಿ, ಆ ಸಿಂಗಾರಿ ಗೆದ್ದು ನಿನ್ ಕನ್ಯತ್ವನೇ ಕೇಳ್ತಾನ ಕಡೆ ಎಲ್ಲ ಮುಖನ ಇದು ನೋಡ್ದೆ ಗೊತ್ತಾಗಲ್ವಾ? ಬಾರಯ್ಯ ನಿನ್ ತಮ್ಮಿ. ಯಜಮಾನ್ರೆ ಔಷಧ ಬಿಡ್ಬೇಡಿ, ಈಗೆಲ್ಲ ಗಂಡಸು ಸೋತು ಗೆಲ್ಲೋ ಕಾಲ. ಅದಕ್ಕೋ ಸುಮ್ನೆ ಇರೋ, ಈ ಸಿಂಗಾರಿ ಗೌಡ ಎಲ್ಲಾ ಸವಾಲ್ಗೂ ಸೈ ಬರಲಿ. ಹೌದು ನಿಂಗೆ ನಾನೇ ಕತ್ತರಿ.
ಹೋಗಿದ್ದರು ಕೂಡ ಪ್ರೀತೆ ಪರತಮ್ಮ ನಿಂಗೆ ನಿನ್ನ ಹೆಣ್ಣು ಅಂದರು ಯಾರು ನಿನ್ನ ದಂಪತಿಯಲ್ಲಿ ಯಾರು ಬೆಲೆ ಕೊಡೋರಿಲ್ಲ ಅಯ್ಯೋ ರಿಮಾರಿ ಕಂಡಿ ಇದ್ದ ಬುದ್ಧಿ ನಿಂಗೆ ಸೋಲು ಅನ್ನೋದು ಬಿಟ್ಟರೆ ಬಿಟ್ಟರೆ ನಿಂಗೆ ನಾನೇ ಕತ್ತದೆ ಕಬಡಿ 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 ಕತ್ತದೆ ಕತ್ತದೆ ದೇವ್ರ ದರ್ಶನ ಮಾಡ್ಕೊಂಡು ಬರೋದನ್ ಬಿಟ್ಟು ಅವನ ಹತ್ರ ಏನೇ ನಿನ್ ಕಿರಿಕು ನಾವಿಲ್ಲಿ ನೋವು ಅನ್ಬೋಸ್ತಾ ಇದ್ರೆ ನೀನ್ ರೇಗಿಸ್ತಾ ಇದೀರಾ ಬರ್ಲಿ ಅಣ್ಣ ನಿಮ್ಗೆ ಮಾಡಿಸ್ತೀನಿ ತಂಗಿ ಸೊಂಟ ಮುರಿದನು ದೇವಸಿ ನನ್ನ ಮಗ ಅಲ್ಲಿ ನನ್ನ ಮಗ ರೇಖಿಸ್ ನನ್ನ ಮಗ ಮಂತ್ರಿ ನನ್ನ ಮಗ ಅವನ್ನ ಒಂದೇ ಏಟು ಕತ್ತರಿಸಿ ಮೂರು ತುಂಡು ಮಾಡ್ಲಿಲ್ಲ ನನ್ನ ಹೆಸರು ಶಂಭುಲಿಂಗನೆ ಅಲ್ಲ ಮೊದಲು ನಿಮ್ ಹೆಂಡತಿರಿಗೆ ಬಾಯಿ ಮುಚ್ಕೊಂಡಿರೋ ಕೇಳಿ ಆ ಸಿಂಗಾರಿ ನಾನು ಆಡೋದನ್ನ ನೋಡಿ ಕಿಂಡಲ್ ಮಾಡಿದ್ದಕ್ಕೆ ಇವ್ರಿಗೆ ಕೋಪ ಕೋಪ ಹುಟ್ಟಿ ಹರಿತಾ ಇದೆ ಅಲ್ವೇ ಆ ಪಾರ್ವತಿನೇ ಪರಶಿವನ ಹತ್ರ ಸೋತು ಶರಣಾಗೋದ್ಲು ನೀನೇ ಮಹ ಆ ಸಿಂಗಾರಿ ಗೌಡ ಮಂಡಿ ಮುರಿದು ಹೋದ್ರೆ ನನ್ನ ಹೆಸರು ಕಲ್ಯಾಣಿನೇ ಅಲ್ಲ ನನ್ನ 52 ವರ್ಷ ಗೋಲ್ಡನ್ ಜುಬ್ಲಿ ಲೈಫ್ ನಲ್ಲಿ ನನ್ನ 25 ವರ್ಷ ಚೇರ್ಮನ್ಶಿಪ್ ನಲ್ಲಿ ಇದೇ ಮೊದಲನೇ ಸಲ ನಾನೇ ನನ್ನ ಕೈಯಾರ ಗ್ಲಾಸ್ಗೆ ವಿಸ್ಕಿ ಸುರಿದು ನಿಮಗೆ ಗೌರವ ಕೊಡ್ತೀನಿ ಯಾತಕ್ಕೋಸ್ಕರ ಅಂದ್ರೆ ನಿಮ್ಗೊಬ್ಳು ತಂಗಿ ಇದ್ದಾಳೆ ಅವಳು ವಯಸ್ಸಿಗೆ ಬಂದಾಳೆ ನೋಡೋದಕ್ಕೆ ಸಿಮ್ಲಾ ಆಪಲ್ ತರ ಇದ್ದಾಳೆ ಅನ್ನೋ ವಿಷಯವನ್ನ ಚೇರ್ಮನ್ ಕಿವಿಗೆ ಹಾಕಿದ್ದೆ ನಾನು ನಿಮ್ ತಂಗಿ ಇದ್ದಾಳಲ್ಲ ಕಲ್ಯಾಣಿ ಅವಳು ನನ್ನ ಆಜನ್ಮ ಶತ್ರು ಸಿಂಗಾರಿ ಗೌಡನ ಎದುರುಗಡೆ ನಿಂತು ತೊಡೆ ತೊಟ್ಟಿ ಸವಾಲ್ ಹಾಕದ್ಲಲ್ಲ ಅದಕ್ಕೆ ಆ ಸಂತೋಷಕ್ಕೋಸ್ಕರವಾಗಿ ನ್ಯಾಯವಾಗಿ ನೋಡಿದ್ರೆ ಈ ಗೌರವ ಆ ನಿಮ್ಮ ತಂಗಿಗೆ ನಾನ್ ಕೊಡ್ಬೇಕಾಗಿತ್ತು ಹೌದು ಸಿಂಗಾರಿ ಗೌಡರಿಗೂ ನಿಮ್ಮ ಯಜಮಾನರಿಗೂ ಯಾಕೆ ದ್ವೇಷ ಏನಂತ ತಕರಾರು ಅಂತ ದೊಡ್ಡ ತಕರಾರು ಏನಿಲ್ಲ ಆ ಸಿಂಗಾರಿ ಗೌಡರ ತಾತನಿಗೂ ಇವ್ರ ತಾತನಿಗೂ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಪ್ರೈಮರಿ ಸ್ಕೂಲ್ ಮುಂದೆ ಸಣ್ಣ ನಟಾಪಟಿ ಬಾವುಟ ಯಾರು ಹಾರಿಸ್ಬೇಕು ಅನ್ನೋ ವಿಚಾರದಲ್ಲ ಬಾವುಟ ಹಾರಿಸೋ ಸ್ಕೂಲ್ ಮೇಡಮ್ ಅನ್ನ ಯಾರು ಹಾರಿಸ್ಕೊಂಡು ಹೋಗ್ಬೇಕು ಅಂತ ತುಂಬಾ ಇಂಟ್ರೆಸ್ಟ್ ಆಗಿದೆಯಲ್ಲ ಆ ಕೊಡುಗೆ ಯಾರು ಹಾರಿಸ್ಕೊಂಡು ಹೋದ್ರು ಇನ್ಯಾರು ಸಿಂಗಾರ ಗೌಡನ ತಾತ ತಾಳಾಡ್ತಾನೆ ಇವ್ರ ತಾತ ನೇಣ ಹಾಕೊಂಡು ತೀರ ಹೋಗ್ಬಿಟ್ರು ಆಮೇಲೆ ಏನಾಯ್ತು ಅಂದ್ರೆ ಈ ನಮ್ಮ ಯಜಮಾನರ ಅಪ್ಪ ಕುಂಟು ಸಿಂಗರೇಗೌಡ ತಮ್ಮಪ್ಪನ ಸಾವಿನ ಸೇಡು ತೀರಿಸಿಕೊಳ್ಳೋದಕ್ಕೋಸ್ಕರ ಆ ಸಿಂಗಾರಿಗೌಡನ ಅಪ್ಪ ಊರು ಜಾತ್ರೆಯಲ್ಲಿ ಡಾನ್ಸ್ ಕಾರ್ಯಕ್ರಮಕ್ಕೆಂದು ಕರೆಸಿದ್ದ ಆ ಸಿನಿಮಾ ಸ್ಟಾರ್ ಶಾಂತಾದೇವಿನ ಇವರಪ್ಪ ಹಾರಿಸಿಕೊಂಡು ಆಮೇಲೆ ಆಮೇಲೇನು ಇವರಪ್ಪ ಕುಷ್ಠರೋಗದ ಆಸ್ಪತ್ರೆಯಲ್ಲಿ ಅದನ್ನು ಬಿಡು ನೋಡು ನಮ್ಮ ಅಪ್ಪ ಸೋತಿರ್ಬಹುದು ನಮ್ ತಾತ ಸೋತಿರ್ಬಹುದು ನಾನ್ ಸೋಲಲ್ಲ 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 ಯಜಮಾನ್ರೆ ಅದೇ ನಿಮ್ ಕೈ ಬೆಳ್ಳ ಹಿಂಗ್ ಮಡ್ಕೊಂಡವೆ ನೋಡ್ತಾ ಇರೋ ಆ ನನ್ನ ಪರಮಶತ್ರು ಸಿಂಗಾರಿ ಗೌಡನ ವಂಶಕ್ಕೆ ಮಸಿ ಬಳಿಲಿಲ್ಲ ನನ್ನ ಹೆಸರು ತೋಪೆ ಗೌಡನೇ ಅಲ್ಲ ಕೆಟ್ಟು ಕೆರಾಯ್ಡ್ರು ಕಿತ್ತೋಗಿರೋ ಡಾರ್ಲಿಂಗ್ಸ್ ನಮ್ಮ ಡೌ ಕಲ್ಯಾಣಿನ ಹೆಂಗವಳೆ ಅಂತ ನೋಡ್ಕೊಂಡ್ರ ತಾವ್ ಹೇಳಿದ್ರಿ ಅಂತ ಹೋಗಿ ನೋಡ್ಬೋ ಗುರುವೆ ಪಾಪ ಮೈ ಮೂಳೆ ಎಲ್ಲ ಪುಡುಪುಡಿ ಆಗೋಗ್ಬಿಟ್ಟವೆ ಅವಳು ಎದ್ದು ಓಡಾಡ್ಬೇಕಾದ್ರೆ ಇನ್ನೂ 6 ತಿಂಗಳು ಬೇಕು ಅಂತ ಡಾಕ್ಟರ್ ಹೇಳೋರಂತೆ ಆಲ್ ಇಂಡಿಯಾ ರೈಲ್ ಸ್ಟೇಷನ್ ನನ್ ಮಕ್ಳ ಡಾರ್ಲಿಂಗ್ಸ್ ಕಡೇ ಸಾರಿ ಅವಳನ್ನ ಯಾವಾಗ ನೋಡಿದ್ರಿ
ಈಗ ತಾನೇ ನೋಡ್ಕೊಂಬಂದು ನಿಮ್ಗೆ ಹೇಳ್ಬೇಕು ಅನ್ಕೊಂಡು ಅಷ್ಟ್ರಲ್ಲಿ ನೀವೇ ಕೇಳ್ಬಿಟ್ರಿ. ಬರೀ ಕೈಲಿ ಹೋದ್ರೆ ತಮ್ ಗೌರವಕ್ಕೆ ಕಮ್ಮಿ ಅಂತ ಒಂದ್ ಬುಟ್ಟಿ ಕಿಟ್ಲೆಣ್ಣು ಶಕ್ತಿ ಬರೋದಿಕ್ಕೆ ಒಂದ್ ಬುಟ್ಟಿ ಆಪಲ್ ನೀವೇ ತಗೊಂಡೋಗ್ಕೊಟ್ಟು ಕಾಲ್ ಸೂಪು ತಲೆ ಮಾಂಸ ಕೊಟ್ರೆ ಅದನ್ನ ನಾಯ್ಡು ಹೋಗಿಂದ ಕಟ್ಟಿಸ್ಕೊಂಡೋಗ್ಕೊಟ್ಟು ಕಿತ್ತೋಯ್ಯೋ ನನ್ನ ಮಕ್ಕಳ ಈ ಊರಲ್ಲಿ ನಾಯ್ಡು ಹೋಟ್ಲೇ ಇಲ್ವೇ? ಸರಿ ಅವಳು ನಿಂತ್ಕೊಂಡಿಸ್ಕೊಂಡ್ಲ ಕುಂತ್ಕೊಂಡಿಸ್ಕೊಂಡ್ಲ ಮನ್ಕೊಂಡಿಸ್ಕೊಂಡ್ಲ ಇಲ್ಲ ಶಾಂತಂ ಪಾಪಂ ನೀವೇನ್ ಅನ್ಕೊಂಡ್ರಿ ನಾವ್ ಅಲ್ಲಿ ಹೋಗೇ ಇಲ್ಲ ಡೌ ಮಾಡ್ತಾ ಇದೀವಿ ಅಂತಲ್ಲ ನಾವೇನ ಪಟ್ಟಿ ಕಟ್ಟಂಗೆ ಪದೇ ಪದೇ ಕೇಳ್ತಾ ಇದೀರಲ್ಲ ಒಂದ್ ವಿಷಯ ಹೇಳವಳೆ ಅದು ಏನಾರ ನೀವು ಕೇಳ್ಬಿಟ್ರೆ ಹಂಗೆ ಸ್ವರ್ಗದಲ್ಲಿ ತೇಲಾಡ್ಬಿಟ್ಟಿದ ಆ ಮನ್ಮಥ ಕುಮಾರ ಸಿಂಗಾರಿ ಗೌಡ ನಮ್ಮನೆ ಕಿಟ್ಟಿ ಹತ್ರ ನಿಂತ್ಕೊಂಡು ನನ್ನೇ ನೋಡ್ತಾ ಇದ್ರೆ ನನ್ನ ಮೈಕೈ ನೋವೆಲ್ಲ ಹಂಗೆ ಮಾಯ ಆಗೋಗುತ್ತೆ ಅಂತ ಹೇಳಿ ಅಂತ ಹೇಳಿದ್ಲು. ನನ್ನ ಮಕ್ಕಳು ನನಗೆ ಹೇಳ್ಬಿಡ್ತಾವಲ್ಲ ಡಾರ್ಲಿಂಗ್ಸ್ ಮುಂದೆ ಬನ್ನಿ ಪಟ್ಟಿ ಕಟ್ಟಿ ಚಿಟ್ಟೆ ಮಳೆ ನಾಯ್ತರ ನನಗೆ ಬೇರೆ ಹತ್ತಿರ ಅಲ್ಲಿ ಕಬಡ್ಡಿ ಆಡ್ತಾ ಇರೋದು ಯಾರು ಅಂತ ನೋಡಿ ಕಬಡ್ಡಿ 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 ಪ್ರಪಂಚದಲ್ಲಿ ತಾಲಿಬಾನ್ಗಳು ಬೇಕಾದ್ರೆ ಕ್ಷಮಿಸಬಹುದು ಈ ಕತೆ ಕಟ್ಟ ನನ್ನ ಮಕ್ಕಳ ಮಾತ್ರ ಕ್ಷಮಿಸಬಾರ್ದು. ಕಬಡ್ಡಿ 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 ಅಯ್ಯೋ ಬಿಡಿ ಯಾರು ನೀನು ಅಣ್ಣ ಯಾರು ಹೆಂಗಸು ಕಲ್ಯಾಣಿನ ಹುಟ್ಟು ಹೋಗ್ತಿದ್ದಾಳೆ ಹೆಂಗಸರು ಹೆಂಗಸರ ತಕೊಂಡ ಕಾಲ ಬಂದ್ಬಿಡ್ತಾ ಏನು ಹೊಡ್ಕೋಟೆ ಆಗಲ್ದೆ ಓಹೋ ಹೆಂಗಸಲ್ಲ ಗಂಡಸು ಕಬಡಿಸಿದೋ ಅಣ್ಣ ಅದಕ್ಕೆ ನಾನಿದ್ದೀನಿ ಬಂದೆ ಯಾಕ್ಲ ಮಗ ಹುಡುಗಿನ ಇಳಿಸ್ಬಿಟ್ಟೆ ಆಪಲ್ ತಿನ್ಬೇಕಾದ್ರೆ ಹಿಂದ್ಗಡೆ ಮುಳುಚಿಸ್ದಂಗಾಯ್ತಾ ಅದೇ ಕಂಡ ಬಂಗಾರಿ ಗೌಡನ್ ಮಗ ಸಿಂಗಾರಿ ಗೌಡನ್ ಸ್ಟೈಲು ಬಂದಿರೋ ಹೆಣ್ಮಕ್ಳು ಮನೇಲಿ ಕುತ್ಕೊಂಡು ಅಳಗುಳಿ ಮನೆ ಆಡ್ಬೇಕೆ ಹೊರತು ಹಿಂಗೆಲ್ಲ ಕಬಡ್ಡಿ ಆಡಬಾರ್ದು. ನನ್ನ ಇಷ್ಟ, ನನ್ಗೇನಾದ್ರೂ ಆಡ್ತೀನಿ. ನಿನಗೇನೀಗ? ನನ್ಗೇನಿಲ್ಲ, ಮೊದಲೇ ನೆಲ ಕಾಣದಿರೋ ವಯಸ್ಸು. ನೀನು ಕಬಡ್ಡಿ ಆಡ್ತಾ ಇದ್ರೆ ಕೈ ಕಾಲ ಆಡೋದಿಲ್ಲ, ಬೇರೆ ಏನೇನೋ ಅಳ್ಳಾಡ್ತಾ ಇರತ್ತೆ. ಅದನ್ನ ನೋಡಿದವ್ರಿಗೆ ಒಂಥರ ಆಗತ್ತೆ. ಯಾಕೆ ಇವಾಗ ನನಗೆ ನೋಡ್ತಾ ಇದ್ರೆ ಎತ್ತಾಕೊಂಡೋಗಿ ಬುದ್ಧಿ ಹೇಳ್ಬೇಕು ಅನ್ಸತ್ತೆ. ಬುದ್ಧಿ ಹೇಳೋ ಮೂದಿನ ಇದು, ಬುದ್ಧಿ ಹೇಳೋದಕ್ಕೂ ಒಂದು ಯೋಗ್ಯತೆ ಬೇಕು. ನನಗೆ ಬುದ್ಧಿ ಹೇಳೋದಕ್ಕೆ ಯೋಗ್ಯತೆ ಇದೆಯೋ ಅಲ್ವೋ ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಅರ್ಜೆಂಟ್ ಆಗಿ ನಿನ್ನ ಮಾನ ಮರ್ಯಾದೆ ಮುಚ್ಕೊಳ್ಳೋದಕ್ಕೆ ಒಂದು ದಾವಣಿ ಅಂತೂ ಬೇಕೇ ಬೇಕು. ಕಲ್ಯಾಣಿ ಈಗ ನೋಡಮ್ಮ ಹೆಣ್ಣು ತರ ಲಕ್ಷಣ ಕಾಣಿಸ್ತಿದ್ಯಾ? ನನ್ನ ಕಣ್ಣು ದೃಷ್ಟಿನ ಬೀಳೋ ಆಗಿದೆ. ಇದೇನಮ್ಮ ನಮ್ಮ ಮನೆತನದ ಗೌರವ. ಇಷ್ಟು ದಿನಕ್ಕೆ ಇವಳಿಗೆ ಒಳ್ಳೆ ಬುದ್ಧಿ ಬಂತಲ್ಲ. Yeah.
ಸೀರೆ ಉಟ್ಕೊಂಡು ಹೋಗ ಕೇಳಿದ್ದು ಹುಡುಗಿನ ಹೊತ್ಕಂಬ ಅಂತ ಒದೇ ತಿನ್ ಬರಕಲ್ಲ ಹೋಗ ಆಚೆ. ಅವನನ್ನು ಹೋಗೋದ ಏನ್ ಪ್ರಯೋಜನ ಯಜಮಾನ್ರೆ? ಒಟ್ಟಿನಲ್ಲಿ ನಿಮ್ಮ ವಂಶಕ್ಕೆ ಹೆಂಗಸರ ಭಾಗ್ಯ ಇದ್ದ ಹಾಗಿಲ್ಲ. ಕಳ್ಳ ಬಟ್ಟಿ ಕೊಟ್ರೆ ಸಾಕು, ಹೆಂಡಂದ್ರು ಕೂಡ ಮರಿತಾರಂತ ತಿಳ್ಕೊಂಡು ಆ ಕಲ್ಯಾಣಿ ಅಣ್ಣಂದ್ರಿಗೆ ಹಗಲು ರಾತ್ರಿ ಬಿಸ್ಕಿ ಕೊಟ್ಟದ್ದೇ ಕೊಟ್ಟದ್ದು. ಬಿಸ್ಕಿನು ಕೊಡಿದ್ರು, ತಮ್ಮ ತಂಗಿ ಬಗ್ಗೆನೂ ಹುಷಾರಾದ್ರು. ಅಣ್ಣ, ಆ ಸಿಂಗಾರಿ ಯಾಕೆ ನನ್ನೊಬ್ಬನ ಮೇಲೆ ಮಾತ್ರ ಚಾಲೆಂಜ್ ಮಾಡ್ತಿದ್ದಾನೆ? ಚಾಲೆಂಜ್ ಹಾಗಂತ ನೀವು ಅನ್ಕೊಂಡಿದ್ರೆ ಅಷ್ಟೇ, ಆ ಸಿಂಗಾರಿ ನಿಮ್ಮನ್ನ ಹುಳಿಯಲ್ಲ ಒಂದು ಹುಳು ಅಂತ ಕೂಡ ಅನ್ಕೊಂಡಿಲ್ಲ. ಅಂದ್ಕೊಳ್ಳ ಹಾಗೆ ಮಾಡ್ತೀನಿ, ಅವನು ಸಾಯೋ ತನಕ ನೆನ್ಪಿಟ್ಕೋಬೇಕು. ಹಾಗೆ ಮಾಡದೆ ಹೋದ್ರೆ ನನ್ನ ಹೆಸರು ತೋಪೆ ಗೌಡ್ನೆ ಅಲ್ಲ. ಏನೇ ಆಕಾಶದಲ್ಲಿ ಆನಂದವಾಗಿ ಕೇಳ್ತಾ ಇದ್ಯಾ? ನಿಮ್ ಅಣ್ಣಂದ್ರು ನಿಂಗೆ ಗಂಟಿನ್ ನೋಡಿದಾರ? ತಂಗಿಗೊಂದು ದಾಳಿ ಕೊಡ್ಸ್ಬೇಕು ಅಂತಾನೆ ಅನ್ಸಿಲ್ಲ, ಇನ್ ನನಗೆ ಗಂಡ ಬೇರೆ ಹುಡುಕ್ತಾರ? ಓಹೋ, ಅದಕ್ಕೆ ನೀನೇ ಹುಡ್ಕೊಂಡ್ಯಾ? ಹೌದು, ಯಾರೋ ಹೇಳೆ ಕೇಳಲ್ಲ. ನೀವೆಲ್ಲ ಆ
ಹೋಗ್ಬಿಡ್ತೀರಾ? ಆರ್ಕೊಳ್ಳಲ್ಲ. ನಿಮ್ ಮನ್ಸಿನ್ ಗೆದ್ದವನ್ ಯಾರು ಅಂತ ತಿಳ್ಕೊಂಡು ನಾವೆಲ್ಲ ಸಂತೋಷ ಪಡ್ತೀವಿ. ಗೋಳು ತರ ಗುಡ್ಲಾಗ್ತಾ ಇದ್ ನನ್ನ, ದುಗುರಿ ತರ ಗಿರ್ಗಿರ ಅಂತ ಆಡಿಸ್ತಾರೆ. ನಾನು ಮೂಗುದಾರ ಹಾಕದ್ಮೇಲೆ ಹೇಳ್ತೀನಿ. ಹಲೋ, ಸುಮ್ಮನೆ ಸುಮ್ಮನೆ. ಯಜಮಾನ್ರೆ, ಎಷ್ಟೊಂದು ಅನ್ಯಾಯ! ನೀವೆಷ್ಟು ಕಷ್ಟಪಟ್ಟು ಕಲ್ಯಾಣಿ ಶೀಲವ ಕಾಪಾಡಿ ಮಾನ ಮುಚ್ಚಕ್ಕೆ ಶಾಲ ಒದ್ಸುದ್ರಿ. ಓ, ಇಷ್ಟೆಲ್ಲ ಆದ್ರೂ ಒಂದ್ ಥ್ಯಾಂಕ್ಸ್ ಇಲ್ಲ, ಒಂದು ಲುಕ್ ಇಲ್ಲ, ಟೋಟಲ್ ಲಕ್ಕೇ ಇಲ್ಲ. ನನ್ನ ಮಗನೇ, ಅವಳೇನು ಕಂಟ್ರಿ ಅರಾಕ, ಅವಳು ಇಂಪಾರ್ಟೆಂಟ್ ಸ್ಕ್ವಾಚ್ ಇದ್ದಂಗೆ ನಿಧಾನಕ್ಕೆ ಪ್ರೀತಿ ಕಿಕ್ ಹತ್ತದು. ಇಟ್ಟುಕೊಳ್ಳ ಮೇಲೆ ಹಾಕಿರೋ ಶಾಲೆ ಯಾರ್ದು? ನಮ್ಮಪ್ಪ ಬಂಗಾರಿಗೌಡದ್ದು. ಅವಳು ಮರೆತರು ಆ ಶಾಲ ಅವಳನ್ನ ದಾಪಸ್ತಾನೇ ಇರತ್ತೆ. ಬೇಕಾದ್ರೆ ಹೋಗಿ ನೋಡ್ಕೊಂಬನ್ನಿ. ಯಾರದು ಮುಟ್ಟಾಡ್ರು? ಗಾಡಿ ಅಡ್ಡ ನಿಲ್ಸಿರೋರು ಅದು ನಿಮ್ಗೆಂಗ್ ಗೊತ್ತಾಯ್ತು? ನಿಮ್ ಮುಖ ನೋಡಿದ್ರೆ ಗೊತ್ತಾಗಲ್ಲ. ಹೋಗ್ಲಿ ಸುಮ್ಕಿರ್ಲ, ನಮ್ ಯಜಮಾನ್ರು ನಿಮ್ ಚಾಲ್ ಕೊಟ್ಟಿದ್ರಲ್ಲ, ನೀವ್ ಮೈ ಮೇಲೆ ಹೊಚ್ಕೊಂಡಾಗ ನಿಮ್ ಮನಸ್ನಲ್ಲಿ ಏನಾರ ಆಸೆ ಹುಟ್ಟೋ ಇಲ್ಲ ಅವ್ರ ಬಗ್ಗೆ ಏನಾರ ಕನಸ್ಕೊಂಡ್ರು? ಅದೆಲ್ಲ ನಿಮ್ಗೆ ಬೇಕು. ಕೋಪ ಮಾಡ್ಕೋಬೇಡಮ್ಮ, ನಮ್ ಯಜಮಾನ್ರು ಕೇಳ್ಕೊಂಬನ್ನಿ ಅಂದ್ರು. ಅದಕ್ಕೆ ನಿಮ್ ಯಜಮಾನ್ರು ಮನ್ಸಲ್ಲಿ ಏನ್ ಅನ್ಸಿದೆ ಅಂತ ಮೊದ್ಲು ನಾನ್ ತಿಳ್ಕೋಬೇಕು. ಅವ್ರನ್ನೇ ಬಂದು ನನ್ನ ನೋಡಕ್ ಹೇಳು. ಇದುವರೆಗೂ ನಿಮ್ಗೂ ಅವ್ರಿಗೂ ಏನ್ ಸಂಬಂಧ ಇದೆ ಅಂತ ಗೊತ್ತಾಗಿರ್ಲಿಲ್ಲ, ಈಗ ಗೊತ್ತಾಯ್ತು. ಏನ್ ಗೊತ್ತಾಯ್ತು? ಅವ್ರು ನಿಮ್ಗೆ ಏನು ಮಾವ. ಏನ್ ಗುರುವೆ, ಅಲ್ಲಿ ಅವಳು ಬಿತ್ತಾಳೆ, ಇಲ್ಲಿ ನೀವು ಬಿತ್ತೀರ, ನನ್ ಮಕ್ಕ ಏನ್ ಕಾಸು ತೊಟ್ಟಿನ? ಅಲ್ಲ ಕೊಡ, ನನ್ನ ಮಗನೇ, ಅವಳು ಕರೆದ ತಕ್ಷಣ ಹೋಗ್ಬಿಟ್ರೆ ನಮ್ಮ ವಂಶದ ಗೌರವ ಪ್ರತಿಷ್ಠೆ ಏನಾಗ್ಬೇಕು? ಬೇಡ, ಇಷ್ಟಕ್ಕೆ ಬಿಟ್ಬಿಡು. ಹೆಂಗ್ ಬಿಟ್ಬಿಡಕ್ ಆಗ್ತದ? ಅವಳು ಕರೆದ್ರೆ ನಾನು ಹೋಗ್ಬಾರ್ದು, ನಾನ್ ಕರೆದ್ರೆ ಅವಳು ಬರ್ದೇ ಇರಬಾರ್ದು. ಅಯ್ಯೋ, ಕನ್ಫ್ಯೂಸ್ ಮಾಡ್ತೀರಲ್ಲ. ಅದಕ್ಕೆ ಕೂಡ ಬಂಗಾರಿಗೌಡ ಮಗ ಸಿಂಗಾರಿಗೌಡನ ಗನ್ ಅಂತ ಕರೆಯೋದು ನೋಡ್ತಾ ಇರು. ನಾನು ಇರೋ ಜಾಗಕ್ಕೆ ಅವಳನ್ನ ಹೆಂಗ್ ಕರೆಸ್ತೀನಿ ಅಂತ? ಇಟ್ಕೊಳ್ರಮ್ಮ, ಇಲ್ಗಮ್ಮ ಹೋಯ್ತಾ ಇದೀರಾ? ನಮ್ ಗುರು ಪಿಕ್ಚರ್ ನೋಡಕ್ಕೆ ಕೆಲ್ಸಕ್ಕೆ ರಜೆ ಹಾಕ್ ಬಂದಿದ್ದು ಬುಡಯ್ಯ. ಮಿಷಿನ್ ಕೆಟ್ಟಾಗದೆ, ರಿಪೇರಿ ಮಾಡಿ ನಾಳೆಗ್ ತೋರ್ತೀವಿ. ನೋಡ್ಬೇಕು ಬುಡಯ್ಯ, ನಿಮ್ ಬೇರೆ ಸಪ್ರೇಟ್ ಆಗಿ ಹೇಳ್ಬೇಕನೆ, ಹೋಗಯ್ಯ ನಾಳೆ ತೋರಿಸಿ ಹೋಗಯ್ಯ. ಇದೇನಿದು? ಒಬ್ರು ಕಾಣ್ತಾ ಇಲ್ವಲ್ಲ, ಇದೇನಿದ್ರು ಪೋಲಿ ಪಿಕ್ಚರಾ? ಅಯ್ಯೋ, ಇಲ್ಲಿಂದ ಹೋಗೋದೇ ವಾಸಿ. ಭಾಮಾಮಣಿ, ಚಿಂತಾಮಣಿ, ಕಾಮನರಗಿಣಿ, ಮುತ್ತಿನ ಮಣಿ, ಕರಿಮಣಿ, ರಿಮಣಿ, ಮಣಿ, ನೀ ರಾಣಿ, ರಾಣಿ ಪ್ರತಿಭಾಮೆ, ಸತ್ಯಭಾಮೆ, ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ, ಸತ್ಯಭಾಮೆ, ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ, ಸರಸಗೆ ಕರದಿ ರಸವ ತೋರುವೆಯೇಕೆ ನನ್ನಲ್ಲಿ, ಸರಸಕ್ಕೆ ಕರದಿ ರಸವ ತೋರುವೇಕೆ ನನ್ನಲ್ಲಿ, ಏಕೆ ನನ್ನಲ್ಲಿ, ಏಕೆ ನನ್ನಲ್ಲಿ. ಅಲ್ವೇ, ನಮ್ಮ ಡಾರ್ಲಿಂಗ್ಸ್ ಗಳು ಬಂದು ಕೇಳಿದಾಗ ನನ್ನನ್ನ ನೀನಿರೋ ಜಾಗಕ್ಕೆ ಬಂದು ನೋಡು ಅಂತ ಹೇಳ್ದಲ್ಲ, ಒಂದು ವೇಳೆ ನಾನು ಏನಾರ ಹಂಗ್ ಮಾಡ್ಬಿಟ್ಟಿದ್ರೆ ಸತ್ತು ಸ್ವರ್ಗದಲ್ಲಿರೋ ನಮ್ಮಪ್ಪ ಬಂಗಾರಿಗೌಡನಿಗೆ ಎಂತ ಅಪಮಾನ ಆಗಿರೋದು ನೋಡ. ಅದಕ್ಕೆ ಈ ಥಿಯೇಟರ್ನ ದುಡ್ಡು ಕೊಟ್ಬಿಟ್ಟು ನಾನು ಕೊಂಡ್ಕೊಂಡ್ಬಿಟ್ಟು ನಾನಿರೋ ಜಾಗಕ್ಕೆ ನೀನ್ ಬರೋ ಹಂಗ್ ಮಾಡ್ಬಿಟ್ಟೆ. ಹೆಂಗೆ ಆ ಬಂಗಾರಿಗೌಡನ ಮಗ ಈ ಸಿಂಗಾರಿಗೌಡನ ಸ್ಟೈಲು? ಓಹೋ, ದೊಡ್ಡಾಗಿ ಗೆದ್ದಿಂತ ಜಂಪನ ನೀನು. ನಿಜವಾದ ಗಂಡಸಿ ಹಾಕಿದ್ರೆ ನೀನಿರೋ ಜಾಗಕ್ಕೆ ನನ್ನನ್ನ ಕರ್ಸ್ಕೋಬೇಕಾಗಿತ್ತು. ಕಾಗೆ ಬಂದು ಕೂತ್ಕೊಂಡ ತಕ್ಷಣ ಕೊಂಬೆ ಮುರಿದು ನೋಡಿ ತಾನು ದೊಡ್ಡ ಬಲಿಶಾಲಿಂದ ಬೀಗ್ತಂತೆ. ಹಾಗಿದೆ, ನೀನು ಗೆದ್ದೆ ಅಂತ ತಿಳ್ಕೊಂಡಿರೋ ವರ್ಸೆ. ನಾನಿರೋ ಜಾಗಕ್ಕೆ ನಿನ್ನನ್ನ ಕರ್ಸ್ಕೊಳಕ್ ಆಗಲ್ಲ ಅಂತ ತಿಳ್ಕೊಂಡಿದ್ಯಾ? ನೀನು ತಲೆ ಕೆಳಗಾಗ ನಿಂತು ಆಗಲ್ಲ. ನೀನ್ ಯಾರ ಹತ್ರ ಮಾತಾಡ್ತೇ ಅಂತ ಗೊತ್ತಾ? ಗೊತ್ತು. ನೀನಾಗ ನೀನೆ ನಾನಿರೋ ಜಾಗಕ್ಕೆ ನಾಯಿ ಮರಿತರ ಬಾಲ ಆಡಿಸ್ಕೊಂಡು ಬರಂಗ್ ಮಾಡ್ಲಿಲ್ಲ. ನನ್ನ ಹೆಸರು ಬಂಗಾರಿಗೌಡ ಮಗ ಸಿಂಗಾರಿಗೌಡನೇ ಅಲ್ಲ, ಇದು ಸತ್ಯ, ಸತ್ಯ, ಸತ್ಯ. Thank you.
ಕೊಡ್ರಿ, ನಿಮ್ ಕಾಲಕ್ ಬಿದ್ ಬೇಡ್ಕೊತೀನಿ. ನಿಮ್ಗೋಸ್ಕರ ಅಪ್ಪ ಅಮ್ಮ ಎಲ್ರು ಬಿಟ್ಟು ಬಂದ್ಬಿಟ್ಟೆ. ಮೂರ್ ಕಾಸು ಪ್ರಯೋಜನದಲ್ಲಿ ಕಟ್ಕೊಂಡು ನಾನು ಭಿಕ್ಷೆ ಬಿಡ್ಬೇಕಾಗಿತ್ತು. ನಿಮ್ನ ಏನಾದ್ರು ಮಾತಾಡ್ ಕೇಳು, ನಾನು ಸಿಟಿಗೆ ಹೋಗಿ ಕೆಲಸ ಹುಡುಕ್ಬೇಕು. ನನ್ನ ಬಿಟ್ಟು ಹೋಗ್ಬೇಡ್ರಿ, ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ನನ್ನ ಹೋಟೆಲ್ ನಿಮ್ ಮಗು ಬೆಳೀತಾ ಇದೆ, ದಯವಿಟ್ಟು ನನ್ ಬಿಟ್ಟು ಹೋಗ್ಬೇಡ್ರಿ. ನೋಡೋ, ಹೋಗ್ಬಿಟ್ಟು ಯಾವ್ದಾದ್ರು ಗವರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ತಗ್ಸ್ಕೋ, ಸುಮ್ನೆ ನನ್ ತಲೆ ತಿನ್ಬೇಡ. ಅಪ್ಪ ಅಣ್ಣ ಮಕ್ಳು ಬರೀ ಎತ್ತಿರೋರು ಯಾರಾದ್ರೂ ಇವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿ. ಇವ್ರನ್ನ ಬಿಟ್ಟು ಹೋಗ್ತಿದ್ರೆ ನಿಮ್ ಕೈ ಮುಗಿದ್ ಕೇಳ್ಕೊತೀನಿ. ಬಾಮೈಕ ಸಾಕು, ಈ ಬಸ್ ಅಲ್ಲಿ ಇರೋರ್ಗೆಲ್ಲ ಅವರವ್ರದೇ ಸಾವಿರಾರು ತಾಪತ್ರೆಗಳಿವೆ. ಇಲ್ಲಿ ಪಂಚಾಯತಿ ಮಾಡಕ್ಕೆ ಯಾರಿಗೂ ಟೈಮ್ ಇಲ್ಲ. ಯೋ ಡ್ರೈವರ್, ಯಾರೇ ಮುಖ ನೋಡ್ತೀಯ, ಸ್ಟಾರ್ಟ್ ಮಾಡಿ ಗಾಡಿನ. ನೀನ್ ಬಾಮ ಅಲ್ರಿ, ನೋಡಕ್ಕೆ ದೊಡ್ಡ ಮನುಷ್ಯರ ತರ ಕಾಣ್ತಾ ಇದ್ದೀರಾ. ಪಾಪ ಹುಡುಗಿ ನ್ಯಾಯ ಕೇಳಿದ್ರೆ ಡ್ರೈವರ್ಗೆ ಗಾಡಿ ಸ್ಟಾರ್ಟ್ ಮಾಡು ಅಂತ ಹೇಳ್ತಾ ಇದ್ದೀರಲ್ಲ, ನಿಮ್ ಬುದ್ಧಿ ಇದೆಯಾ? ಇದು ನ್ಯಾಯನ ಅಲ್ರಿ? ಅಕಸ್ಮಾತ್ ನಿಮ್ ತಂಗಿಗೋ ನಿಮ್ ಮಗಳಿಗೋ ಇದೇ ರೀತಿ ಆಗಿದ್ರೆ ಆಗ್ಲೂ ಹೀಗೆ ಮಾಡ್ತಿದ್ದ? ಏನ್ ಮಾಡೋದಮ್ಮ, ಅವ್ರ ಚೇರ್ಮನ್ ಕಡೆಯವರು. ಅದಕ್ಕೆ ಏನೇ ಅನ್ಯಾಯ ನಡೆದ್ರು ನೋಡ್ಕೊಂಡು ಸುಮ್ಮನೆ ಇರಕ್ಕಾಗತ್ತಾ? ಯಾವಳೆ ನೀನ್ ನ್ಯಾಯ ಕೇಳಕ್ಕೆ ತೆಗೆದ? ಒಂದ್ ಹೆಣ್ಣು ಮಗಳಿಗೆ ಮೋಸ ಮಾಡಿ ಓಡೋಗೋದು ಅಲ್ದೆ ಅದನ್ನ ಕೇಳಕ್ ಬರೋ ಇನ್ನೊಬ್ಬ ಹೆಣ್ಮಗಳ ಕೈ ಮಾಡ್ತಾ ಲೋಪಾರ್. ಅದನ್ನ ಕೇಳಕ್ ನೀನ್ ಯಾರ? ನಾನ್ ಯಾರ? ಬಂಗಾರಿಗೌಡನ್ ಮಗ ಸಿಂಗಾರಿಗೌಡ ಕಣ. ಪರವಾಗಿಲ್ಲ, ಅವ್ರ ಮನ್ಸು ಯಾವಾಗ ಬದಲಾಯಿಸುತ್ತೋ ಅವಾಗ್ಲೇ ನನ್ನ ಮದ್ವೆ ಆಗ್ಲಿ. ಅಲ್ಲಿ ತನಕ ನನ್ನ ಹಣೆಯಲ್ಲಿ ಬರ್ತಿದ್ದಿಷ್ಟೇ ಅಂತ ಹೀಗೆ ಇದ್ಬಿಡ್ತೀನಿ. ಹಂಗತ್ತ ಇವನ್ನ ಬಿಟ್ಬಿಡಕ್ ಆಗ್ತದ? ನಾಳೆ ನೀನ್ ಹೊಟ್ಟೆ ಲೂಟ ಮಗುಗೆ ಅಪ್ಪ ಯಾರು ಅಂತ ತೋರಿಸ್ತೀಯ? ಭೂಮಿನ ಆಕಾಶನ ಇಲ್ಲ ಯಾರ ನಮ್ಮನೆ ತೋರಿಸ್ಬಿಡ್ತೀಯ? ನೋಡೋ, ನೀನಂತ ಹೆಣ್ಮಕ್ಳು ಇರೋದಕ್ಕೆ ಇಂಥ ಪೋಕ್ರಿಗಳು ಹಿಂಗ್ ಮರೆಯೋದು? ಇನ್ಸ್ಪೆಕ್ಟ್ರೆ ಉಸಿರಿ ವಾಲ್ಗನ. ಏ ಕಡಿ ವೆಂಕಟೇಶ, ಕಟ್ಟ ತಾಳಿನ. ಬದಲಾಯಿಸ್ಬಿಡಿ. ಇನ್ಸ್ಪೆಕ್ಟ್ರೆ ಬರ್ತೀನಿ. ಆ ಬದುಕಕ್ ಆಗಲ್ಲ ಅಂತ ತಾನೇ ನೀನು ಓಡಾಡ್ತಾ ಇದ್ದು? ನಾನು ನಿನ್ ದಾರಿ ತೋರಿಸ್ತೀನಿ. ಐ ಕೊಡ ಇಲ್ಲಿ. ದೇವ್ರು ಒಳ್ಳೇದ್ ಮಾಡಿ, ಇದನ್ನ ಇಟ್ಕೊಂಡು ಯಾವ್ದಾರು ವ್ಯಾಪಾರ ಶುರು ಮಾಡು. ನೋಡು, ಹೆಣ್ಮಕ್ಳ ಕಣ್ಣಲ್ಲಿ ನೀರ್ ಹಾಕ್ಸ್ಬಾರ್ದು, ಒಳ್ಳೇದಾಗೋದಿಲ್ಲ. ನಡಿಯ ಹೋಗೋಣ. ಏನಮ್ಮ, ಇನ್ ಸ್ವಲ್ಪ ಹೊತ್ತಿಗೆ ಸ್ಕೂಲ್ ಬಾಗಿಲು ಮುಚ್ಚುತ್ತೆ, ಸ್ಕೂಲ್ ಹತ್ರ ಹೋಗ್ಬೇಕು ಅಂದೆ. ಇನ್ನೂ ಇಲ್ಲೇ ನಿಂತಿದ್ಯಲ್ಲ, ಇವತ್ ಬಾಗಿಲು ಮುಚ್ಚುತ್ತೆ, ಸ್ಕೂಲ್ ನಾಳೆ ಹೋಗ್ಬೋದು. ಆದ್ರೆ ಇಂಥ ಅಪರೂಪದ ಮನುಷ್ಯನ್ನ ನೋಡೋಕೆ ಆಶ್ಚರ್ಯವಾಗ್ತದೆ. ಪ್ರಪಂಚದಲ್ಲಿ ಎಷ್ಟೋ ಜನ ಇರ್ಬೋದು, ಆದ್ರೆ ಕಷ್ಟದಲ್ಲಿರೋ ಇನ್ನೊಬ್ರ ಸಹಾಯಕ್ಕೆ ಓಡೋಡಿ ಬರೋನೆ ನಿಜವಾದ ಮನುಷ್ಯ. ನನ್ನ 52 ವರ್ಷ ಗೋಲ್ಡನ್ ಜುಬ್ಲಿ ಲೈಫ್ ನಲ್ಲಿ, ಅದರಲ್ಲೂ ನನ್ನ 25 ವರ್ಷ ಚೇರ್ಮನ್ಶಿಪ್ ನಲ್ಲಿ ಒಬ್ಬನೂ ಸಹ ಈ ಜಾರ್ಗ ಮನ ಹತ್ತಿದ್ದೇ ಇಲ್ಲ. ಈ ವರ್ಷ ಆದ್ರೂ ಯಾರಾದ್ರೂ ಹತ್ತದಕ್ಕೆ ಬರ್ತಾನ? ಏನ್ ಜನ ಯಜಮಾನ್ರೆ, ಅವತ್ತೇನೋ ನಾಯಿ ಮರಿ ಬಾಳ ಅಳ್ಳಾಡಿಸ್ಕೊಂಡು ಹಿಂದಿನ ಸುತ್ತುವಂಗ್ ಮಾಡ್ಬಿಡ್ತೀನಿ ಏನ್ಬಿಟ್ಟು ಮಂಡ್ಯದ ಮರಿ ನೋಡಿ ಗಬ್ರು ಸಾಹೇಬ್ರಂಗೆ ಮೀಸೆ ಬೇರೆ ತಿರುಗ್ಬಿಟ್ಟಿದ್ರಿ. ಈಗೇನ್ ಮಾಡ್ತೀರಿ? ಏನ್ ಮಾಡ್ತೀರ ನೋಡ್ತಾ ಇರಿ. ಈ ಯಾಟೆ ಕೋಳಿನ ಹೆಂಗ್ ಕೋಚ್ ಆಗ್ತೀರಿ ಅಂತ? ಈ ಊರಲ್ಲಿ ಯಾವಾಗ್ಲೂ ಕಂಬ ಹತ್ತದ್ರಲ್ಲೇ ಇರ್ತಾರಲ್ಲ ಈ ಜನಗಳಿಗೆ ಬೇರೆ ಏನು ಹತ್ತಕ್ಕೆ ಬರಲ್ವಾ? ಇದು ಜಾರ್ಗಂಬ, ಇದನ್ನ ಹತ್ತೋದು ಪುರುಷಟ್ಟೆ ಮಾತಲ್ಲ, ತಾಕತ್ ಬೇಕು, ಧೈರ್ಯ ಬೇಕು, ವೀರ್ ಪಂದ್ಯ ಅಂತ. ಹೌದಾ? ಈ ಪಂದ್ಯದಲ್ಲಿ ಗೆದ್ರೆ ಏನ್ ಕೊಡ್ತೀಯಾ?
ಅಲ್ಲಿ ನೇತಾಡ್ತಾ ಇದೆಯಲ್ಲ ಗಂಟು, ಅದರಲ್ಲಿರೋ 10,000 ಚಿನ್ನದ ಸರ 10,000 ರೂಪಾಯಿ ನಿನಗೆ ಕೊಡ್ತೀನಿ. ಈ ದುಜುಬಿ 10,000 ಚೈನ್ ಗೋಸ್ಕರ ಇಷ್ಟೊಂದು ಕಷ್ಟಪಟ್ಟಬೇಕಾ? ಯಾವ್ದಾದ್ರು ಹೊಸ ತರ ಬಹುಮಾನ ಇದ್ರೆ ಹೇಳಿ ಹತ್ತುತ್ತೀರಿ. ಓ, ಹೊಸ ಬಹುಮಾನ ಕೊಟ್ರೆ ಹತ್ತಿ ಕಿತ್ಬಿಡ್ತಿರೋ? ಅದನ್ನ ಆಮೇಲೆ ನೋಡಿವ್ರಂತೆ ಕೊಡ್ತೀರ ಮೊದ್ಲು ಹೇಳಿ. ಆಯ್ತು, ಅದೇನು ಹೊಸ ಬಹುಮಾನ ಕೇಳಿ ಕೊಡ್ತೀವಿ. ವಸ್ತು ಅಂದ್ರೆ ನಮ್ಮ ಯಜಮಾನ್ರ ಬಾಸಲಿ ಹುಡುಗಿ ಅಂತ ಅರ್ಥ. ಪಟಾಕಿಗಳು, ನಾನು ಈ ಪಂದ್ಯದಲ್ಲಿ ಗೆದ್ರೆ ನಿಮ್ ಮೂರು ಹುಡುಗಿರೆಲ್ಲ ಕೊಟ್ಬಿಡ್ತೀರಾ? ಅಷ್ಟು ಹುಡುಗಿಯರ್ ಬೇಕಾ? ಒಬ್ಬನ್ ಕಟ್ಕೊಂಡು ಸುಧಾರಿಸಕ್ಕಾಗದೆ ಸಾಯ್ತಾ ಇದ್ದೀನಿ. ಅಷ್ಟು ಹುಡುಗಿಯರ್ ಕಟ್ಕೊಂಡು ಏನ್ ಮಾಡ್ತೀರಾ? ಕಬಾಡಿ ಆಡ್ತೀನಿ. ಅದನ್ನ ಕಟ್ಕೊಂಡು ನಿನಗೇನಾಗ್ಬೇಕು? ಪಂದ್ಯಕ್ಕೆ ಹೋಗೇನಾ? ಅವ್ನ ಎಲ್ಲಿ ಕೈ ಹಾಕಿದಾನೆ ಗೊತ್ತಾ? ನೀವು ಕಣ್ಣಾಕಿರೋ ಹುಡುಗಿನ ಹಾರಿಸ್ಕೊಂಡು ಹೋಗೋದಕ್ಕೆ ನೋಡ್ತಾ ಇದ್ದಾನೆ. ನೀವೇನಾದ್ರೂ ಈ ಪಂದ್ಯಕ್ಕೆ ಒಪ್ಪಿಗೆ ಕೊಟ್ರೆ ಅವನ ಹೆಣ್ಣು ನಿಮ್ ಬಾಯಿಗೆ ಮಣ್ಣು. ಚೇರ್ಮನ್ ರೇ, ಬರೀ ಬಂಡವಾಳಿರೋದು ಬಡಾಯಿ ಗಾದೆ ಕೇಳಿಲ್ವೇ? ಬಡಾಯಿ ಕಡಾಯಿ ಗಾತ್ರ, ಕಡಾಯಿ ಒಳಗೆ ಒಂದು ಚಿಕ್ಕ ರಾಗಿ ಕಾಳು ಇಲ್ಲ ಅಂತ. ಎದೆ ಉಬ್ಬಿಸ್ಕೊಂಬಂದ್ರೆ ಆಗಿಲ್ಲ, ತೊಡೆಯಲ್ಲಿ ತಾಕತ್ ನೋಡೆ ಕಂಬ ಹತ್ತೋದಿಕ್ಕೆ. ಚೇರ್ಮನ್ ರೇ, ಇದು ನಮ್ಮೂರಿನ ಮರ್ಯಾದೆ ಪ್ರಶ್ನೆ, ನಮ್ಮ ನಿಮ್ಮ ಗೌರವದ ಪ್ರಶ್ನೆ. ಯೋಚನೆ ಮಾಡಬೇಡಿ ಚೇರ್ಮನ್ ರೇ, ಯೋಚನೆ ಮಾಡಿದಷ್ಟು ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ನೋಡ್ರಪ್ಪ, ಈ ಊರಿನ ಮರ್ಯಾದೆಗೋಸ್ಕರ ನಾನು ಈ ಸಿಂಗಾರಿ ಗೌಡದ ಸವಾಲನ್ನು ಒಪ್ಕೋತಿದ್ದೀನಿ. ಆದ್ರೆ ಈ ಪಂದ್ಯದಲ್ಲಿ ನೀನೇನಾದ್ರೂ ಸೋತ್ರೆ ನೀನು ನಮ್ಮೂರಿನ ಎಲ್ಲಾ ಹೆಂಗಸರು ಬಟ್ಟೆನೂ ಒಗಿಬೇಕು. ಒಪ್ಕೊಂಡ್ಯಾ? ಕೊಟ್ಟು ಮಾತ್ರ ತಪ್ಪದು. ಈ ಬಂಗಾರಿಗೌಡದ ಮಗ ಸಿಂಗಾರಿಗೌಡದ ಜಾಯಮಾನದಲ್ಲೇ ಇಲ್ಲ. ನಿನ್ನ ಆಟ ಎಲ್ಲ ಅಲ್ಲಿ ಹೋಗಿ ತೋರ್ಸು. ಕಿಸ್ದಂಗೆ ಕಣ. ತೋಪ್ಗೌಡ, ಈಗಲಾದ್ರೂ ನನ್ನ ರಕ್ತದಲ್ಲಿ ಪರಾಕ್ರಮ ಐತೆ ಅಂತ ಒಪ್ಕೋತ್ಯಾ? ಯಜಮಾನ್ರೆ ತಗೊಳ್ರಿ, ನಿಮ್ಗೆ ಇಷ್ಟವಾದ ಕೇಳ್ರಿ. ತಪ್ಪಾಗ್ಲ ಮಗ, ಇದು ಚೈನ್ ಅಲ್ಲ ಗಾಳ, ಇದನ್ನ ಒಗಾಯಿಸ್ತೀನಿ. ಇದು ಯಾರು ಕುಟ್ಟಿಗೆ ತಗಲ ಕೊಟ್ಟದೋ ಅವಳೆ ನಮ್ಮವಳು. ಹೆಣ್ಣಾಗಿದ್ರೆ ಕೈ ಹಿಡಿಬೋದಾಯ್ತು. ಹೆಣ್ಣು ಹೆಣ್ಣಿಗೆ ಆರು ಇರ್ಬೇಕು, ಇವಳ ಹತ್ರ ಇರೋದೇ ನಾಲ್ಕು. ಅಯ್ಯಮ್ಮ ಹತ್ತದೆ ಮಾನ ಮರ್ವದಿ ಚಲ ಕುಲ ನಾಚ್ ಕೇಸೆ ಕನ್ನಡಿಯೋ ಯಜಮಾನ್ರು ಅಲ್ಲೂ ಅಂಟದ್ರು. ಯಜಮಾನ್ರೆ ಎಲ್ಲನೂ ಮುಗಿದು, ಮಂಗಲವಾದ್ಯನ ಅವನ್ಗೆ, ನೈವೇದ್ಯನು ಅವನ್ಗೆ, ನಡೀಲಿ ಹೋಗುವ. ಹೆಣ್ಣ ಇವಳು ಹೆಣ್ಣು ಹೆಣ್ಣಿಗೆ ಆರು ಇರ್ಬೇಕು, ಇವಳ ಹತ್ರ ಇರೋದೇ ನಾಲ್ಕು. ಅಯ್ಯೋ ಅಯ್ಯೋ, ನಮ್ಮನೆ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಗೋಯ್ತು. ಆರಲ್ಲಿ ನಾಲ್ಕೆ ಇರೋದು ಅಂತ ಹೇಳಿ ಗೂಳಿ ತರ ತಿರುಗ್ತಿದ್ದೋಳ್ನ, ಮೂಗ್ದರ ಹಾಕಿ ಮೂಲೆಯಲ್ಲಿ ಕೂರಿಸ್ಬಿಟ್ನಲ್ಲ ಅವನು. ಅಲ್ಲ, ಒಬ್ರಲ್ಲ ಅಂತ ಇಬ್ರಿದ್ದೀರ, ನಿಮ್ಗೇನ್ ರೋಷ ಗೀಷ ಬರ್ಲಿಲ್ವಾ? ಆ ಕಿಂಗಾರಿ ಕತ್ತಿನ ಪಟ್ಟಿ ಹಿಡಿದು ನಮ್ ತಂಗಿಗೆ ಏನ್ ಕಡಿಮೆ ಆಗಿದೆ ಅಂತ ಕೇಳಕ್ಕಾಗ್ಲಿಲ್ವಾ? ಕೇಳೋದ
ನನ್ ತಂಗಿ ಹೆಣ್ಣೆ ಇಲ್ಲ ಅಂದಿದ್ದಕ್ಕೆ ಕಾಲು ಹಿಡಿದು ಕ್ಷಮಾಪಣೆ ಕೇಳಿಸೋದಕ್ಕೆ ಮತ್ತೆ ನಿನ್ನ ಗಂಡನೇ ತಡೆದ್ಬಿಟ್ಟ. ಆ ಮನೆ ಹಾಳ ಸಿಂಗಾರಿ, ಎಲ್ಲರ ಎದುರು ಅವಮಾನ ಮಾಡ್ಬಿಟ್ನಲ್ಲ, ನಿಮ್ಗೆ ಯಾರು ಮದುವೆ ಆಗ್ತಾರೆ? ಅದಕ್ಕೆ ನಾನ್ ಮೊದ್ಲೇ ಬಡ್ಕೊಂಡೆ ಅವ್ನ್ ಸಾಹಸ ಮಾಡ್ಬೇಡ ಅಂತ. ನನ್ ಮಾತ್ ಕೇಳಿದ್ಯಾ? ನೀವ್ಯಾರು ಏನು ಹೇಳೋದು ಬೇಡ, ಮಾಡೋದು ಬೇಡ. ಅಷ್ಟು ಚಂದ್ರ ಮುದ್ದೆ, ಅವ್ನು ನನ್ನ ಹೆಣ್ಣೆ ಅಲ್ಲ ಅಂತ ಅವಮಾನ ಮಾಡಿದಾನೆ. ನಾನ್ ಹೆಣ್ಣು ಅಂತ ಸಾಸಿ ತೋರ್ಸೋವರೆಗೂ ಉಪ್ಪು ಖಾರ ಇರೋ ಊಟ ಮಾಡಲ್ಲ. ಏನು ರಜೆ, ಏನು ಗೌರವ, ಏನು ಗಾಂಭೀರ್ಯ, ಏನು ಘನತೆ! ಆಹಾ, ಹೆಣ್ಣಿಗಿರ್ಬೇಕಂತ ಎಲ್ಲಾ ಗುಣಗಳು ನಿಮ್ ಹುಡುಗಿನಲ್ಲಿ ಇರ್ಬೇಕಾದ್ರೆ ಇಂಥ ಹುಡುಗಿಗೆ ಗಂಡಿ ಹಾಕ್ ಸಿಕ್ಕಲಿಲ್ಲ. ಆಶ್ಚರ್ಯ, ಪರಮ ಆಶ್ಚರ್ಯ! ಗಂಡು ಸಿಕ್ಕಿಲ್ಲ ಅಂತ ಅಲ್ಲ, ಬೇಕಾದಷ್ಟು ಜನ ಬಂದು ಹೋಗಿದ್ದಾರೆ, ಆದ್ರೆ ಇವನು ಒಪ್ಪತಾ ಇಲ್ಲ ಅಷ್ಟೇ. ಇವತ್ತಿನ ಕಾಲದಲ್ಲಿ ಬೀಡಿ ಸಿಗರೇಟ್ ಸೇದ್ದೇ ಇರ್ತಾರ, ಹೆಣ್ಣಸರೆ ಕುಡಿದೇ ಇರ್ತಾರ, ಹುಡುಗಿ ಹಿಂದೆ ಸುತ್ತೇ ಇರ್ತಾರ, ಅಂತ ಹುಡುಗ ಸಿಕ್ತಾನಾ? ಇದೆಲ್ಲ ಆಗೋ ಕೆಲ್ಸನ? ನೀವೇ ಹೇಳಿ. ಯಾಕಾಗಲ್ಲಮ್ಮ, ಬುದ್ಧ, ಮಹಾತ್ಮ ಗಾಂಧಿ, ಯೇಸು ಕ್ರಿಸ್ತ, ರಾಮಕೃಷ್ಣ ಪರಮಹಂಸ, ಇವರೆಲ್ಲರೂ ಮತ್ತೆ ಭೂಮಿ ಮೇಲೆ ಹುಟ್ಟಿ ಬರ್ತಾರೆ. ಇವರೆಲ್ಲರೂ ಟೈಪ್ ಇರುವಂತ ಒಬ್ಬ ಹುಡುಗನ್ನ ಕರ್ಕೊಂಡ್ಬಂದು ನಿಮ್ಮ ಮುಂದೆ ನಿಲ್ಲಿಸಲ ಅಂದ್ರೆ ನಾನು ವಿಶಾಲಾಕ್ಷಮ್ಮನ ಗಂಡನೇ ಅಲ್ಲ. ವಿಶಾಲಾಕ್ಷಮ್ಮ ಅವ್ರು ಯಾರು? ಇವರೇ. ಅಯ್ಯೋ ಅಯ್ಯೋ, ವಿಶಾಲಾಕ್ಷಮ್ಮ, ವಿಶಾಲಾಕ್ಷಮ್ಮ ಅವ್ರ ನನ್ನ ಗಂಡ. ನಿಮ್ ಗಂಡ? ಅಲ್ಲ, ಅವ್ರ ಗಂಡ. ಅವ್ರ ಗಂಡ? ಅವಳು ಅಲ್ಲ, ಗಂಡ ಅವನಂತಿ, ಅವನಂತಿ ನಾನು ಗಂಡ. ಅಯ್ಯೋ, ಯಾವ್ದೋ ಒಂದು ಒಟ್ಟಿನಲ್ಲಿ ನಿಮ್ ಹುಡುಗಿ ಒಂದ್ ಒಳ್ಳೆ ಹುಡುಗನ ಹುಡುಗಿ ಕರ್ಕೊಂಡು ಬಂದೇ ಬರ್ತೀನಿ. ಒಳ್ಳೆ ಎಡವಟ್ರಾಯ. ತಂಗಿ ತಜ್ಞಾನಮ್ಮೋ ಬೊಟ್ಟಿನ ಸಂಬ್ರಿ. ಆ ಬ್ರೋಕರ್ ಹೋಗ್ತಾ ಇದ್ದಾನೆ, ಸ್ವಲ್ಪ ಕರೀರಿ. ಯಾಕೆ? ಅಯ್ಯೋ, ಕರೀರಿ. ನನ್ನನ್ನ ಕಣ್ ಬಾರ. ಏನ್ರಯ್ಯ, ಇನ್ನೊಂದ್ಸಾಪ ಏನು ಗೋಕುಲಾಷ್ಟಮಿ ಕರೆದಂಗ್ ಕರಿತಾ ಇದ್ದೀರಾ? ನಿಮ್ ತಂಗಿ ಆವತ್ತೇ ಹೇಳ್ಬಿಟ್ಟಲ್ಲ ನನ್ಗೆ ಯಾವ್ದು ಗಂಡೆ ಬೇಕಾಗಿಲ್ಲ ಅಂತ. ಕರ್ದಿದ್ದು ಅದಕ್ಕಲ್ಲ. ಮತ್ತೆ ಆ ಮನೇಲಿ ಇದ್ಲಲ್ಲ, ಅವಳನ್ನ ಖಾಲಿ ಮಾಡಿಸೋ ಅಷ್ಟರಲ್ಲಿ ಆಕಾಶ ಭೂಮಿ ಒಂದಾಗೋಯ್ತು. ಈಗ ಕರ್ಕೊಂಡ್ ಬಂದಿದ್ಯಲ್ಲ, ಇವರು ಅಂತವ್ರೇನ ಅಥವಾ ಅಂದ್ರೆ ಅಂದ್ರೆ ಅವರು ಸಂಸಾರಸ್ತ್ರ ಇಲ್ಲ ಸಂಸಾರಸ್ತ್ರ ಮನೆ ಹಾಲಿಗೆ ಹುಳಿ ಹಿಂಡವ್ರ ಅಂತ. ಇವ್ರು ಅಂತಾರಲ್ಲ, ಇವ್ರಿಗೂ ಹಾಲಿನಂತ ಸಂಸಾರ. ಹಾಗಾದ್ರೆ ನಮ್ಮನೇಲಿರೋ ಹಸುನ ಮಾರ್ಬಿಡ್ಬಹುದು, ಹಾಳ್ನೀರಿ ಕೆಲಸ ಮಾಡ್ತಾರ. ನಮ್ಮ ಊರಿಗೆ ಹೊಸದಾಗ ಬಂದಿರೋ ಟೀಚರ್ ಅಮ್ಮ, ಆ ಹುಡುಗಿಗೆ ಒಂದ್ ಒಳ್ಳೆ ಗಂಡು ಹುಡುಗ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನನಗೆ ಬೇಕಾದಷ್ಟು ಕೆಲಸ ಇದೆ, ನಿಮ್ ಹತ್ರ ಪುಕ್ಸಟ್ಟೆ ಮಾತಾಡೋಕೆ ನಾನು ಟೈಮ್ ಇಲ್ಲ. ಅಲ್ಲ ಯಜಮಾನ್ರೆ, ಹೆಣ್ಣುಗಳ ನಾಡಿ ಬಾಡಿ ತಿಳಿದಿರೋ ಸರ್ವಜ್ಞ ನೀವು. ಅಂತದ್ರಲ್ಲಿ ಆ ಕಲ್ಯಾಣಿಗೆ ಆರರಲ್ಲಿ ನಾಲ್ಕೇ ಇರೋದು ಅಂತ ಹೇಳಿ ಮೂಳೆ ಸೇರಿಸ್ಬಿಟ್ರಲ್ಲ, ಅವಳ ಕಡೆ ಯಾರು ಕಣ್ಣೆತ್ ನೋಡ್ತಾರೆ? ಅದೇ ಅಲ್ವೇದ, ಈ ಬಂಗಾರಿಗೌಡನ ಮಗ ಸಿಂಗಾರಿಗೌಡನ ಸ್ಟೈಲು, ಒಡಿಯೋದು ಒಂದು ಕಲ್ಲು, ಬೀಳೋದು ಎರಡು ಹಣ್ಣು. ಅಂದ್ರೆ ಆ ಹೆಣ್ಣು ನಿಮ್ ಬಲೆಗೆ ಬೀಳುತ್ತೆ ಅಂತೀರಾ? ನೋಡ, ಆ ಕಲ್ಯಾಣಿ ಮನೆ ಎದುರುಗಡೆ ಇರೋದು ತಾನೇ ನಮ್ ಕಾಂತಾಮಣಿ ಮನೆ. ಹೌದು, ಅಲ್ಲಿಗೆ ನಾನು ಮದುವೆ ಹೆಣ್ಣು ಕೇಳೋತರ ತಾಂಬೂಲ ಸಮೇತ ಹೋಗ್ತೀರಿ. ಯಾಕೆ? ಹೋಗಿದ ತಕ್ಷಣ ಕಲ್ಯಾಣಿಗೆ ನಿಜವಾಗ್ಲೂ ನನ್ನ ಮೇಲೆ ಆಸೆ ಇದೆ, ಓಡುವ ನನ್ನ ಕಾಲ್ ಕಟ್ಕೊಂಡು ಡ್ಯಾಡಿ ನನ್ನೇ ಮದುವೆ ಆಗಿ ಕೇಳ್ಕೊಂತಾಳೆ. ಅಕಸ್ಮಾತ್ ಕೇಳ್ಕೊಳ್ಳಿಲ್ಲಪ್ಪ, ಅವಳಿಗೆ ನಾಲ್ಕಲ್ಲ ಎಂಟು ಇಲ್ಲ ಅಂತ ಉಗಿದು ಬಿಟ್ಟಾಕಿ ಬೇರೆ ಹುಡುಗಿನ ನೋಡಿ ಮದುವೆ ಆಗಿ ಸೆಟ್ ಆಗ್ಬಿಡ್ತೀನಿ. ಯವ ಯವ್ವ, ನಾನು ಹಿಂಗೆ ಹೇಳಲಿ, ಅಮ್ಮವರು ಮುದ್ದೆ ಉಂಡುತ್ತಾನೆ. ಆ ಬ್ರೋಕರು ನಮ್ಮ ಮಗಳಿಗೆ ಗಂಡು ಹುಡ್ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಅವರೇ ಅನ್ಸುತ್ತೆ. ಕರೀರಿ ಒಳಗೆ ಬನ್ನಿ ಬನ್ನಿ. ನೀವ್ ಇಷ್ಟು ಬೇಗ ಬರ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ, ನಿಮಗೋಸ್ಕರನೇ ಕಾಯ್ತಾ ಇದ್ವಿ. ಅಚ್ಚಾ ಅಚ್ಚಾ, ಅಂದ ನೀವ್ ಯಾರು? ಅದನ್ನ ಒಳಗಡೆ ಕೂತ್ ಮಾತಾಡೋಣ, ಬನ್ನಿ ಬನ್ನಿ ಬನ್ನಿ. ಅಲ್ಲೋ ರಾಜಾ, ನಮ್ಮ ಪಟಾಕಿ ಯಾವ್ದು ಹೊಸ ಮುಷ್ಟಿ ಸೆಟಪ್ ಮಾಡ್ಕೊಂಡ್ಬಿಡಿದಲ್ಲ. ಹೌದಾ? ಸೋ ಇಸ್ ನಾಟ್ ಇಸ್ ದ ಕರೆಕ್ಟ್ ಇನ್ ದ ಪಾಲಿಸಿ. ಫೇಸ್ ನೋಡ್ದಂಗ್ ಕಾಣ್ತಕ್ಕಿರ್ವಲ್ಲ ಅಂತ ಇವ್ರದ್ ಇರೋ ಕಡೆ ಇಂಥ ಮಾಮಗಳು ಇದ್ದೇ ಇರ್ತಾರೆ. ಟೋಟಲಿ ರಾಂಗ್ ಜಜ್ಮೆಂಟ್. ಆದ್ರೂ ಕೂಡ ನಮ್ಮ ಡೌನ ರೇಸ್ ಕಾರ್ಯಕ್ರಮ ಮುಂದುವರ್ಸೋಣ. ಅಲ್ಲೋ ಫಾಲೋ ಮಿ ರಾಜಾ. ಅಚ್ಛಾ ಸೌಭಾಗ್ಯ, ನಿನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬಂದಿದ್ದಾರೆ. ಬೇಗ ರೆಡಿ ಆಗ್ದಾಮ. ನೀನು ಗಂಡಿನ ಕಡೆಯವ್ರ? ನಾನ್ ಸ್ಕೂಲ್ಗೆ ಹೋಗೋದ್ ಬೇಡ್ವಾ? ಹೇಳ್ದೆ ಕೇಳ್ದೆ ದುಡೀರ್ ಅಂತ ಬಂದ್ಬಿಟ್ರೆ ನಾನೇನ್ ಮಾಡ್ಲಿ? ದುಡೀರ್ ಅಂತ ಬರ್ದೆ ಆರ್ತಿ ಹಿಡ್ಕೊಂಡು ವಾಲ್ಗ ಹೊತ್ಕೊಂಡ್ ಬರ್ಬೇಕಾ? ನೋಡು, ಇವತ್ತಿನ ಕಾಲದಲ್ಲಿ ಗಂಡು ಸಿಗೋದೆ ತುಂಬಾ ಕಷ್ಟ ಇದೆ. ಹೆಚ್ಚಿಗೆ ಮಾತಾಡ್ಬೇಡ, ಮೊದ್ಲು ಹೋಗಿ ಡ್ರೆಸ್ ಮಾಡ್ಕೊಂಡು ನೀಟಾಗಿ ಮೊದ್ಲೇ ಹೆಣ್ಣಿನ ತರ ಬರೋದ್ ನೋಡು. ಏನ್ ಹಾಗ್ ನೋಡ್ತೀಯ? ಹೇಳ್ದಷ್ಟು ಮಾಡು. ಬನ್ನಿ
ಓವರ್ಹೌಲಿಂಗ್ ಹೌಸ್. ನೀವು ಇಷ್ಟು ಬೇಗ ಬರ್ತೀರಿ ಅಂತ ಅನ್ಕೊಂಡಿರ್ಲಿಲ್ಲ. ನಮ್ಮ ಮಗಳು ಅದೃಷ್ಟ, ಇಷ್ಟು ಬೇಗ ಕುಲಾಯಿಸುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಏನಾದ್ರೂ ಫಲಹಾರ ತಗೊಳ್ಳಿ. ಬೇಡ ಬಿಡಿ, ಪರವಾಗಿಲ್ಲ ತಗೊಳ್ಳಿ. ಬೇಡ ಬಿಡಿ. ಅಂದಾಗೆ ನಿಮ್ಮ ಮಗಳು ಈ ಲೈನಿ ಬಂದು ಎಷ್ಟು ವರ್ಷ ಆಯ್ತು? ಒಂದು ವರ್ಷ. ಫ್ರೆಶ್ ಏನೋ ಓದವ್ರ ಓದಿದಾರೆ ಅಂತ ಯಾವ್ದಾದ್ರು ಒಳ್ಳೆ ಕೆಲ್ಸಕ್ಕೆ ಹೋಗೋದಾಯ್ತು. ಅದೇನೋ ಗೊತ್ತಿಲ್ಲ ನೋಡಿ, ಆ ವೃತ್ತಿಯಲ್ಲಿ ಸಿಗೋ ಸುಖ ಶಾಂತಿ ಸಂತೋಷ ಇನ್ ಯಾವ ವೃತ್ತಿಯಲ್ಲೂ ಸಿಗಲ್ಲ ಅಂತಳೆ. ಅವಳಿಗೆ ಹ್ಯಾ ಹೇಳ್ಬೇಕೋ ಏನೋ. ಅಲ್ಲ, ತುಂಬಾ ಜನಕ್ಕೆ ಮೇಂಟೈನ್ ಮಾಡ್ಬೇಕಲ್ಲ ಅಂತ ಹೇಳ್ತಿದ್ದೀನಿ. ವೃತ್ತಿ ಅಂದ್ಮೇಲೆ ನಾಲ್ಕಿರ್ಬಹುದು, ನಲವತ್ತಿರ್ಬಹುದು, ಅದ್ ಬಿಡಿ. ಹುಡುಗಿನ ಕರೆಸ್ನ ಇಂತ ವಿಚಾರದಲ್ಲಿ ನಿಧಾನ ಮಾಡಬಾರ್ದು. ಅರ್ಜೆಂಟ್ ಅಲ್ಲಿ ಕರೆಸಿ ತಡಿಸಿ ಕರೆಂಟ್ ಜಿಡ್ಬೇಕು. ಕರ್ಕೊಂಡ್ ಬರ್ತೀನಿ. ಕೊಡ್ತಾರ ತಾಳಿ ಕಟ್ಟ ಗಂಟ ತಡಿನಾರೆ, ಮೀಸ್ ಬರ ಗಂಟ ಮೀಸ್ನಾರೆ ಅಂತೀಯಲ್ಲ, ತತ್ತರ ಕುಡಿಯುವಂತ ತಡಿಲ್ಲ. ತಪ್ಪಾಯ್ತು, ಕಾಫಿನೇ ಬೇಡ. ನಿಮ್ದು ಚಿಲುಕ್ಲೂರ್ ಪೇಟೆನ, ಪೆದ್ದಾಪುರನ, ಹೈದರಾಬಾದ, ಕೇರಳ? ಇಲ್ಲ, ಇಲ್ಲೇ ನೆಲಮಂಗಲದಲ್ಲೇ ಹುಟ್ಟು ಬೆಳೆದಿದ್ದು. ಲೋಕಲ್. ನಾನು ಹುಡುಗಿ ತಂದೆ ಸೌಭಾಗ್ಯ ಅಂತ ಕರಿತೀನಿ, ಆಕೆ ಹುಡುಗಿ ಚಿಕ್ಕಮ್ಮ ಸೌ ಅಂತ ಕರೀತಾಳೆ. ತಾವು ಹೇಗ್ ಬೇಕಾದ್ರೂ ಕರಿಬಹುದು. ನಾನ್ ಬೌ ಅಂತೀನಿ. ಕಾಲಿಗೆ ಬಿದ್ದ ಆಶೀರ್ವಾದ ತಗೊಮ್ಮ. ಪಟಾಕಿ ಸೂಪರ್. ಹಾಗಾದ್ರೆ ಮುಂದಿನ ಕಾರ್ಯ ಆರಂಭಿಸೋಣವೆ. ಏನ್ ನೀವು ಎಲ್ಲಾರು ಬಂದ್ರೆ ಹೇಳ್ತಾ ಇದ್ರಲ್ಲ, ಆಮೇಲೆ ತಪ್ಪಿಸ್ಕೊಂಡ್ಬಿಡ್ತಾರೆ. ನನ್ ಮಗಳು ತುಂಬಾ ಚೆನ್ನಾಗಿ ಹಾಡ್ತಾಳೆ, ಒಂದ್ ಹಾಡ್ ಕೇಳ್ತೀರಾ? ಅಯ್ಯೋ, ಮನೆ ಹೋಗಿ ಹುಡುಗಿರ ಹತ್ರ ಹಾಡ್ ಕೇಳೋದು? ಹಾಗಾದ್ರೆ ತುಂಬಾ ಕಡೆ ಹೆಂಗ್ ನೋಡಿದಿರಾ? ಒಂದ ಎರಡ, ಅವ್ರು ಎಷ್ಟ್ ಕಡೆ ಹೆಂಗ್ ನೋಡಿಲ್ಲ, ಅವೆಷ್ಟೆಷ್ಟ್ ಜಗಳಿ ನೋಡಿಲ್ಲ. ಉಪೇಂದ್ರ ಸಿನಿಮಾ ತರಲೇ ನನ್ ಮಕ್ಕಳು. ಈಗ ಬರ್ದ್ರೆ ಹೇಗೆ? ಹೇಗೆ? ಜಸ್ಟ್ ಫಾರ್ ಚೇಂಜ್ ನಾನು ಹಾಡ್ ಹೇಳಿದ್ರೆ ಹೆಂಗೆ? ನೀವ್ ಹಾಡ್ತೀರಾ? ಹಾಡಿ ಹಾಡಿ, ಅದು ಒಂಥರ ಚೆನ್ನಾಗಿರುತ್ತೆ, ಹಾಡಿ. ಆ ಚಿಕ್ಕಬಳ್ಳಾಪುರ ಚಂದ್ರಮ್ಮನ ಮನೇಲಿ ಹಾಡು, ಹಾಡಿ ಆಡ್ನೆ ಆಡ್ಬೇಡಿ, ಒಳ್ಳೆ ಸೂಪರ್ ಹಿಟ್ ಆಡ್ನೆ. ಮುಂಜಾನೆ ಮಂಜಕ್ಕೆ ಬಂದೊಡ್ಡೆ ನನ್ನ ಸುಂದರಿಗೆ, ಸಂಜೆ ಮಳೆಯಂಗೆ ನಿಂದೊಡೆ ನಮ್ಮೂರ ಕಿನ್ನರಿಗೆ, ಅಂಗೈಲಿರೋ ಅಂದವೇ ಈ ಬಂದರೆ ಆನಂದವೇ.
ನನ್ನ ಮಗಳಿಗೆ ಅವಳು ತಾಯಿ ಹಾಡೋ ಲಾಲಿ ಕೇಳೋ ಅದೃಷ್ಟನೂ ಇಲ್ಲದೆ ಹೋಯ್ತು. ಅವಳು ಹುಟ್ಟಿದ ತಕ್ಷಣ ತಾಯಿ ಸತ್ತೋಗ್ಬಿಟ್ಲು. ಈಗ ನೋಡಿ ಇದಂತ ಅದೃಷ್ಟ. ನಮ್ಮ ಅಳಿಯ ಆಗೋರು ನೀವು, ನೀವು ಹಾಡೋದನ್ನ ಕೇಳೋ ಅದೃಷ್ಟ ನಮ್ಮ ಮಗಳಿಗೆ ಸಿಕ್ತು. ಅಳಿಯಾನ ಮತ್ತು ನಮ್ಮ ಮಗಳ ಮದ್ವೆ ಆದ್ರೆ ಅಳಿಯ ಆಗೋದು ನೀವು ತಾನೆ. ಅಯ್ಯಯ್ಯೋ ಎರವಟ್ಟಾಗೋಯ್ತು. ಎಷ್ಟಪ್ಪ ಏನಮ್ಮ ಗಂಡು ನಿನ್ಗೆ ಒಪ್ಪೇನಾ? ಯಾವುದೇ ಗಂಡು ಬಂದ್ರು ಹೊರಗಡೆ ಬರ್ತಾ ಇರ್ಲಿಲ್ಲ, ಒಳಗಡೆ ಇದ್ ಬಿಡ್ತಿದ್ದು. ನಮ್ಮ ಅದೃಷ್ಟ ಏನೋ ನಿಮ್ಗೆ ಒಪ್ಕೊಂಡ್ಬಿಟ್ಲು. ಮುಂದೆ ಏನೇನಾಗ್ಬೇಕು ಹೇಳಿ, ಎಲ್ಲ ಏರ್ಪಾಡು ಮಾಡ್ಬಿಡ್ತೀವಿ. ಬೇಡಬೇಡಿ, ನಿಮ್ ಮಗಳ ಹತ್ರ ಎರಡು ಮಾತಾಡ್ಬೇಕಾಯ್ತು. ಒಪ್ಪಿಗೆ ಆಯ್ತು ಅಂತ ಹೇಳ್ಬೇಕು ಅಷ್ಟೇ ತಾನೆ. ಅದು ನಿನ್ನೇ ಹೇಳ್ಬೋದಿತ್ತಲ್ಲ. ಈಗ ನೀವು ನಮ್ಮ ಮಳಿ ಆಗೋದ್ರಿ, ಹೋಗಿ ಪರವಾಗಿಲ್ಲ, ಹೋಗಿ ಏನ್ ಬೇಕಾದ್ರೂ ಮಾತಾಡಿ, ಹೋಗಿ ಹೋಟೆಲ್ ಎಂಗೇಜ್ಮೆಂಟ್. ನೋಡಿ, ನಾನೊಬ್ರೆ ನಿಮ್ ಹತ್ರ ಮಾತಾಡಕ್ ಬಂದಿದ್ದೀನಿ ಅಂತ ತಪ್ಪಿಕೋಬೇಡಿ. ನಿಮ್ ಕೈಕಾಲ್ ಹೊಡುತ್ತಾಗೆ ನನ್ನ ಮನಸ್ಸು ಹಿಂದಿಪ್ಪೆಕಾಗ್ತಿದೆ, ನನ್ನ ಗಂಟಲು ಗಾಳ ಸಿಗಕೊಳ್ಳಾಗ್ತಿದೆ, ನನ್ನ ನಾಲ್ಗೆ ಒಣಗ್ತಾ ಇದೆ. ಕೊಡಿ. ತುಂಬಾ ಥ್ಯಾಂಕ್ಸ್. ನಿಮ್ಮ ತಂದೆ ನಿಮ್ಮ ಚಿಕ್ಕಮ್ಮ ತುಂಬಾ ಸ್ಪೀಡ್ ಆಗಿದ್ರು, ಎಲ್ಲಿ ಏನೋ ಏನೋ ಏನಾಗುತ್ತೋ ಅಂತ ನಾನೇ ಇಲ್ಲಿ ಹೇಳಕ್ ಬಂದೆ. ನೀವು ನನಗೆ ಕುಡಿಯಕ್ ನೀರು ಕೊಟ್ರಿ, ನೀರು ಕೊಟ್ಟವ್ರ ಮನಸ್ಸ ನೋಯಿಸ್ಬಾರ್ದು. ನಿಮ್ ಕೈ ಹಿಡಿಯೋ ಗಂಡು ತುಂಬಾ ಅದೃಷ್ಟವಂತ. ಆ ಅದೃಷ್ಟವಂತ ನಾನಲ್ಲ, ಈ ಊರಲ್ಲಿ ಚಿಕ್ಕ ಹುಡುಗರಿಂದ ಮುದುಕುವವರೆಗೂ ನಾನು ಎಂತ ಅಂತ ಎಲ್ಲರಿಗೂ ಗೊತ್ತು. ಮೊದಲನೇ ಸರಿ ಈ ಮನೆ ಅಳಿಯಾಗೋನ್ ಗೌರವನ ನನಗ್ ತೋರಿಸಿದ್ರಿ. ನಾನು ಮಾಮೂಲಾಗಿ ಬರೋ ಆ ಮನೆ ಅನ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ. ನಿಮ್ಮ ತಂದೆ ಚಿಕ್ಕವ ಮಾತಾಡೋದು ನೋಡಿದ್ಮೇಲೆ ನನ್ನ ಮೂರ್ತರ ನನ್ಗೆ ಗೊತ್ತಾಗಿದ್ದು. ನೋಡಿ, ನಿಮ್ಮ ಮನಸ್ಸಿಗೆ ಯಾವ ಬೇಜಾರು ಇಟ್ಕೋಬೇಡಿ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ಬರ್ತೀನಿ. ನಿಮ್ಮ ಮಗಳ ಹತ್ರ ಎಲ್ಲ ವಿಷಯ ಹೇಳಿದ್ದೀನಿ, ಕೇಳ್ಕೊಂಬಿಟ್ಟೆ. ಬೇಕಾಗಿಲ್ಲಪ್ಪ, ನೀವು ಹೇಳೋದನ್ನೆಲ್ಲ ನಾವು ಕೇಳಿಸ್ಕೊಂಡಿದ್ದೀವಿ. ಈ ಮನೆ ಪೂರ್ವಾಪರ ಗೊತ್ತಿಲ್ಲದೆ ಬಾಡಿಗೆ ಬಂದಿದ್ರಿಂದ ನಾವೇ ನಿನ್ನ ಧರ್ಮ ಸಂಘಟಕ್ಕೆ ಶಿಕ್ಷಣ ಆಯ್ತು. ದಯವಿಟ್ಟು ಕ್ಷಮಿಸೋಣಪ್ಪ. ನೋಡ್ರಪ್ಪ ನೋಡಿ, ನೀವೇ ಕಣ್ಣಾರ ನೋಡಿ, ಮನ್ಮತ್ ಕುಮಾರ ಸಿಂಗಾರಿ ಗೌಡ ಯಾವ ಮನೆಯಿಂದ ಹೊರಗಡೆ ಬರ್ತಾ ಇದ್ದಾನೆ ಅಂತ. ಹೌದು, ಬೆಳಿಗ್ಗೆ ಹೊತ್ತಿನಲ್ಲಿ ಈ ಮನೆ ಒಳಗಡೆ ಯಾಕೆ ಹೋದೆ? ಏನು ಹೊಸದಾಗಿ ಕೇಳ್ತಾ ಇದ್ರ? ನಿಮ್ಗೆ ಯಾರಿಗೂ ಗೊತ್ತೇ ಇಲ್ವಾ ಇದು ನನ್ನ ಅಣ್ಣ ಇಡೋ ಕಾಂತಾಮಣಿ ಮನೆ ಅಂತ? ಅವಳೇ ಇರ್ಬೇಕು ಅಂತ ಒಳಗಡೆ ಹೋದೆ. ಕಾಂತಾಮಣಿ ಮನೇಲಿಲ್ಲ ಅಂತ ಗೊತ್ತಾದ ತಕ್ಷಣ ಪಟ್ಟ ಅಂತ ಆಚೆಗೆ ಬರ್ಬೇಕಾಗಿತ್ತು. ಅದು ಬಿಟ್ಟು ಒಳಗಡೆ ಅದೇನು ಹಾಡು ಡಾನ್ಸು, ಅದೇನು ತಟ್ಟೆ ತಾಂಬೂಲ ಇದೆಲ್ಲ ಬಿಡಿಸಿ ಹೇಳಿ ಸಿಂಗಾರಿಗೌಡ ನಮ್ಗೆಲ್ಲ. ನಿನ್ನ ಹತ್ರ ಏನ ಮುಚ್ಚಿಡೋದು? ನಿಜಾನ ಹೇಳ್ತೀರಿ ಕೇಳು. ಕಾಂತಾಮಣಿ ಅವ್ನು ನೋಡಕ್ ಬಂದು ಅಭಿಪ್ರಾಯ ತಿಳ್ಕೊಂಡು ತಟ್ಟೆ ಬದಲಾಯಿಸ್ಕೊಂಡ ಅಂತ ಲೆಕ್ಕ ಹಾಕ್ದೆ. ಇಲ್ಲಿ ಬಂದ್ಮೇಲೆ ನಿಜ ಗೊತ್ತಾಯ್ತು, ವಾಪಸ್ ಹೋಗ್ತಾ ಇದ್ದೀನಿ. ಹೊರಟು ಬಿಟ್ರೆ ನಾವು ಬಿಟ್ಬಿಡ್ತೀವಾ? ಹಾಡಾಗ್ಲೆ ನೀನು ಒಬ್ಬ ಸಂಸಾರಸ್ಥರ ಮನೆಗೆ ನುಗ್ಗಿ ಒಂದು ಮರ್ಯಾದ ಹುಡುಗಿ ಕೈ ಹಿಡಿದು ರೇಪ್ ಮಾಡಿ ಮನೆ ಕಟ್ಸಿದ್ಯಾ? ಏನಪ್ಪ ಏನಪ್ಪ ಇದು? ನಡಿದೆ ಇರೋದನ್ನೆಲ್ಲ ನಡಿದೆ ಅಂತ ಬಣ್ಣ ಕಟ್ಟಿ ಹೇಳ್ತಾ ಇದ್ದೀರಲ್ಲ, ಇದೆಲ್ಲ ನಿಮ್ಗೆ ನ್ಯಾಯನ? ನಡೀತು ನಡೀತು, ನಡೆದೇ ಹೋಯ್ತು. ಎಲ್ಲಿ ನಿಜಾನ ಒಪ್ಕೊಂಡ್ರೆ ನಿಮ್ ಮಗಳ ಮಾನ ಮರ್ಯಾದೆ ಹೋಗಿ ಮತ್ತೆ ಗಂಡು ಸಿಕ್ಕೋದಿಲ್ಲ ಅಂತ ನಿಜಾನ ಮುಚ್ಚಿಡ್ತಾ ಇದ್ದೀರಾ? ಹೌದು ನೋಡಿ, ಅವ್ರು ಎಂತವ್ರೆ ಆಗಿರ್ಬೋದು, ಆದ್ರೆ ತಿಳಿದ ನಮ್ಮ ಮನೆ ಒಳಗಡೆ ಬಂದಿದ್ದಕ್ಕೆ ಅವ್ರ ಮನಸ್ಸು ಎಷ್ಟು ಒದ್ದಾಡ್ತಿದೆ ಅಂತ ನನಗ್ ಗೊತ್ತು. ದಯವಿಟ್ಟು ಒಬ್ಬ ಒಳ್ಳೆ ಮನುಷ್ಯನ ಬಗ್ಗೆ ಹೀಗೆಲ್ಲ ಕೇಳಕ್ ಮಾತಾಡ್ಬೇಡಿ. ಅದ್ ನಮಗ್ ಗೊತ್ತು ಅಮ್ಮಣ್ಣೆ, ಇವರು ಬಲಾತ್ಕಾರ ಮಾಡ್ದ ಅಂತ ಪೊಲೀಸ್ ಸ್ಟೇಷನ್ಗೆ ಬಂದು ಸಾಕ್ಷಿ ಹೇಳ್ತೀಯೋ ಇಲ್ವೋ? ಇಲ್ಲ, ನಾನ್ ಬರಲ್ಲ, ಸಾಕ್ಷಿನೂ ಹೇಳಲ್ಲ.
ಅನ್ಯಾಯವಾಗಿ ನೀನು ಕೆಲಸನ ಕಳ್ಕೊತೀಯ. ಕೆಲಸ ಮಾತ್ರ ಅಲ್ಲ, ನನ್ನ ಪ್ರಾಣನೇ ಹೋದ್ರು ಸುಳ್ಳು ಹೇಳಲ್ಲ. ನನ್ನ 52 ವರ್ಷ ಗೋಲ್ಡನ್ ಜುಬ್ಲಿ ಲೈಫ್ ನಲ್ಲಿ 25 ವರ್ಷ ಚೇರ್ಮನ್ಶಿಪ್ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ, ಇವಳು ನಡೆತಗೆಟ್ಟವಳು ನಡೆತಗೆಟ್ಟವಳು ನಡೆತಗೆಟ್ಟವಳು. ಎತ್ತ ಕೈನ ನಡು, ನನ್ನ ಬೇಕಾದ್ರೆ ಏನಾರು ಮರ್ಯಾದಸ್ತು ಏನಾರು ಅಂದ್ರೆ ತುಂಡು ತುಂಡಾ ಕತ್ತರಿಸ್ಬಿಡ್ತೇನೆ. ಎತ್ತಲೆ ಕೈನ, ಬರೀ ಹೇಳೋದಷ್ಟೇ ಅಲ್ಲ, ಅವಳು ನಡೆತಗೆಟ್ಟವಳು ನಡೆತಗೆಟ್ಟವಳು ಅಂತ ಊರು ಊರಿನಲ್ಲಿ ಗೋಡೆ ಗೋಡೆ ಮೇಲೆ ಬೀದಿ ಬೀದಿ ಮನೆ ದೊಡ್ಡ ದೊಡ್ಡ ಅಕ್ಷರದಲ್ಲಿ ಬರೆದು ಟಾಮ್ ಟಾಮ್ ಮಾಡಿಬಿಡ್ತೀನಿ. ಅದು ಏನ್ ಕಿತ್ತಾಕತ್ತೆ ಕಿತ್ತಾಕವಾಗಣೆ, ನಿನ್ನ ಹತ್ರ ಐತಲ್ಲ ಹಣ ದುಡ್ಡು, ಅದರಿಂದ ಇವ್ರು ಗೊತ್ತಿರೋ ಕಳಂಕನ ಅಳ್ಸಾಕ ಸಾಧ್ಯ, ಅಳ್ಸಾಕವಾಗಣೆ ಅಳಿಸ್ತೀನಿ, ಅಳಿಸಿ ತೋರಿಸ್ತೀನಿ. ಬೇಡಪ್ಪ ಬೇಡ, ಹೆಣ್ಣು ಗಂಡ್ಕೊಳ್ಳೋ ಇಂತ ಕಳಂಕನ ದುಡ್ಡು ಕಾಸಿನಿಂದ ಅಳಿಸಿ ಹಾಕೋಕೆ ಆಗೋದಿಲ್ಲ. ನಾಳೆ ಮದುವೆ ಆಗ್ಬೇಕಾದ ಹೆಣ್ಣು ಇಂಥ ಆಪಾದೆ ಹೊತ್ಕೊಂಡು ಇದೇ ಊರಲ್ಲಿದ್ರೆ ಯಾವ್ದಾದ್ರು ಕೆರೆನೋ ಬಾವಿನೋ ನೋಡ್ಕೋಬೇಕಾಗತ್ತೆ. ಈ ಊರು ಬೇಡ, ಈ ಕೆಲಸನೂ ಬೇಡ, ನನ್ನ ಮಗಳು ಪ್ರಾಣವನ್ನು ಉಳಿದ್ರೆ ಸಾಕು, ನಡಿ ಈ ಊರು ಬಿಟ್ಟೆ ಹೊರಟೋಗಣ. ನಿಂತ್ಕೊಳ್ಳಿ ನೋಡಿ, ನಿಮ್ ಮಗಳಿಗೆ ಅವಮಾನ ಆಗೋದಕ್ಕೆ ನಾನೇ ಕಾರಣ, ಆ ಕಳಂಕ ನಾನೇ ತೆಗೆದಾಗ್ತೀನಿ. ನೀವು ಒಪ್ಪೋದಾದ್ರೆ ನಿಮ್ ಮಗಳನ್ನ ನಾನು ಮದುವೆ ಆಗ್ತೀನಿ. ತಾಮೂಲ ಪ್ರದೇಶ ಯಜಮಾನ್ರೆ, ಯಾವಾಗ್ಲೂ ಕಿತ್ತಾಕ ಅಭ್ಯಾಸ ನಿಮ್ಗೆ, ಇವತ್ತೆ ಕೊಟ್ಟಿಗೆ ಸೇರಿಸ್ತಾ ಇದ್ದೀರಾ? ಅವನು ತಟ್ಟೆ ಬದಲಾಯಿಸೋದ್ರೊಳಗೆ ಕಿತ್ತಾಕಿ, ಇಲ್ಲಿ ಹೋದ್ರೆ ತಾಳಿ ಅವನ ಕೈಗೆ, ಖಾಲಿ ತಟ್ಟೆ ನಿಮ್ ಕೈಗೆ. ಓ ಯಾಕಪ್ಪ ಹೆಣ್ಣಿನ ತಂದೆ ಒಳ್ಳೆ ಗರ್ಡ್ಕೊಂಬಿಡ್ತಾರ ನಿಂತ್ಕೊಂಡ್ಬಿಟ್ಟೆ. ಬೇಗ ಬೇಗ ತಟ್ಟೆ ಬದಲಾಯಿಸ್ಕೊಂಡು ನಿನ್ ಮಗಳ ಕುತ್ತಿಗೆನ ಕೊಡಿಸು. ಇವನು ಅವ್ರ ಕುತ್ತಿಗೆ ಹಾಕೋದು ತಾಳಿ ಅಲ್ಲ, ನೇರ ಹಗ್ಗ. ಅರ್ಥ ಆಗ್ಲಿಲ್ವಾ? ಅದರ ಅರ್ಥ ಇಷ್ಟೇ, ಈ ಮನ್ಮಥ ಮದುವೆ ಆದ್ಮೇಲೂ ದಿನಾರಾತ್ರಿ ಬೇಗ ಮನೆ ಸೇರಲ್ಲ. ನಿಮ್ಮ ಮಗಳು ಚಮ್ಮನಲ್ಲಿ ನೀರ್ ಇಟ್ಕೊಂಡು ಬೆಳಿಗ್ಗೆ ಮನೆ ಬಾಗ್ಲಲ್ಲಿ ಕಾಯ್ತಾ ಇರಬೇಕು, ಇನ್ನೇನ್ ಸಮಸ್ಯೆ ಇಲ್ಲ ಅಷ್ಟೇ. ಹಬ್ಬ ಜಾತ್ರೆಗಳಲ್ಲಿ 6 ಊರುಗಳಿಂದ ನಮ್ಮೂರಿಗೆ ಸುಂದರಿಯರು ಬಂದು ಸೇರ್ಕೋತಾರೆ. ಆಗ ಈ ಮನ್ಮಥ ಕುಮಾರ ಅವ್ರ ಜೊತೆ ಸೇರಿ ಮುಳುಗಿ ಐಕ್ಯನಾಗಿ ಹೋಗ್ತಾನೆ. ಆಮೇಲೆ ನಿಮ್ ಮಗಳು ನಮ್ ಪತಿರಾಯನ್ ಹುಡುಕೊಡಿ, ನಮ್ ಪತಿರಾಯನ್ ಹುಡುಕೊಡಿ ಅಂತ ಊರು ಊರು ಕೇರ್ ಕೇರಿ ಅಲಿತಾ ಇರ್ಬೇಕಾಗುತ್ತೆ. ಅಷ್ಟು ಮಾತ್ರನ ಹುಟ್ಟು ಗುಣ ಸುಪ್ರು ಹೋಗಲ್ಲ ಅಂತ ಈ ಹೆಂಗಸರ್ ಚಟ ಇಷ್ಟಕ್ಕೆ ನಿಲ್ಲಲ್ಲ. ಬೆನ್ನು ಗೂಣಾಗಿ ಕಣ್ಣು ಕೂಡಾದ್ಮೇಲೂ ಇವನು ಬೇಕು ಬೇಕು ಅಂತಿರ್ತಾನೆ. ಆಗ ನಿನ್ನ ಮಗಳು ಸತೀ ಶಿರೋಮಣಿಯಾಗಿ ಗಂಡನನ್ನ ಮಂಕ್ರಿ ಕೂರಿಸ್ಕೊಂಡು ಆ ಮಂಕ್ರಿನ ನೆತ್ತಿ ಮೇಲೆ ಇಟ್ಕೊಂಡು ಸೊಳೆ ಮನೆಯಲ್ಲಿ ಸೊಳೆ ಮನೆಯಲ್ಲಿ ಅಂತ ಬೀದಿ ಬೀದಿ ಕೇರಿ ಕೇರಿ ಅಲಿತಾ ಇರ್ಬೇಕು ಅಷ್ಟೇ. ಅಪ್ಪ ತುಂಬಾ ಅದೃಷ್ಟವಂತ ತಂದೆ ಕಣಯ್ಯ ನೀನು, ಈ ಕಲಿಯುಗದಲ್ಲೂ ಇಂಥ ಹೆಣ್ಣನ್ನು ಹೇರೋದಕ್ಕೆ ಪುಣ್ಯ ಮಾಡಿರ್ಬೇಕು. ಇಂಥ ಅಳಿಯ ಸಿಕ್ಬೇಕು ಅಂದ್ರೆ ಅದೃಷ್ಟ ಮಾಡಿರ್ಬೇಕು. ಅದಕ್ಕೆ ಇವನ್ ಮನಸ್ಸು ಬದಲಾಯಿಸಿದ್ರೊಳಗೆ ತಟ್ಟೆ ಬದಲಾಯಿಸ್ಕೊಂಡು ಬಿಡಿ. ಬೇಗ ಬೇಗ ಆಗ್ಲಿ. ಊರವರೆಲ್ಲ ಸೇರ್ಕೊಂಡು ನಿಮ್ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಹೇಳ್ತಾ ಇರ್ಬೇಕಾದ್ರೆ ನೀವು ತಟ್ಟೆ ಬದಲಾಯಿಸ್ಕೊಳ್ಳಿ ಅಂತ ಹೇಳ್ತಾ ಇದ್ದೀರಲ್ಲ, ಹೆತ್ತವ್ರ ಮನಸ್ಸು ಯಾವ ರೀತಿ ಹಿಂಸೆ ಅನುಭವಿಸುತ್ತೆ ಅಂತ ನಿಮ್ಗೇನಾದ್ರು ಗೊತ್ತಾ? ಅಪ್ಪ ಬಾಳ್ ಕೆಡ್ಸೋರ್ ಮದ್ವೆ, ಬಾಳ್ ಕೊಡ್ತೀನಿ ಅಂತ ಒಬ್ರು ಮುಂದೆ ಬಂದಿದ್ದಾರಲ್ಲಪ್ಪ, ಅದಕ್ ಸಂತೋಷ ಪಡಿ, ಅವ್ರ ಮನ್ಸಿಗೆ ಗಾಯ ಮಾಡಬೇಡಿ. ಮದ್ವೆ ಮಾಡ್ಕೊಂಡ್ರೆ ಏನೇನ್ ಕೊಡ್ತೀರಾ ಅಂತ ಕೈ ಚಚ್ಕೊಂಡು ಬರೋರು ಇರೋವಾಗ ಮದ್ವೆ ಆಗ್ತೀನಿ, ನನ್ನಿಂದ ಅದ್ ಕಳಂಕನ ನಾನೇ ತೊಡೆದು ಹಾಕ್ತೀನಿ ಅಂತ ಎದೆ ತಟ್ಕೊಂಡು ಹೇಳ್ತಿದ್ದಾರಲ್ಲ, ಅವ್ರ ಒಳ್ಳೆ ಮನಸ್ಸನ್ನ ಗೌರವಿಸ್ಬೇಕಪ್ಪ. ಏನ ಮನೆ ಹೇಳ್ತಿರೋದು? ತಗೋಬೇಕಾಗಿರೋದು ತಟ್ಟೆ ಅಲ್ಲಪ್ಪ, ಒಂದೇ ಒಂದ್ ಮಾತು. ಇವ್ರು ಮಾತು ಕೊಟ್ಮೇಲೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ, ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ. ಮದ್ವೆಗ್ ಮುಂಚೆ ನೀವು ಕೃಷ್ಣನೇ ಆಗಿರ್ಬೋದು, ಆದ್ರೆ ಮದುವೆ ಆದ್ಮೇಲೆ ರಾಮ್ನಾಗ್ ಬಾಳ್ತೀನಿ ಅಂತ ಭಾಷೆ ಕೊಡಿ. ಏನೋ ಬೇಕಪ್ಪ, ನನ್ ತಂಗಿ ಗಂಡು ಕೊಡ್ತೀನಿ ಅಂತ ಹೇಳಿ ಹಣ ಕಿತ್ಕೊಂಡು 5 ವರ್ಷ ಆದ್ಮೇಲೆ ಬರ್ತಾ ಇದೆಯಲ್ಲ, ಇಷ್ಟು ವರ್ಷ ನಿನ್ ಮೂತಿನ ಎಲ್ಲ ಬಚ್ಚಿಟ್ಕೊಂಡಿದ್ದೆ, ನೀನ್ ಯೋಕೆ ನಾಟ್ಯ ಆಗಲ್ವಾ? ನಾನೇ ಸುಮ್ನೆ ಕೂತಿದ್ದೀನಿ ಅನ್ವಯ, ನಿಮ್ ತಂಗಿಗೆ ಸ್ಪೆಷಲ್ ಆಗಿ ಕುಳ್ಳ ಏಜೆಂಟ್ 00 ಬಾಕಿ ಸೈಜ್ ಇಂದ ಹಿಡ್ಕೊಂಡು ಆಲ್ ಇಂಡಿಯಾ ಲೆವೆಲ್ ಅಮಿತಾಭ್ ಬಚ್ಚನ್ ಸೈಜ್ ವರ್ಗೂ ಗಂಡಿಗೆಲ್ಲ ಹುಡುಕಿದ್ದೆ ಕಣ್ರಯ್ಯ.
ಅಷ್ಟೊಳಗೆ ಈ ಮಂಡಿ ಚಿಕ್ಕ ಆ ಸಿಂಗಾರಿಗೌಡ ನಿಮ್ಮ ತಂಗಿನ ಹೆಂಡೆ ಅಲ್ಲ ಅನ್ಬಿಟ್ಟು ಇದು ನಿಜಾನೇ ಇರ್ಬೋದು ಅಂತ ಹೇಳಿ ಊರಿನಲ್ಲಿ ಗುಸ್ ಗುಸ್ ಸುದ್ದಿ ಹಬ್ಬಿಡ್ತು. ಇಂಥದ್ರಲ್ಲಿ ನಿಮ್ಮ ತಂಗಿಗೆ ಗಂಡು ಹುಡುಕೋದು ಅಂದ್ರೆ ಅಷ್ಟೊಂದು ಸುಲಭ ಅಂತ ತಿಳ್ಕೊಂಡಿದ್ದೀರಲ್ವಯ್ಯ. ನೋಡ್ರಪ್ಪ, ನಿಮ್ ತಂಗಿನ ಒಪ್ಪಿಸಿ ನನಗೆ ಮದುವೆ ಮಾಡಿಕೊಟ್ರೆ ಒಂದು ವರ್ಷದಲ್ಲಿ ಆಕೆ ಹೆಣ್ಣು ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ. ಅಂದ್ರೆ ಅಂದ್ರೆ ಈಗ ಆಗಿರೋ ಅವಮಾನ ಕೇವಲ ನಿಮ್ ತಂಗಿಗೆ ಅಷ್ಟೇ ಅಲ್ಲ, ಇಡೀ ಊರಿಗೆ ಆಗಿದೆ. ನನ್ನ 52 ವರ್ಷ ಗೋಲ್ಡನ್ ಜೂಬ್ಲಿ ಲೈಫ್ ನಲ್ಲಿ, 25 ವರ್ಷ ಚೇರ್ಮನ್ಶಿಪ್ ನಲ್ಲಿ, ನೀವೇನ್ ಕಿಸ್ತಿ ಅಂತ ಕೇಳ್ತಾರೆ. ನಾನು ಏನಾದ್ರೂ ಒಂದು ಕಿಸ್ತು ತೋರಿಸ್ಲೇಬೇಕಾಗಿದೆ, ಅದಕ್ಕೊಂದು ಅವಕಾಶ ಮಾಡ್ಕೊಡ್ರಯ್ಯ. ಅಲ್ರಯ್ಯ, ಅವ್ರ ಅಷ್ಟೊತ್ತಿನಿಂದ ಕಿಸಿತಿನಿ ಕಿಸಿತಿನಿ ಅಂತ ಅಂಗ್ಲಾಸ್ತಾ ಇದಾರೆ, ಒಂದ್ಸಲ ಕಿಸಿಯೋದಕ್ಕೆ ಅವಕಾಶ ಮಾಡ್ಕೊಡ್ರಯ್ಯ. ನಮ್ ಪ್ರಾಣ ಹೋದು ಸರಿ, ಎರಡನೇ ಮದುವೆ ಮಾಡ್ಕೊಳ್ಳೋರಿಗೆ ನಮ್ ತಂಗಿನ ಕೊಡಕ್ ಸಾಧ್ಯನ ಇಲ್ಲ. ಅದ್ ಯಾಕೆ ಕೊಡೋದಿಲ್ವೋ, ನಾನು ನೋಡ್ತೀನಿ. ಹೋಗ್ಲಿ ತಗೋ ಹಾಲು. ಇದೇ ನನ್ ಹಾಲ ಇಲ್ಲ ಅಪ್ಪನ ಹಾಲ. ಯಾಕೋ ಹಾಕಿರ್ತೀಯ? ಅಪ್ಪನ ಹಾಲಲ್ಲಿ ಏನೇನ ಹಾಕಿ ಗಟ್ಟಿಯಾಗಿ ಕೊಡ್ತೀಯ, ನನ್ನ ಹಾಲಲ್ಲಿ ಸಕ್ಕರೆ ಹಾಕಿ ನೀನ್ ತರ ಕೊಡ್ತೀಯ. ಅದೆಲ್ಲ ನಿನ್ಗೆ ಗೊತ್ತು? ಗುಡ್ಡಾಕಿಂದ ನಂಗಿನ್ನೇನ್ ಕೆಲ್ಸ ಎಲ್ಲ ತಿಳ್ಕೊಂಡಿದ್ದೀನಿ. ಹೌದು, ಗೌಡ್ರು ನೋಡಿದ್ರೆ ಹಳೆ ಶೋಕೆ ಎಲ್ಲ ಬಿಟ್ಬಿಟ್ಟು ಬಾಳ ಮರ್ಯಾದಿಂದ ಬಾಳ್ತಾರೆ. ಇಲ್ಲಿ ನೀನ್ ನೋಡಿದ್ರೆ ಮಂಚಕ್ಕೆಲ್ಲ ಹೂವಿನ ಅಲಂಕಾರ ಮಾಡ್ಕೊಂಡು ಈ ಕಾಯ್ತಾ ಇದ್ಯ. ಏನಮ್ಮ ಸಮಾಚಾರ? ಏನಪ್ಪ ಮಾಡೋದು, ನಿಮ್ಮಪ್ಪನ್ಗೆ ಕೈ ಹೂವ ಸುತ್ಕೋಬೇಡಿ ಅಂತ ಹೇಳ್ದೆ, ಅದಕ್ಕೆ ಮಂಚಕ್ಕೆ ಅಲಂಕಾರ ಮಾಡು ಅಂತ ಬಲವಂತ ಮಾಡಿದ್ರು. ನನಗೇನು ಇದೆಲ್ಲ ಸರಿಯಾಗಿ ಕಾಣಿಸಲ್ಲ ಅಷ್ಟೇ ನಾನು ಹೇಳೋದು. ಆಯ್ತಪ್ಪ, ಇನ್ಮೇಲೆ ಈ ತರ ತಪ್ಪು ನಡೀತಾರ ಹಾಗೆ ನೋಡ್ಕೋತೀನಿ. ಮಾಡಲ್ಲ ಮಾಡಲ್ಲ ಅಂತ ತಪ್ಪು ಮಾಡ್ತಾನೆ. ಸಾಕ್ ಸಾಕು, ಹೋಗು ಹೋಗ್ ಮಲ್ಕೊ. ಏನಾದ್ರೂ ಕೇಳಿದ್ರೆ ಕಬ್ಬು ಮಾಡ್ಕೊತ್ಯ. ತಗೋಪ್ಪ. ಅಯ್ಯೋ ನಮ್ಮ ವಂಶ ಬೆಳಗೋ ದೀಪ ಕಿರಿಕ್ ಹೋದ್ನ ಹೋಗ್ಬಿಟ್ಟ. ಯಾಕೆ ಹೋಮ್ ದೀಪ ಆಪ್ ಮಾಡ್ಬೇಕು ಅದಕ್ಕೆ ಕಡೆ. ಅಯ್ಯಮ್ಮ ನೀನು ಬಾಗಿಲು ಹಾಕಿಲ್ಲ, ನಿಮ್ ಮಗ ಮತ್ತೆ ಒಳಗಡೆ ಬಂದ್ಬಿಡ್ತಾನೆ. ನನಗೆ ವ್ಯವಹಾರ ಮಾಡ್ತೀನಿ. ಹೇಳದೆ ಹೋದ್ರು ನೀ ಮಣ್ಣನ್ನೇ ಕುಂಕುಮ ತರ ಇಟ್ಕೊಂಡಿದ್ನ ನೋಡಿದ್ರೆ ನನಗೆಲ್ಲ ಅರ್ಥ ಆಗತ್ತೆ. ಅಂತೂ 5 ವರ್ಷದಿಂದ ಮಂಗಮ್ಮನಿ ಸಪ್ತನ ಮನಸ್ಸಿನಲ್ಲಿ ಆಚರಿಸ್ತಾ ಇದೀಯ. ಹೌದು, ಉಪ್ಪಿರೋ ಊಟನೇ ಮಾಡಲ್ವಂತೆ. ನಿಮ್ಮ ಅಣ್ಣಂದ್ರು ಕಣ್ಣೀರು ಸುರಿಸಿದ್ದೇ ಸುರಿಸಿದ್ದು. ನೀನು ಒಪ್ಕೊಳ್ಳೋದಾದ್ರೆ ನಿನ್ನ ಕಣ್ಣೀರು ನಿನ್ನ ಒಡಹುಟ್ಟಿದವ್ರ ಕಣ್ಣೀರು ಒರೆಸೋದಕ್ಕೆ ಒಂದು ದಾರಿ ಇದೆ. ದ್ರೌಪದಿ ಮಾನ ಸೀರೆಯಲ್ಲಿ, ನಿನ್ನ ಮಾನ ಈ ಚಿನ್ನ ಸರದಲ್ಲಿ, ಆ ಸಿಂಗಾರಿ ಮಾನ ನಮ್ಮ ಚೇರ್ಮನ್ರ ಕೈಯಲ್ಲಿ. ಅದಕ್ಕೆ ನಿನಗಾದ ಅವಮಾನಕ್ಕೆ ಆ ಸಿಂಗಾರಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಅವರ ಆಜನ್ಮ ವೈರಿಯಾದಂತ ನಮ್ಮ ಚೇರ್ಮನ್ರೆ ಸರಿಯಾದ ವ್ಯಕ್ತಿ. ನೀನು ಹೂ ಅಂತ ಒಪ್ಕೋ, ಅವ್ರು ಅವನು ಹುಟ್ಟು ನರಗಿಸ್ತಾರೆ. ಏನ್ ಹೇಳ್ತೀಯ?
ಇದೇನಿದು ಸುಮ್ಮನೆ ಹೋದ್ಲಲ್ಲ, ಇದೇನು ಒಪ್ಕೊಂಡು ಹಾಕೋ ಅಥವಾ ಇಲ್ಲಂತಾನೋ? ಈ ಹತ್ತಿರ ವಿಷಯ ಮಾತಾಡ್ಬೇಕಮ್ಮ, ಇನ್ನೂ ಎಷ್ಟು ಗಂಟೆ ಹೀಗೆ ಮದುವೆ ಆಗದೆ ಇರ್ತೀಯ? ಒಂದು ನಿರ್ಧಾರಕ್ಕೆ ಬಾ. ಹೀಗೆ ಮೌಲ್ಯ ಬೇರೆ ಥರ ಇದ್ರೆ ಹೇಗಮ್ಮ? ಅಲ್ಲಮ್ಮ, ಈ ಮಕ್ಕಳು ಕುಂಕುಮ ಹಚ್ಕೊಂಡ್ರೆ ಲಕ್ಷಣ, ಅದನ್ನ ಬಿಟ್ಟು ಮಣ್ಣು ಹಚ್ಕೊಂಡಿದೆಯಲ್ಲ, ಏನಮ್ಮ ಇದೆ ಅರ್ಥ? ಹೆಣ್ಣಿಗೂ ಮಣ್ಣಿಗೂ ಬಿಡಿಸ್ಲಾರದ ಬಂಧ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ ಅದಕ್ಕೆ. ಅಲ್ಲ, ಕಾಪಿ ರೈಟಿಂಗ್ ಆಗ್ಬಿಟ್ರೆ ನಮ್ಗೆ ಗಿಟ್ಟಂಗೆ ಇಲ್ಲ. ಏನೇನ ಜೀಪ್ ಬಿಟ್ಬಿಟ್ಟು ತೋಟಕ್ಕೆ ಈ ಗಾಡಿ ಬಂದಿದ್ದೀರಾ? ಜೀಪ್ ರಿಪೇರಿನಾ? ಹಳೆ ನೆನಪೆಲ್ಲ ಬರಬಾರ್ದು ಅಂತ ನಾನು ಅದನ್ನೆಲ್ಲ ಮರ್ತು ಬಿಟ್ಟೆ. ತಾಣಕ್ಕಿನ ಹೆಚ್ಚಾಗಿ ಪ್ರೀತಿ ಮಾಡೋ ಹೆಂಡತಿ ಇರ್ಬೇಕಾದ್ರೆ ನನಗೆ ಅಷ್ಟೇನೆಲ್ಲ ಯಾಕೆ? ನೀನ್ ಎಂತಸು ನಿಮ್ಮನ್ನ ಪೂರ್ತಿ ಬದಲಾಯಿಸ್ಬಿಟ್ಟವ್ರೆ. ಏನು ಆ ತರ ಎಂತ ಸಿಗ್ಬೇಕು ಅಂದ್ರೆ ನೀವು ತುಂಬಾ ದೋಷ ಮಾಡಿದೀರಾ. ಅಷ್ಟೇ ಅಲ್ಲ ಹೇಳ್ತೀನಿ ಕೇಳು, ನೋಡಕ್ಕೆ ಸುಂದ್ರಿ ತರ ಇಲ್ದೇ ಇರೋ ಪರವಾಗಿಲ್ಲ, ಗಂಡನ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಒಳ್ಳೆ ಅದ್ಭಸ್ತಲ್ಲಿ ಇಟ್ಕೊಳ್ಳಂತ ಹೆಂಡತಿ ಸಿಕ್ಕವಳೆ. ಇಲ್ಲ ಅಂದಿದ್ರೆ ಯಾರ ಯಾರಿಂದ ಗೂಳಿ ಬಸವನ್ ತರ ಓಡಾಡ್ಬೇಕಾಯ್ತೋ ಏನೋ. ಏ ಪದ್ಮ, ನಮಗೆ ಮದ್ವೆ ಆಗಿದ್ದು ಹೇಳು ಅಂತ ಕೇಳು. ನಿನಗ್ ಮದ್ವೆ ಆದ್ರೇನು ಆಗ್ತಿದ್ರೇನು? ಅಯ್ಯೋ ಏ ರತ್ನ, ನಮ್ಗೆ ಮದ್ವೆ ಆಗಿದ್ದೇನು ಅಂತ ನೀನ್ ಕೇಳೆ. ನಿನ್ ಮದ್ವೆ ಆಗಿದ್ಯಾ? ಜೋರ ಕೇಳೆ. ನಿಂಗ್ ಮದ್ವೆ ಆಗಿದ್ಯಾ? ನನ್ ಮದ್ವೆ ಆಗೋ ಗಂಟು ಈ ಸಿಕ್ಕ ಬರಲಿ ಯಾವನ ಇದ್ದಾನೆ? ಓಹೋ, ಏನೋ ಸ್ಕೀಮ್ ಆಗ್ಬಿಡ್ತಾವಳೆ. ಅದು ಸರಿಯೇನು, ಇದ್ದವನು ಒಬ್ನೇ ಗಂಟು, ಆ ಸಿಂಗಾರಿ, ಅವನ್ಗೂ ಮದ್ವೆ ಆಗೋಯ್ತು. ಇನ್ ಯಾರಿದ್ದಾನೆ ಮದ್ವೆ ಆಗಕ್ಕೆ? ಯಾರು ಅವರ? ಅವ್ರು ಒಬ್ಬ ಗಂಟ, ಅವ್ರ ಗಂಟು ಅಂತ ನೀನು ಒಪ್ಕೋಬೇಕು ಅಷ್ಟೇ. ಅವ್ರು ನಿಜವಾದ ಗಂಟೆ ಆಗಿದ್ರೆ ನನ್ನ ಹತ್ರ ಬಂದು ನಿರೂಪಿಸಕ್ಕೆ ಹೇಳು, ಅವ್ರು ಗಂಡಿಸ್ತಾನ. ನಾನು ಹಾಗೆ ಹೇಳಿದಾಗ ಅವ್ರು ನೋಡ್ತೇನೆ. ಏನೋ ಕಣೆ, ನಾನ್ ನೋಡ್ಲಿಲ್ಲ. ಇನ್ಯಾಕೆ ನನ್ನ ಜೊತೆ ಬಂದಿದ್ದು ಅಲ್ಲ ಆಡ್ಸ್ಕೊಂಡು? ಅಯ್ಯೋ ನಿನ್ನ ನಿಜವಾದ ಗಂಟೆ ಆಗಿದ್ರೆ ನನ್ನ ಹತ್ರ ಬಂದು ನಿರೂಪಿಸಕ್ಕೆ ಹೇಳು, ಅವರು ಗಂಡಿಸ್ತಾನ. ನನ್ ಮಗನೇ, ಇದಕ್ಕೆ ಏನ್ ಕಮ್ಮಿ ಇಲ್ಲ. ಈ ಸಿಂಗಾರಿ ರೋಡನ ಮಗ, ಆ ಬಂಗಾರಿ ರೋಡನ, ಈ ಮೊಮ್ಮಗ ಚಿನ್ನಾರಿ ರೋಡ, ಬರೀ ಬಾಯಿ ಮಾತಲ್ಲಿ ತೀರಿ ಹೇಳದ. ಅಯ್ಯೋ ನನ್ನ ಮಗನೇ, ಹತ್ತು ಇಡ್ಲಿ ನಾಲ್ಕು ವಡೆ ಸಾಂಬಾರ ಚೆನ್ನಾಗಿ ಎಳ್ದಿದ್ದಿಲ್ಲ, ಏನ್ ಮಾಡ್ಬೇಕು ಅಂತ ಹೇಳ್ಕೊಟ್ಟಿಲ್ಲ ನಿಮ್ಗೆ? ಆಯ್ತು ತಂದೆ, ಮುಟ್ ನೋಡ್ಕೊಳ್ಳಂತ ತಿಳಿಸಿ. ಯಾಕೆ ನೋಡ್ತಾ ಇದ್ದೀಯ?
ವಂಶಕೊಬ್ಬ ಅಂತ ಪ್ರೂವ್ ಆಗ್ಬಿಟ್ಟೆ. ಯಮವಾರ ಹೆಂಗಿತ್ತು? ನನ್ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ ಕಣ. ಮಗ ಮುಟ್ಕೊಟ್ಟಿದ ತಕ್ಷಣ ಅಪ್ಪ ಗಂಡ್ಸು ಅಂತ ಆ ಪಿತ್ರಿ ಗೊತ್ತಾಗಿರ್ಬೇಕು. ಹೆಂಗೆ ಆಯ್ತು ತಂದೆ ಕುತ್ಕೊಳ್ಳಿ. ಮುಂಜಾನೆ ಮಂಜಂಗೆ ಬಂದೋಳೆ ನನ್ನ ಆಸೆ ಸುಂದರಿಯೇ. ಏನು ಇದ್ದೀನಿ ಕನ್ನಡಪ್ಪ? ಕೈಯಲ್ಲಿ ಹೂವು. ಯಾರೋ ನಿಂಗೆ ವೇಷ ಹಾಕಿದ್ದು? ಇನ್ಯಾರು? ಬಂಗಾರಿ ಗಾರ್ಡನ್ ಸುಪುತ್ರ ನಿನ್ ಗಂಡ. ಏನು ನಿಮ್ಮ ಅಪ್ಪನ? ಬರ್ಲಿ, ಅವರು ವಿಚಾರಿಸ್ಕೊತೀರಿ. ಏನು ಇದೆಲ್ಲ? ಏನಾಗಿದೆ ನಿಮ್ಗೆ? ನಿಮ್ಮನ್ನ ಬದಲಾಯಿಸೋದಕ್ಕೆ ಪಡಬಾರದು ಪಾಡು ಪಟ್ಟಾಯ್ತು. ಈ ಜೀವನಕ್ಕೆ ಬೇರೆ ಇದನ್ನೆಲ್ಲ ಕಲಿಸ್ತಾ ಇದೀರಲ್ಲ ನೀವು. ನೋಡಿ, ನಾನು ಮೊದ್ಲಂಗ್ ಬದಲಾಗಬೇಕಾಯ್ತು. ನೀನು ಮಾತು ಕೊಟ್ಟಿಲ್ಲ ಅಂತ ಬದಲಾಗಲಿಲ್ಲ. ನಮ್ಮ ವಂಶದ ಗೌರವನ ಉಳಿಸ್ಕೊಳಕ್ಕೆ ನನ್ನ ಮಗನ್ನ ಕಳಿಸಿ ಆಡಿಸಿ ಅಳ್ಳಾಡಿಸ್ಬಿಟ್ಟೆ. ಯಾರನ್ನ? ಇನ್ಯಾರಿಗೆ? ನಿಮ್ ಮನೆ ಎದುರುಗಡೆ ಅವಳಲ್ಲ ಕಲ್ಯಾಣಿ, ಅವಳಿಗೆ ಅಲ್ಲ. ನನಗೆ ಟಕ್ಕ ತೋರಿಸ್ಬಿಡಣ. ಅದಕ್ಕೆ ನನ್ನ ಮಗನ್ನ ಕಳಿಸಿ ನಾನು ಏನು ಅಂತ ಅವಳು ತೋರಿಸಿದೀನಿ. ಇನ್ನೊಂದ್ಸರಿ ನನ್ನ ಹತ್ರ ಬಾಲ ಬಿಚ್ಚಿದ್ರೆ ಅವಳನ್ನ ಹಂಗೆ ಕ್ಲೀನ್ ಆಗಿ ಐರನ್ ಬಾಕ್ಸ್. ಹಂಗೆ ಅವಳ ಮಾತಲ್ಲ ದಿಮಾಕು ಅನ್ಕೊಂಡಿದೆ ಫಿಗರ್. ಅವಳ ಐಟ್ಗೆ ನಮ್ ಬಾಳೆ ತೋಟನೇ ಬರ್ಕೊಟ್ಬಿಡೋಣ. ಕಲರ್ ಬೆಳಕು ಸೊಂಟ ಅದು ಹೇಗೆ ಅದಕ್ಕೇನ್ ಬರ್ಕೊಡುದು? ನಮ್ಮ ಅಡಕೆ ತೋಟ ಬರ್ಕೊಟ್ಬಿಟ್ರೆ. ನೀನು ಮುಟ್ಕೊಟ್ಟಿಲ್ಲ ಸ್ಪಾಟು ಗಲ್ಲ ರಸಗುಲ್ಲ. ಅದಕ್ಕೆ ನಮ್ಮ ತೆಂಗಿನ ತೋಟ ಬರ್ಕೊಟ್ಬಿಟ್ರೆ ಹೆಂಗೆ? ಯಾಕೆ ಈ ಬಂಗ್ಲೆ ಒಂದ್ ಬಾಕಿ ಇದೆಯಲ್ಲ, ಅದನ್ನ ಅವಳ ಮೂತಿಗೆ ಬರ್ಕೊಟ್ಬಿಟ್ರೆ. ಗೊತ್ತಾಯ್ತು ಅವ್ನು ಹೇಳಿದ್ದು, ತಿಳ್ಕೊಳ್ಳಿ. ಬೇಡಪ್ಪೇಕು ತಿನ್ನಿ. ಇಲ್ಲಿ ನಮ್ಮ ಅತ್ತನಾರೇಸ್ಪರಿ ಅಲ್ರಿ. ಅವ್ನ ಬಗ್ಗೆ ಅಷ್ಟೊಂದು ಕೆಟ್ಟದಾಗ ಮಾತಾಡಿದ್ರು, ಅದನ್ನೆಲ್ಲ ಮರೆತು ಅಪ್ಪ ಮಗ ಇದ್ರು ಸೇರಿ ಅವಳನ್ನ ಹೊಗಳೆ ಅಟ್ಟೆ ಸೇರಿಸ್ತಿದ್ದೀರಲ್ಲ. ಅವಳ ದಂಬೆನೋ ಊರ್ವಶಿನೋ? ನಮ್ಗೇನು ಹಂಗ ಅನ್ಸ್ಲಿಲ್ವಲ್ಲ. ನೋಡಿ ಚಿನ್ನ, ಈ ಮಲ್ಟಿ ಸ್ಟಾರ್ ಮನ್ಮತ ಸಿಗ್ಲಿಲ್ಲ ಅನ್ಬಿಟ್ಟು ಪಾಪ ಕೊರಗಿ ಸೊಂಡೆಕಾಯಿ ಆಗೋಬಿಟ್ಟವಳೆ. ಅದೇ ಮದುವೆ ಮುಂಚೆ ನೋಡಬೇಕಾಗಿತ್ತು. ಟಾವಣಿ ಇಲ್ಲದೆ ಬಂದ್ಬಿಡೋಣ, ವಿಧಾನಸೌಧ ಮುಂದೆ ಡಬಲ್ ಡೇಕರ್ ಬಸ್ ತೋರ್ದಂಗ ಆಗ್ಬಿಡ್ದು. ಅವಳ ಮೇಲೆ ಅಷ್ಟೊಂದು ಹುಚ್ಚಿದ್ರೆ ನನ್ನ ಟ್ಯಾಕ್ ಮದುವೆ ಮಾಡ್ಕೊಂಡ್ರಿ, ಅವಳು ಕಟ್ಕೋಬೇಕಾಗಿತ್ತು. ಅಯ್ಯೋ ನನ್ ಚಿನ್ನ, ನನ್ನ ಗುಟ್ಟ ಚೆನ್ನಾಗಿತ್ತು, ನೀನ್ ಸಿಕ್ಕೆ ನಿನ್ನ ಮದುವೆ. ಅದೇ ಅಪ್ಪಿ ತಪ್ಪಿ ನಾನೇ ನಾನು ಅವಳನ್ನ ಮದುವೆ ಆಗಿದ್ರೆ ನನ್ನೇ ಕೈ ಹೂ ತರ ಸುತ್ತಾಡ್ಕೊಂಡು ಆಟ ಆಡಿಸ್ಬಿಟ್ಟಿರೋಳು. ನನ್ನ ಅದೃಷ್ಟ ಚೆನ್ನಾಯ್ತು. ನನ್ನ ಚಿನ್ನ, ನನ್ನ ರಣ್ಣ, ನನ್ನ ತಲೆ ಕೋಲ್ಬಡೆ ಕೊಡಿಸ್ತೀನಿ. ಈ ಐಸ್ ಇಡೋ ವರ್ಷ ಎಲ್ಲ ಬೇಡ. ಈಗೇನು ನಿಮ್ ಕೈ ನೆಟ್ಕೆ ತೆಗಿಬೇಕು ಅಷ್ಟೇ ತಾನೆ? ಬೇಗಮ್ಮ ಕೊಡಿ ಕೈನ. ಆಹಾ, ಓಹೋ, ನೀ ಕೈಯ ಬೆರಳನ್ನು ನೊಟ್ಟಿಗೆ ತೆಗೆದು ನೋಡಿದೆ. ಆ ಮಂಗಳೂರು ಮಹಾಲಕ್ಷ್ಮಿನ ಬೀಳಿಸಿ ಬಿಟ್ಟಿದ್ದೀಯ. ಕೋಪ ಮಾಡ್ಕೊಂಡ್ಬಿಡ ಕಣ ಚಿನ್ನ, ನಿನ್ನ ಕಾಲು ನೋಡ್ಕೆ ತೆಗೆ. ಕಮ್ಮಿ ಇಲ್ಲ. ಓ ನಿನ್ನಮ್ಮ ಆನಂದವಾಗಿದೆ, ತಂತಿನ ನೀಟ್. ನಾನು ಮುಟ್ಟೆ ಇಲ್ಲ, ಮುಟ್ಲಿಲ್ಲ, ಇಮ್ಯಾಜಿನೇಷನ್ ಹೋಗ್ಬಿಟ್ಟಿದೆ. ಆ ಶುರು ಮಾಡ್ಕೋ. ನಿಜ ಹೇಳ್ಬೇಕು ಅಂದ್ರೆ ಈ ಕಾಲ್ ನೊಟ್ಟಿಗೆ ತೆಗೆದ್ರಲ್ಲಿ ಆ ಸಂತೆಬೆನ್ನೂರು ಸೀತಾಲಕ್ಷ್ಮಿ ಏನ್ ಹೇಳ್ತಿ ಅವಳು ಸುಖಾದ. ನನ್ನ ಮಗದು ದಾಕುಸಕ್ಕೆ ಒಂಥರ ನೊಟ್ಟಿಗೆ ತೆಗೆಳು, ಮನ್ಕೊಳಕ್ಕೆ ಒಂಥರ ಬಾರ ಬಾರ ಅಂತ ಕೇಳ್ಕೊಳಕ್ ಒಂಥರ ನೊಟ್ಟಿಗೆ ತೆಗೆಳು. ನೀನು ಅವ್ರ ಎಲ್ಲಾರನ್ನ ಮೀರಿಸ್ಬಿಡೆ. ಎಲ್ ಮಾಡ್ತಿದ್ದೀರಾ? ತಿಂಗಳು ತಿಂಗಳು ಕಾಣಿಕೆ ಕಳಿಸೋ ಹಾಗೆ ಮನಿ ಆರ್ಡರ್ ಕಳಿಸ್ತಿದ್ದೀರಲ್ಲ. ನೋಡು ಚಿಟ, ಅದು ಊಟಿ ಕಡೆ ಮನಿ ಆರ್ಡರ್ ಕಳಿಸುವ ನೀವದಲ್ಲಿ ಹಳೆಯದನ್ನೆಲ್ಲ ಮನಸ್ಸಲ್ಲಿ ಮೆಲ್ಕಾಕೊಂಡು ಸಂತೋಷ ಪಟ್ಕೊತಾ ಇರ್ತೀನಿ. ಹಳೆ ಬುದ್ಧಿಗೆ ಕೆಲಸ, ನೀವು ನನ್ನ ಮುಟ್ಲಬಾರ್ದು, ಮಾತಾಡ್ಲಬಾರ್ದು. ಲೇ ಚಿನ್ನ, ಲೇ ಬಾವು ಬಾವು ಬಾವು.
ವ್ರತ ಊರಲ್ಲಿರೋ ಹೆಣ್ಮಕ್ಳಿಗೆ ಈ ಅರಿಶಿನದ ದಾರ ಹಂಚಿದ್ರೆ ಕತ್ತಲಿರೋ ಮಾಂಗಲ್ಯ ಗಟ್ಟಿಯಾಗುತ್ತೆ. ತಗೊಳ್ಳಮ್ಮ, ಊರೂರ್ ಪಾಳಿ ಗಟ್ಟಿಯಾಗಿರ್ಲಿ ಅಂತ ಬೆಳಗಿಂದ ಉಪವಾಸ ಇದ್ದು ನಾನಿಲ್ಲಿ ದೀಪ ಹಚ್ತಾ ಇಲ್ಲ. ಆರಿಸ್ಕೊಂಡು ಬಂದ್ಬಿಟ್ಲು. ಓಕೆ, ಕಲ್ಯಾಣಿ ನೋಡಮ್ಮ, ಬೇಜಾರು ಮಾಡ್ಕೋಬೇಡ. ಇವತ್ತಲ್ಲ ನಾಳೆ ನಿನಗೂ ಒಂದ್ ನೆಲೆ ಸಿಗುತ್ತೆ. ಇವತ್ ಕೊಟ್ಟಿದ್ದನ್ನ ಬೇಡ ಅಂದಾರ್ದು. ನಿನ್ ಮದ್ವೆ ಆಗೋದು ಇನ್ನೂ ಕಷ್ಟ ಆಗತ್ತೆ. ನನ್ ಮಾತ್ ಕೇಳು ಕಲ್ಯಾಣಿ, ಇದನ್ ತಗೋ. ಆ ಸಿಂಗಾರಿ ನಿನಗ್ ಸಿಕ್ಬಿಟ್ಟ ಅಂತ ಸೊಕ್ಕನಿಂದ ಮಾತಾಡ್ತಿದ್ಯಾ? ಅವ್ನು ನಿನಗ್ ಹೇಗ್ ಸಿಕ್ಕ ಅಂತ ನಿನ್ ಗೊತ್ತಾ? ನಾನು ಬೇಡ ಅಂತ ಬೀಸಿ ಬಿಸಾಡಿದ್ದಕ್ಕೆ ಅವ್ನು ನಿನಗ್ ಸಿಕ್ಕಿದ್ದು. ತಿಳ್ಕೋ. ನಾವು ನೋಡ್ತಾನೆ ಇದ್ದೇವೆ. ತುಂಬ
ಬೇಗ ಮಾವಿನಕಾಯಿ ದೇವ್ರ ಕೈಯ ತಿಳ್ಕೊಬಿಟ್ಟಾರೆ. ಅವ್ರಿಗೂ ನಿನ್ಗೂ ಋಣ ಅಂತ ಬಂದ ಇರ್ಲಿಲ್ಲ, ಕಂಕನ ಬಲ ಕೂಡ ಬರ್ಲಿಲ್ಲ, ಅಷ್ಟಿಟ್ಟು ಇತ್ತು ಖುಷಿಯಾಗಿ ಮಾತಾಡೋರು. ನೀವ್ ಸ್ವಲ್ಪ ತುಂಬಿರಪ್ಪ, ಪಾಪ ಮೊದ್ಲೇ ಕಲ್ಯಾಣಿ ಮದುವೆ ಆಗಿಲ್ಲ ಅನ್ನೋ ಕೊರಗ್ನಲ್ಲಿ ನಂದು ಬೆಂದು ಬೇಸತ್ ಹೋಗಿದ್ದಾಳೆ. ಏನಂದೆ? ನಂದು ಬೆಂದು ಬೇಸತ್ ಹೋಗಿದ್ದೀನಾ? ನಾನು ಈಗ ಮನಸ್ಸು ಮಾಡಿದ್ರೆ ನಿನ್ ಗಂಡ ನಾಯಿ ಹಾಗೆ ನನ್ನ ಹಿಂದ್ ಹಿಂದೆ ಜೊಲ್ಲು ಸುಲ್ಕೊಂಡು ಬರ್ಬೇಕು. ತಿಳಿತಾ? ಏಯ್ ಅಮ್ಮಣಿ ನಿಂತ್ಕೋ ನೋಡು, ನಿನಗೆ ಈ ತರ ಹುಚ್ಚು ಕಲ್ಪನೆ ಇದ್ರೆ ನೀನ್ ಇಲ್ಲಿ ಮಾತ್ರ ಅಲ್ಲ, ಚಿಕ್ಕ ತಿರುಪತಿಯಿಂದ ದೊಡ್ಡ ತಿರುಪತಿವರೆಗೂ ಈ ದೀಪ ಹಚ್ಚಿ ಪುರಳ ಸೇವೆ ಮಾಡಿದ್ರು ನಿನ್ನಿಂದ ಏನು ಕಿಸಿಯಕ್ಕಾಗಲ್ಲ. ತಿಳಿತಾ? ಏನ್ರಿ ಇದೆಲ್ಲ? ಬುಟ್ಟಿಲಿರೋ ಹೂವ ಎಲ್ಲ ನೆಟ್ಟು ನೀವು ಸುರಿತಾ ಇದ್ದೀರಲ್ಲ, ಇದು ನಿಮ್ ಹುಡುಗಟ್ಟ ಬಿಟ್ಟಿಲ್ವಲ್ಲ. ಚಿನ್ನಾ, ನೀನ್ ಮಾಡಿರೋ ಕೆಲಸ ಕಮ್ಮಿನೇನೆ ಅಲ್ಲ, ಚಿಕ್ಕ ತಿರುಪತಿಯಿಂದ ಹಿಡಿದು ದೊಡ್ಡ ತಿರುಪತಿವರೆಗೂ ಉರುಳು ಸೇವೆ ಮಾಡಿದ್ರು ಸರಿ, ಎಲ್ಲಾ ದೇವಸ್ಥಾನದ ದೀಪಗಳನ್ನ ಅಂಟಿಸಿದ್ರು ಸರಿ, ನನ್ನ ಗಂಡ ಅಲ್ಲ ನನ್ನ ಗಂಡನ ನೆಲ್ಲೂ ಕೂಡ ನಿನ್ ಮೇಲೆ ಬೀಳಲ್ಲ ಅಂತ ಆ ನನ್ನ ಕಡುವೇರಿ ಕಲ್ಯಾಣಿಗೆ ಚಾಲೆಂಜ್ ಮಾಡಿದ್ಬಿಟ್ಟಲ್ಲ. ಸಾಕು ಬಿಡೆ, ಇದ್ರೆ ನಿನ್ನಂತ ಹೆಂಡತಿ ಇರ್ಬೇಕು, ನಿನ್ನಂತ ಹೆಂಡತಿ ಇದ್ರೆ ಸತ್ಮೇಲೆಲ್ಲ ಸ್ವರ್ಗ, ಬದುಕಿರ್ಬೇಕಾರೆ ಹಂಗೈಲೆ ಸ್ವರ್ಗ ಇದ್ದಂಗೆ. ಆಹಾಡು ನಾಚ್ಕೊಂತವಳೆ, ಆಹಾ ಏನ್ ಸಂತೋಷನೋ. ಅದಕ್ಕೆ ಬೇಗ ವರ ಕೇಳ್ಕೋ. ಬೇಡ ಬಿಡು, ಹೆಣ್ಮಕ್ಳು ಗಂಡನ ಹತ್ರ ವರ ಕೇಳೋದು ಓಲ್ಡ್ ಫ್ಯಾಷನ್. ನಾನು ನನ್ನ ಸ್ವಾಭಿಮಾನ ಬಿಟ್ಟು ಮಾನ ಮರ್ಯಾದೆ ಬಿಟ್ಟು ಪಂಚೆ ಒಟ್ಟಿ ಬೇಡ್ಕೊತೀನಿ. ನಿನಗೆ ಗಂಡು ಬೇಕಾ ಏನ್ ಬೇಕಾ ಕೇಳ್ಕೊಳ್ರಿ. ನೋಡ ಮಗ್ನೆ, ನಿಮ್ ಅಮ್ಮಗ್ ನಾಚಿಕೊಂತ ಕಾಣ್ತೆ, ನೀನೇ ಕೇಳ್ಬಿಡಪ್ಪ, ನೀನ್ ಗಂಡ್ ತಗೋಬೇಕಾ ಹೆಣ್ ತಗೋಬೇಕಾ ಇಲ್ಲ ಇಬ್ರು ಒಟ್ಟು ಬೇಕಾಗ್ತಾ? ಅಯ್ಯೋ ನಾನು ಮಗನೇ, ನಿಮ್ ಅಮ್ಮನ ಹತ್ರ ಭಿಕ್ಷಾ ಕೇಳಿದಿಕ್ಕೆ ನೀನ್ ಈ ಪ್ರಪಂಚದಲ್ಲಿ ಕಣ್ಣು ಬಿಟ್ಟಿದ್ದು. ಈಗ ಅರ್ಜೆಂಟ್ ಆಗಿ ನಾನ್ ನಿನ್ ತರ ಇನ್ನೊಬ್ಬನ್ ರೆಡಿ ಮಾಡ್ಬೇಕು, ನಡೆಯೋ. ಏನ್ ಮಾಡ್ತಾ ಇದೀಯ ಬಿಡಿ ಅಣ್ಣ. ಮಗುನ ಇದು ಕೊಂಚಕ್ ಒಬ್ಬನೇ ಇರೋದಂತ ಜಂಬ ಜಾಸ್ತಿ ಆಗ್ಬಿಡಿದೆ, ಅರ್ಜೆಂಟ್ ಅಲ್ಲಿ ಒಂದು ಸರಸ್ ಕಾಪಿ ರೆಡಿ ಮಾಡ್ಬಿಡೋಣ, ನೀನ್ ಇಲ್ಲೇ ಇರ್ಲಿ, ನಡಿ ಹೋಗಣ ಬೇಗ ನಡಿಯೆ. ಮೊದ್ಲು ಬಿಡ್ರಿ ಅಣ್ಣ. ನಾನಿಯಮ್ಮ ಕೇಳ್ರಿ ಬೇಗ. ಇಲ್ಲ ರೀ ಅವ್ನ್ ಬಿಡಿ ಸಿದ್ಧರೂಢ ಸದ್ಗುರು ತಂದೆ ಉದ್ಧಾರ ಆದೆ ನಿನ್ನಿಂದ ಸಬುದ್ಧಿ ಕಲಿತು. ನಮಸ್ಕಾರ ಅಣ್ಣ. ನಮಸ್ಕಾರ. ಇಲ್ಲಿ ಸಿಂಗಾರಿಗೌಡ್ರ ಅಂದ್ರೆ ಯಾರ್ರಿ? ಹೌದು, ತಾವ್ಯಾರು? ನಾನ ರಾಯಚೂರ್ ಜಿಲ್ಲಾ ಲಿಂಗಸೂಗೂರ್ನ ನಾಟಿ ವೈದ್ಯ. ನಂತವ ಎಲ್ಲ ನಮೂನಿ ಔಷಧ ಅದಾವು, ಗಿಡಮೂಲಿಕೆ ಮದ್ದು ಅದರಾಗ ಒಂದು ಹೊಸ ಲೇಹ ಕಂಡು ಹಿಡಿದಿನ್ರಿ. ಇದನ್ ಏನಾದ್ರೂ ತಿಂದ್ರ ಮಕ್ಕಳಿರಲ್ಲವ್ವ ಮನೆ ತುಂಬ ಅಂತ ಹೇಳಿ ಮನೆ ತುಂಬ ಮಕ್ಕಳ ಕವ್ರಿ, ರಾಸ್ ಪಡದ ಬೇಕಾಗಿಲ್ರಿ. ಅಯ್ಯಯ್ಯೋ ನನಗ್ ಬೇಡ, ನಾನು ಬ್ರಹ್ಮಚಾರಿ. ಅದು ನೀವಿಗಲ್ಲೋ ಮಾರಯ್ಯ, ಇಲ್ಯಾರೋ ಸಿಂಗಾರಿಗೌಡ ಅಂತದಲ್ಲ ಅವನಿಗಾ ಕೊಡಬೇಕು. ಅಯ್ಯ ನೀನ್ ಮಾರ, ಅವ್ರಗಳೆ ಬಂಡೂರ್ ತಗರ ಮರಿ ಇದ್ದಂಗೆ ಇಷ್ಟು ದಿನ ಮಂಗ ಅವನೇ, ಅವ್ರಿಗೆ ಆ ತಯ್ಯಬೇಕು ನಿನ್ ಅಜ್ಜಿ ಲೇಹ್ಯ. ಮಂಗ, ಆ ಮಗು ಅವನು ಬಿಟ್ಟಿದ್ದಲ್ಲಂತಲೇ ಅವನ್ ಹೆಂಡತಿ ಬೇರೆಯವ್ರ ಹತ್ರ ಹೋಗಿ ಗರ್ಭನ ಬಾಡಿಗೆ ತಂದಿದ್ದಂತ. ನಾನಲ್ಲಣ್ಣ, ಅವಳ ಬಂದು ಈ ಲೇಹ ತಗೊಂಡೋಗಿ ಅವ್ರಿಗೆ ಕೊಡು ಅಂತ ಅಂದು, ನಿನ್ ಮುಂದ್ ಹುಟ್ಟೋ ಮಗು ಆದ್ರೂ ಅವ್ರಿಗೆ ಹುಟ್ಟಲಿ ಅಂತ ಅಂದಣ. ಯಾರು ಕೆಳಗಿನ ಪೀಠ ಕಲ್ಯಾಣಿ ಅಣ್ಣ. ಹೆಂಗ್ ತೀರ್ಮಾನ ಹೇಳೋದು? ಯಾವ ಯಾವ ಕಡೆ ತೀರ್ಮಾನ ಕೊಡೋದು? ಏನಾಯ್ತು?
ಏನಿಲ್ಲ, ಊರಿನ ದೊಡ್ಡ ಮನುಷ್ಯರೆಲ್ಲ ಕಷ್ಟ ಸುಖ ಮಾತಾಡೋಣ ಬನ್ನಿ ಅಂದ್ರು, ಅದಕ್ಕೆ ಬಂದೆ. ಸತ್ಯ ಅರಿಶಿನ ಪಿಕ್ಚರ್ನ ಕಲರ್ ಅಲ್ಲಿ ತೋರಿಸ್ತಾರಂತೆ, ನೋಡೋಣ. ಏನ್ ಚೇರ್ಮನ್ ರೇ, ಊರ್ ಜನಗಳ ಮುಂದೆ ನನ್ನ ತಂಗಿ ಮಾನಭಂಗ ಮಾಡಿದ್ವಲ್ದೆ, ನಾನೊಬ್ಬ ಸತ್ಯ ಹರಿಶ್ಚಂದ್ರ ಅಂತ ಎಡೆ ತಟ್ಕೊಂಡು ಹೇಳ್ತಾ ಇರೋದು ಕೇಳ್ತಾ ಸುಮ್ಮನೆ ಕೂತ್ಕೊಂಡಿದ್ರಲ್ಲ. ನೋಡ್ಕೊಂಡು ಸುಮ್ಮನೆ ಇಲ್ಲಯ್ಯ, ನಮ್ಮೂರ ಹೆಣ್ಣು ಮಗಳಿಗಾಗಿರೋ ಅನ್ಯಾಯಕ್ಕೆ ಪಂಚಾಯಿತಿ ಏನ್ ತೀರ್ಮಾನ ಕೊಡುತ್ತೋ ಅಂತ ಕಾಯ್ತಾ ಇದ್ದೀವಿ. ಅಯ್ಯೋ ನೀವು ಬೇರೆ, ಆಗಿನ ಕಾಲದಲ್ಲಿ ನಾನು ಈ ಸಿಂಗಾರಿಗೆ ಅವರು ವಂಶಸ್ಥರಲ್ಲ, ಸೂರೆ ಮನೆ ಬಾಗ್ಲಲ್ಲೇ ಬದುಕು ಸಾಗಿಸ್ತವರು, ಅಂಥವ್ರನ್ನ ದೊಡ್ಡ ದೇಶ ಸೇವೆ ಮಾಡಿದ್ರು ಅಂತ ತಿಳ್ಕೊಂಡ್ರೆ ಊರಿದು. ಇಂಥ ಊರಿನಲ್ಲಿ ನಿಮ್ ನ್ಯಾಯ ಸಿಗುತ್ತಾ? ನನ್ ಬಗ್ಗೆ ಏನ್ ಬೇಕಾದ್ರು, ನನ್ನ ಊರು ನನ್ನ ವಂಶ ಬಗ್ಗೆ ಏನಾರ ಮಾತಾಡಿದ್ರೆ ನಿನ್ನ ಏನೋ ಏನೋ ಮಾಡ್ತೀಯ, ತಾಕತ್ತಿದ್ರೆ ಬಾರಲ್ಲ. ನೋಡಪ್ಪ ಸಿಂಗಾರಿ, ಹಿಂಗೆಲ್ಲ ಮಾಡೋದ್ ಸರಿ ಇಲ್ಲ. ಯಾವ್ದು ಸರಿ ಇಲ್ಲ, ಅವ್ರು ಮಾಡಿ ಸರಿನಾ? ಏನ್ ಗಣಗಂಟೆ ದಾಸ್ತಾ ಇದ್ದಂಗೆ ಮಜ್ಜಿ ಮಾತ್ರ ಮೇಲೆ ಕೈ ಮಾರ್ಕ ಹೊಡಿತಾರೆ ಬರ್ತವನೆ. ತಂಗಿ ಅಂತ ಪ್ರತಿ ಶಿರೋಮಣಿಯೋ ಇಬ್ಬರು ಸುಂದ್ರಿಯೋ? ಹೌದ್ರ, ಅವ್ಳು ಸೀನೆಗಿಲ್ಲ ಸುಂದ್ರಿ ಆಗಿರೋದ್ರಿಂದ ನಿನ್ನ ಯಜಮಾನ ಮದುವೆ ಆಗಿದ್ರು. ಅವ್ಳ ರೂಪ ಅಂದ ಚಂದ ನೋಡಿ ಮಾರು ಹೋಗಿ ಹುಸಿ ಮಾಡ್ಕೋಬೇಕು ಅಂತ ನಾಯಿ ತರ ಅವಳ ಹಿಂದಿಂದನೆ ತಿರುಗ್ತಿದ್ದು. ತಪ್ಪು ಮಾಡಿರೋದು ಅಲ್ದೆ ತೊಡೆ ತೊಟ್ಕೊಂಡು ನರಿತಾ ಇದ್ದಾನೆ. ಇದು ನೋಡ್ಕೊಂಡು ಈ ಊರಿನ ಜನ ತಪ್ಪಿದ್ದಾರೆ. ನನ್ ಯಾಕೋ ಈ ಪಂಚಾಯತ್ ಮೇಲೆ ನಂಬಿಕೆನೇ ಇಲ್ಲ. ನಾನ್ ಬರೋಲ್ಲ, ಕೋರ್ಟ್ ಕೊಡ್ತೀನಿ, ಕಟ್ಕಟ್ಟೆ ಅವನ್ನ, ಅವ್ನ ವಂಶದ ಗೌರವನ ಮನ್ಪಾಲ್ ಮಾಡ್ತೀನಿ. ಅಯ್ಯಾ ಮಾಡು, ಯಾರ್ ಬೇಡ ಅಂದ್ರು ಕೋರ್ಟಿನ ಕಟ್ಕಟ್ಟೆಲಿ ಇವಳನ್ನ ನಿಲ್ಸ್ಬಿಟ್ಟು ಕೇಳ್ತಾರೆ ಎಲ್ ಮುಟ್ಟ ಎಲ್ ತಟ್ಟ ಅಂತ ಹೇಳ್ತಾ ಅವ್ಳು ಕೇಳು. ಹಾಡ್ ಹಗಲೆ ಹತ್ತು ಜನರ ಎದುರಿಗೆ ಒಂದು ಹೆಣ್ಣಿನ ಶೀಲ ಯೌವನವನ್ನ ಇವನು ಕೆಡಿಸಿರೋದಕ್ಕೆ ಸಾಕ್ಷಿ ಇದೆ. ಇಲ್ಲ ಅಂತ ಇವನು ಅನ್ನೋದಕ್ಕೆ ಹೇಗೆ ಸಾಧ್ಯ? ಈ ಅನ್ಯಾಯವನ್ನ ನೋಡಿದ ನಂಜುಂಡಪ್ಪ ನಮ್ಮ ಊರ್ನವನ ಅಲ್ಲ, ನೀ ಊರಿನ ಯಾವುದೇ ವ್ಯವಹಾರಕ್ಕೂ ಅವನಿಗೂ ಸಂಬಂಧವೇ ಇಲ್ಲ. ಯಾವ ಏನ್ ನೋಡಿದ್ವಿ ಹೇಳಯ್ಯ ಇವ್ರಿಗೆ ಕೇಳಿ ಪಂಚಾಯತಿ ಜನ. ಸಿಂಗಾರಿ ಗೌಡ್ರು ಕಲ್ಯಾಣಿ ಹೇಳ್ಕೊಂಡೋಗ್ಬೇಕಾರೆ ಕಲ್ಯಾಣಿ ನನ್ನ ಬುಟ್ಬುಡಿ ಬುಟ್ಬುಡಿ ಅಂತ ಕೇಳ್ಕೊಂಡು ಸಣ್ಣದ ಕೊಟ್ಟಿಗೆ ಒಳಗಡೆ ಕೂಡಾಕೊಂಡು ಅವ್ರ ಬಾಳಿನ ಹಾಳು ಮಾಡ್ಬಿಟ್ರು. ನೋಡಪ್ಪ ಸಿಂಗಾರಿ, ನೋಡಿದ ಅಷ್ಟೂ ಜನನು ಸಾಕ್ಷಿ ಹೇಳ್ತಾವ್ಳೆ, ಜೊತೆಗೆ ಆ ಹೆಣ್ಣು ಇದು ನಿಜ ಅಂತವ್ಳೆ, ಇದಕ್ ನೀ ಏನಪ್ಪ ಹೇಳ್ತೀಯ? ನೋಡಿ ಮದುವೆ ಮುಂಚೆ ಇವ್ರಿಗೂ ಅವ್ರದು ಏನೇ ಇರ್ಬೋದು ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ. ಅವ್ರು ನನ್ನ ಮದುವೆ ಆದ್ಮೇಲೆ ಅವ್ರು ಯಾವ ಹೆಣ್ಣಿನ ಮುಟ್ಟಿಲ್ಲ, ಮುಟ್ಟೋದು ಇಲ್ಲ. ಅಂದ್ರೆ ಕಣ್ಣಾರೆ ನೋಡಿರೋನೆ ಇಲ್ಲಿ ಬಂದು ಸಾಕ್ಷಿ ಹೇಳ್ತಿದ್ದಾನೆ ಅದನ್ನೇ ಸುಳ್ಳು ಅಂತೀಯೋ? ನೋಡಿದವ್ರು ಮಾತ್ರ ಅಲ್ಲ, ಸಾಕ್ಷಾತ್ ಆ ದೇವ್ರೆ ಬಂದು ಹೇಳಿದ್ರು, ನಾನ್ ನಂಬಲ್ಲ. ಮದುವೆ ಆದ್ಮೇಲೆ ನೀ ಯಾರನ್ನು ಮುಟ್ಟೇ ಇಲ್ವಂತೆ? ಆ ದೇವ್ರೆ ಬಂದು ಹೇಳಿದ್ರು ನಿಮ್ ಹೆಂಡತಿ ನಂಬೋದಿಲ್ವಂತೆ. ಎಲ್ಲಿ ನಿಮ್ ಮಗನ್ ತಲೆ ಮೇಲೆ ಕೈಯಿಟ್ಟು ಪ್ರಮಾಣ ಮಾಡಿ ಹೇಳಿ, ನೀ ನನ್ನ ಮುಟ್ಟಿಲ್ವಾ? ಮುಟ್ಟದೆ ಆದ್ರೆ ಅವಳ ಎಲ್ಲೇ ಕರ್ಕೊಂಡೋಗ್ತೀಯ ಹುಚ್ಚಿರ್ತೀನಿ. ಏ ಸೌಭಾಗ್ಯ, ನೀನ್ ದೇವ್ರನ್ನ ನಂಬ್ತೀಯಲ್ಲ, ಈ ದೇವ್ರಿಗಿಂತ ಹೆಚ್ಚಾಗಿ ನಾನು ನನ್ನ ಗಂಡನ ನಂಬ್ತೀನಿ. ಯಾವಾಗ ಅವ್ರು ಎಲ್ರ ಮುಂದೆನು ನಿನ್ನ ಮುಟ್ಟಿದೆ ಅಂತ ಹೇಳಿದ್ರು, ಇನ್ಮೇಲೆ ನೀನ್ ಇರ್ಬೇಕಾದ ಸ್ಥಳ ಈ ಮನೆ. ಅಮ್ಮ ತಗೋ ದೀಪ ಹಚ್ಚು. ಯಾಕೆ ಮೊನ್ನೆ ಮಕ ನೋಡ್ತಿದ್ಯಾ? ತಗೋ ತಗೋ ನಂಟಿಸ್ಬಿಡು. ಚೇಳಿಗೆ ಕೊಂಡಿಲ್ ಮಾತ್ರ ವಿಷ ಇರುತ್ತೆ, ಆದ್ರೆ ನಿನ್ನಂತ ಹಟ್ಟು ಮಾರಿ ಹೆಣ್ಣಿಗೆ ಮೈಯೆಲ್ಲ ವಿಷ. ಇವಳು ಮನೆ ದೀಪ ಅನ್ಸಕ್ ಬಂದಿಲ್ಲ, ಇಡೀ ಮನೆ ಭಸ್ಮ ಮಾಡಕ್ ಬಂದವಳೆ. ಇವಳಿಗೆ ಸಣ್ಣ ಕಡ್ಡಿ ಸಾಕಲ್ಲ, ದೊಡ್ಡ ಕೊಳ್ಳಿ ಕೊಡು, ಸುಟ್ಟು ಬೂದಿ ಮಾಡ್ತಾಳೆ. ತಾನು ಯಾರ ಮನೇನು ಸುಟ್ಟು ಬೂದಿ ಮಾಡಬೇಕಲ್ಲ ಬಂದಿತ್ತು. ಓಹೋ ಏನ್ ಮರ್ಯಾದರು ವಂಶಸ್ಥೆ, ಬಂದ್ಬಿಡ್ಲಿ ಮನೆಗೆ ಬೆಳಗ್ಗೆ ಸೌಭಾಗ್ಯ ಕೊಡಕ್ಕೆ. ಏಯ್ ಎಲ್ಲಾರ ಮುಂದೆ ಏನ್ ತಗೊಂಡೆ? ನಾನ್ ನಿನ್ನ ಮುಟ್ಟೆ ಮುಟ್ಟೆ ಅಂತ ಹೇಳ್ದಲ್ಲ, ಅದೇ ಚೇರ್ಮನ್ ಕಡೆಯವರು ನಿನ್ನ ಮುಟ್ಟಿ ಒತ್ತಾಕೊಂಡ್ರಲ್ಲ, ಆದ್ರೆ ನೀನ್ ತಾಕತ್ತಿದ್ರೆ ಅವ್ರ ಮನೆಗೆ ಹೋಗೋ ತೊಡೆ ಮೇಲೆ ತಗ ತಗ ಅಂತ ಕುಣಿಬೇಕಾಯ್ತು. ಅದ್ಬಿಟ್ಟು ನಾನು ಬೇಕಾಯ್ತಾ ನಿನ್ಗೆ, ಈ ನನ್ನ ಮನೆನೇ ಬೇಕಾಯ್ತಾ ನಿನ್ಗೆ? ಏಯ್ ಜಾಗ ನೋಡಿ ಪಿಲಾ ತೊಡೋಳ್ ನೀನು, ಮರ್ಯಾದೆ ಇಲ್ಲಿಂದ ಜಾಗ ಖಾಲಿ ಮಾಡು. ಇಲ್ಲಾಂದ್ರೆ ಯಾಕೆ ಅವಳನ್ನ ಆಚೆ ತಳ್ತಾ ಇದ್ದೀರಾ? ಇವಳು ಒಬ್ಬಳಲ್ಲ, ಜೊತೆ ನಿನ್ನ ಆಚೆ ಕಳಿಸ್ಬೇಕಾಗತ್ತೆ. ಮೊದ್ಲ ಕೆಲಸ ಮಾಡಿ, ಊರೆಲ್ಲ ಹೋಗಿಬಾರ್ದು, ನಿಮ್ ವಂಶದ ಗೌರವ ಮರ್ಯಾದೆ ಮಣ್ಪಾಳಾಗ್ಬಾರ್ದು ಅಂತಾನೆ. ನಾನು ಅವಳನ್ನ ಮನೆ ಒಳಗ್ ಕರ್ಕೊಂಡ್ ಬಂದಿರೋದು, ನೀವು ಅವಳನ್ನ ಹೊಡಿತೀನಿ ಬಡಿತೀನಿ ಅಂತ ಬೆದರಿಸಿ
ಆಚೆ ಕಳ್ಸಕ್ಕೆ ಏನಾದ್ರೂ ನೋಡಿದ್ರೆ ಅವಳಿಗಿಂತ ಮೊದಲು ನನ್ನ ಹೆಣ ಈ ಮನೆಯಿಂದ ಆಚೆ ಹೋಗ್ಬೇಕಾಗತ್ತೆ ತಿಳ್ಕೊಳ್ಳಿ. ಓಹ್, ಇವಳಿಗೋಸ್ಕರ ಪ್ರಾಣ ಬಿಡಕ್ಕೂ ತಯಾರಾಗಿದ್ಯಾ? ಇವಳು ಯಾರಂತ ಗೊತ್ತಾ? ಗೊತ್ತು, ನನಗೆ ತಂಗಿ, ನಮ್ಮ ಮಗನಿಗೆ ಚಿಕ್ಕಮ್ಮ. ಓಹ್, ಚಿಕ್ಕಮ್ಮ ಅಂತ ತೀರ್ಮಾನ ಮಾಡ್ಬಿಟ್ಟ. ನಾಯಿಗೆ ಒಂದು ತುಟ್ಟು ಹಾಕಿದ್ರೆ ಪ್ರೀತಿಯಿಂದ ಬಾಲಾಡ್ಸತ್ತೆ, ಆದ್ರೆ ಇವಳು ಹಾವು. ಅದು ನನಗೂ ಗೊತ್ತು, ಕಾಲಿಗೆ ಸುತ್ಕೊಂಡಿರೋ ಹಾವು ಕಚ್ಚಬಾರ್ದು ಅಂತಾನೆ ಹಾಲು ಎರಿತಾ ಇರೋದು. ಸೋಭಟ್ರ, ನನ್ ಮಾತು ಕೇಳು. ನೋಡಿ, ಇನ್ ಮುಂದೆ ನೀವ್ ಏನು ಹೇಳಿದ್ರು ಕೇಳೋಕೆ ನಾನು ತಯಾರಾಗಿಲ್ಲ. ಸೌಭಾಗ್ಯ, ಹೋಗ್ಲಿ. ಏನ್ ನಡೀತು ಅಂತಾದ್ರೂ ಹೇಳ್ತೀನಿ, ಪಾಗಲ್ ತೆಗಿ ಸೌಭಾಗ್ಯ. ಹೇಳಿ. ಅದು ಬಾಯ್ ಬಿಟ್ಟು ಹೇಳಕ್ಕಾಗಲ್ಲ ಸೌಭಾಗ್ಯ, ದಯವಿಟ್ಟು ಅರ್ಥ ಮಾಡ್ಕೋ. ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ, ಇನ್ಮೇಲೆ ಕಲ್ಯಾಣಿ ಈ ಮನೆಯಲ್ಲೇ ಇರ್ತಾಳೆ ಅಷ್ಟೇ. ಸೌಭಾಗ್ಯ ದುಡಿದ ಏನಮ್ಮ ನೀನ್ ಮಾಡಿದ್ದು? ನಿನ್ಗೇನಾದ್ರೂ ಅರ್ಥವಾಗುತ್ತಾ? ಹೊರಗೆ ಹೋಗಿ ಒಳಗಡೆ ಬರೋ ಗಂಡಸರ ಕಾಲಿಗೆ ನೀರು ಕೊಡೋದು ಯಾತಕ್ಕೆ ಗೊತ್ತಾ? ಅವ್ರು ತೊಳ್ಕೊಂಡು ಬಂದಿರೋ ಕೊಚ್ಚೆನ ತೊಳ್ಕೊಂಡು ಶುದ್ಧವಾಗಿ ಒಳಗಡೆ ಬರ್ಲಿ ಅಂತ. ಆದ್ರೆ ಅದೇ ಕೊಚ್ಚೆನ ಕಣ್ಣು ಗೊತ್ಕೊಂಡು ಹಾರ ಹಾಕಿ ಪೂಜೆ ಮಾಡೋಳು ಹೆಂಡತಿ ಅಲ್ಲಮ್ಮ. ಅಪ್ಪ, ಅವ್ಳು ಕೊಚ್ಚೆ ಅಲ್ಲಪ್ಪ, ನನ್ನ ಹಾಗೇನೆ ಮರ್ಯಾದಸ್ತ್ರ ಮನೆ ಹೆಣ್ಣು. ಊರ್ನವ್ರ ಮುಂದೆ ನನ್ ಗಂಡನೆ ಅವಳನ್ನ ಮುಟ್ಟೆ ಅಂತ ಹೇಳಿದ್ರು. ಊರ್ನವ್ರು ಅದಕ್ಕೆ ಸಾಕ್ಷಿ. ಆ ಸಾಕ್ಷಿ ಸಮೇತ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ನನ್ ಗಂಡ ಕೋರ್ಟಿಗೆ ಹೋಗ್ಬೇಕಾಗತ್ತೆ. ಒಂದ್ ಹೆಣ್ಣಿನ ಮಾತಭಂಗ ಮಾಡಿದ್ದು ನಿಜ ಅಂತ ಸಾಬೀತಾದ್ರೆ ಜೈಲಿಗೆ ಹೋಗ್ಬೇಕಾಗತ್ತೆ. ನನ್ ಗಂಡ ಜೈಲಿಗೆ ಹೋಗ್ಬೇಕಾ? ಹೇಳಿ ಅಪ್ಪ, ಹೇಳಿ. ಬೇರಿಲ್ದೆ ಮರ ಇಲ್ಲ, ಮಳೆ ಇಲ್ದೆ ಬಿದ್ರು ಇಲ್ಲ. ಒಂದಲ್ಲ ಒಂದಿನ ನನ್ ಗಂಡನ ಬಾಯಿಂದಾನೆ ನಿಜ ಏನು ಅಂತ ತಿಳ್ಕೊತೀನಿ. ಚಿನ್ನಾರಿ, ಇನ್ ಮುಂದೆ ನೀವು ಸ್ನಾನ ಮಾಡಿಸೋದು, ಬಟ್ಟೆ ಹಾಕೋದು, ತಿಂಡಿ ತಿನ್ಸೋದು, ಸ್ಕೂಲಿಗೆ ಕರ್ಕೊಂಡೋಗಿ ಬಿಡೋದು ಎಲ್ಲ ನಿಮ್ ಚಿಕ್ಕಣ್ಣನೆ, ಗೊತ್ತಾಯ್ತಾ? ಅದೆಲ್ಲ ಕಣೋ, ಬರ್ತಾ ಬರ್ತಾ ನಿಮ್ಮಮ್ಮಂಗೆ ಬದುಕೋದ್ರ ಮೇಲೆ ಆಸೆನೆ ಹೊರಟೋಗ್ತಿದೆ. ಹಾ, ನಾಳೆನೇ ಪಟ್ಟಂತ ಚಟ್ಟ ಎರಡು ಅಂತ ಇಟ್ಕೋ, ಆಮೇಲೆ ಅವರೇ ನೀನ್ ನೋಡ್ಕೊಳ್ಳೋದು. ಅಮ್ಮ ಕಲ್ಯಾಣಿ ಹುಡ್ಗ ಮಾತಲ್ಲೇ ಚಲ್ಲೆ ಅಂತನಿಸ್ತಾನೆ, ಅವರಪ್ಪನೂ ಹಾಗೆ. ಆದ್ರೆ ಒಂದು ಮಾತ್ರ ಮರಿಬೇಡಮ್ಮ, ಅಪ್ಪಿ ತಪ್ಪಿ ಆಣೆ ಭಾಷೆ ಮಾತ್ರ ತಗೋಬೇಡ. ಯಾಕೆ ಅಂದ್ರೆ ಇವ್ರ ವಂಶದವ್ರಿಗೆ ಕೊಟ್ಟ ಮಾತಿನ ಪ್ರಕಾರ ನಡ್ಕೊಳ್ಳೋ ಯೋಗ್ಯತೆ ಇಲ್ಲ. ನೀವು ಮನಿ ಆರ್ಡರ್ ಕಳ್ತಾ ಇದಲ್ಲ, ಆ ನಿಮ್ಮ ಪೆನ್ಷನ್ ಪಾರ್ಟಿಗಳೆಲ್ಲ ಒಟ್ಟಿಗೆ ಅಟ್ಕಾಸ್ ಕಳ್ದಿಕ್ಕೆ ಟಿಬಿ ಟಿಬಿ ಅಂತ ಬರ್ತಾ ಇದಾರೆ. ಅಯ್ಯಯ್ಯೋ, ಏನಿದು ನಿಮ್ ದೇಶ? ಎಲ್ಲೋಯ್ತು ನಿಮ್ ಹಳೇ ಸ್ಟೈಲ್? ಅದೆಲ್ಲ ಹೋಲ್ಸೇಲ್ ಆಗ ಲಭ್ಯ, ಎಂಟಿಗೆ ಕಾಟ್ನ ಕೊಟ್ಬಿಡಿದೆ ಅಸರಿ ಪಡಾಗಿ. ನಾವು ಕಳಿಸಿರೋ ಬರಿಯಾಡು ಸಾಕಾಗಿಲ್ಲ ಅಂತ ಕೇಳಕ್ ಬರೀಯ? ಅಯ್ಯಯ್ಯೋ ಇಲ್ಲ ಸರ್ದಾರ, ತೃಪ್ತಿಯಾಗಿದೆ. ಸೀರೆ ತನ್ನ ಹುಟ್ಟು ದಿಕ್ಕನ್ ತಪ್ಪಬೋದು, ಆದ್ರೆ ನೀವು ಕಳಿಸ್ತಾರ ತಿಂಗಳು ತಿಂಗಳು ಮನಿ ಆರ್ಡರ್ ಇದುವರೆಗೂ ಯಾವತ್ತು ತಪ್ಪೇ ಇಲ್ಲ. ನಿಮ್ ಮನಸ್ಸು ತುಂಬಾ ಬೇಸರಾಗಿ ಮನೆ ಬಿಟ್ಟು ಮರದ ಕೆಳಗೆ ಮಲಗಿದೀರ ಅಂತ ಗೊತ್ತಾಯ್ತು. ಅದಕ್ಕೆ ನಿಮ್ಮನ್ನ ನೋಡಿ ಆಟ ಆಡ್ಸಿ ನಿಮ್ ಸಂತೋಷ ಪಡಿಸೋಣ ಅಂತ ನಾವೆಲ್ಲ ಬಂದ್ವಿ. ಹೌದಾ? ಹೈರಿಗೆ Oh,
ಝುಮ್ಮಕ ಝುಮ್ಮುತ್ತಿನ ಅರಸ ಬಂಚಿಕಿ ಬಂ ಬಂಚಿಕಿ ಬಂ ಆನಿಕ ಸರಸ ಝುಮ್ಮಕ ಝುಮ್ ಝುಮ್ಮಕ ಝುಮ್ಮುತ್ತಿನ ಅರಸ ಬಂಚಿಕಿ ಬಂ ಬಂಚಿಕಿ ಬಂ ಆನಿಕ ಸರಸ ಬೇಸರ ನಿನಗೆ ಪಾರಗತಿ ಅರಮನೆಗೆ ಬಣ್ಣದ ನೀನು ಬಾರ ತಿನ್ನಲುದೇನು ಈ ತಪಸ್ಸಿನಲ್ಲಿ ಕಾಲವನ್ನು ಕಳೆಯದಿರು ಈ ಚಿಂಚೆಯ ಕಜಗುಡಿಯ ಸವಿತಿರು ಝುಮ್ಮಕ ಜಂ ಝುಮ್ಮಕ ಜಂ ಮುಟ್ಟಿನ ಅರಸ ಬಂಚಿಗೆ ಬಂ ಬಂಚಿಗೆ ಬಂ ಆರಿಕ ಸರಸ ಗಣಪತಿ ಅಯ್ಯೋ ಶಿವನೆ ಯಜಮಾನ ಬದ್ಲೈದೆಲ್ಲ ಕೈಲಾಗಿಲ್ಲ ಯಜಮಾನರು ಬೇರೆ ಫುಲ್ ಟೈಟು ಈಗ ಪರಿಸ್ಥಿತಿನ ಮನೆ ಕರ್ಕೊಂಡು ಹೋದ್ರೆ ಏನಾಗುತ್ತೋ ಏನು ಲವ್ ಈಗ ಏನ್ರಲ್ಲ ಮಾಡುದ್ರು ಈಗ ಯಜಮಾನರು ಬಂದ್ರು ಅಯ್ಯೋ ನಮ್ ಯಜಮಾನ ಸುಡ ಇಷ್ಟು ಚಿಲ್ಲೆ ಉಡ್ಕೊಂಡು ಜನರು ಕೊಬೇಕಲ್ಲ ಅವು ಬಾರ ಬಾರಿ ಅವು ಬಾರ ಅಪ್ಪ ಎಲ್ಲಪ್ಪ ಅಲ್ಲಿ ಅದ್ ಬಂದ್
ಮನೆಯನ್ನು ಬಿಟ್ಟು ಇಲ್ಮಲ್ಕೊಂಡಿದ್ಯಲ್ಲಪ್ಪ ಎದ್ದಳು, ಇಲ್ಲಿ ದೆವ ಪಿಚಾಚಿ ಎಲ್ಲ ಬರುತ್ತೆ, ಎದ್ದಳಪ್ಪ ಎದ್ದಳು. ಮಗ ಯಾವ ಭಾಗ ದಪ್ಪ ಇಲ್ಲ ಭಾಗ ನಾನೆಲ್ಲಿ ಬಿದ್ದೆ? ಬಬ್ಬಲೆ ಹಾಕಿ ತಳ್ಬಿಡ್ಲು ಕಡಪ್ಪ. ಅಯ್ಯೋ, ಅವ್ ತಳ್ಳಿದ್ಲು ಅಂತ ಬಿದ್ಬಿಟ್ರೆ ಹೇಗಪ್ಪ ಹುಷಾರಾಗಿ ನಡಿಯಕ್ಕಾಗಲ್ವಾ? ಹುಷಾರಾಗೆ ಇದ್ರ ನೋಡಿದೀಯಲ್ಲ, ಅದ್ಬಿಡ್ಬೇಕಲ್ಲ. ಯಾರ್ದೋ ವಾಯ್ಸು? ಒಂದು ಪಿಜಾಚಿ, ಎರಡು ದೆವ್ವ. ಅಪ್ಪ ನಡಿಯಪ್ಪ ಹೋಗೋಣ. ಅಲ್ಲಿದೆ ನಮ್ಮನೆ, ಇಲ್ಲಿ ಬದೆ ಸುಬ್ಬನೆ. ಅಪ್ಪ ಬಾಪ ಹೋಗಲ್ಲ, ನಡಿಯ ಮಗನೇ ಹೋಗೋಣ. ಕಾಲ ಕೆಟ್ಟೋಯ್ತು, ಬಿಟ್ರೆ ಈಗ್ಲೇ ಮಕ್ಕಳು ಬಾಬಿಡ್ತಾರೆ. ನಮಸ್ಕಾರಗಳವ್ವ. ನಿಮ್ ಗಂಡ ಬಂದಿದ್ದಾರೆ, ಬಿಟ್ಟಿದ್ದಾರೆ, ಊಟಕ್ ಬಚ್ಚು ಬನ್ನಿ ನೋಡ್ರೆ. ಕಲ್ಯಾಣಿ, ಏನಕ್ಕ ಮನ್ಮಥ ಕುಮಾರ ಬಂದಿದ್ದಾರೆ, ಊಟಕ್ ಬಚ್ಚು. ಸರಿಯಪ್ಪ. ಏನ ಮನ್ಮಥ ಕುಮಾರ? ಐ ಆ ಹೆಸರು ಕರಿಬಾರ್ದಂತ ನೀಲೆ ಕಟ್ಟಿದ್ ಮಾಡಿ ನೀನೆ ಕರೀತಾ ಇದೀಯಾ? ಪೆಂಟಿ ಕೊಟ್ಟು ಮಾತು ಮರೆತು ಇನ್ನೊಬ್ಳು ಮೈ ಮುಡ್ದವ್ರನ್ನ ನಿನ್ನೇನಂತ ಕರಿಬೇಕು? ನಿನ್ನ ಬಡ್ಸೋದ್ ಮಾತ್ರ ಅಲ್ಲ, ಅಡಿಗೆ ಕೂಡ ನಾನು ಮಾಡಲ್ಲ. ಕಲ್ಯಾಣಿ ನೀನೆ ಬಡ್ಸಮ್ಮ. ಯಾವ್ದ್ರ ನೋಡಬೇಕು? ಯಾರ ಬಡಿಸಿದ ದಿನಕ್ಕೆ ನಾನು ಗದ್ದಿ ಕಟ್ಕೋತೀನ? ನನ್ನ ಹೆಂಡತಿಗೆ ಕೊಟ್ಟು ಮಾತ್ರ ಮೀರಿ ತಪ್ಪಿದ್ದಕ್ಕೆ ಅವ್ಳು ಬಡಿಸದೇ ಇರೋ ಪರವಾಗಿಲ್ಲ, ನಾನು ಸಂತೋಷ ಪ್ರಾಣ ಬಿಡ್ತೀನಿ. ನಿನ್ನ ಕೈಲಿ ಮಾತಾಡ್ತಿದ್ದಲ್ಲ, ಹೋಗೆ. ಅಯ್ಯೋ, ಅಪ್ಪ ಮಗನ ಬಡಿಸ್ಬೇಕು, ಇಲ್ಲಿ ಸೀರೆ ಉಲ್ಟಾ ಹೋಗ್ಬಿಟ್ಟಿದೆ. ಪ್ರಪಂಚ ಗೊತ್ತಿರೋ ಸೀರೆ ಪಕ್ಕಕ್ಕೆ ಇಟ್ಟು ಬಂದಿದ್ದ ಇಷ್ಟ ಮಕ್ಕಳುಗಳು ಅಪ್ಪ ಅಪ್ಪ ಕೈ ಪುಟ್ಟ ಹಾಕ್ಬಿಡ್ತಾರೆ. ಗುರುವೆ ಬಟ್ಟೆ ತುಂಬಾ ಸ್ಪೆಷಲ್ ಪ್ಯಾಕ್ ಅಪ್ಪ. ಯಾಕಪ್ಪ ನನ್ಗೆ ಊರಲ್ಲಿ ಇಂಥ ಶಿಕ್ಷೆ? ಹೊರಗೋದ್ರೆ ಸಾಕು, ವಯಸ್ಸಿಗೆ ಬಂದ ಹುಡ್ಗಿರು ನನ್ನ ನೋಡಿದ್ರೆ ದೂರ ಓಡ್ತಾರಲ್ಲಪ್ಪ, ಯಾಕೆ? ಅದಕ್ಕೆಲ್ಲ ಕಾರಣ ಈ ಗೂಬೆ. ಇದ್ದೀರ ನೋಡು, ದೇವಸ್ಥಾನ ಬಿಟ್ಟೆ ಗರಡಿಗೆ ಬಂದಿದ್ದೇನೆ. ನೀನೇನ್ ಬೇಜಾರು ಮಾಡ್ಕೋಬೇಡಮ್ಮ, ನೀನೇನವರು ಮೇಲ್ನೋಟಕ್ಕೆ ಬೈತಾರೆ ಅಷ್ಟೇ, ಇದೆಲ್ಲ ಬೂಟಾಟಿಕೆ. ನೀನ್ ಕಂಡ್ರೆ ಅವ್ರಿಗೆ ಎಷ್ಟಿಷ್ಟ ಅಂತ ನನಗ್ ಚೆನ್ನಾಗ್ ಗೊತ್ತು. ನಿನ್ನೆ ತಾನೇ ನಿನ್ ಬಗ್ಗೆ ಹೊಗಳಿದ್ದೇ ಹೊಗಳಿದ್ದು. ಇಚ್ಚಿಗರಿ ಬೈಲಿ. ಏನ್ ಕರ್ದಿದ್ದು? ನಿಮ್ಮಪ್ಪ ನನ್ನ ಹೊಗಳ್ತಾ ಇದ್ದಿದ್ದು ನಿಜನಾ? ಓ, ಅದಷ್ಟ ಆಗಿದ್ರೆ ಇಷ್ಟು ಬರ್ತಾ ಇರ್ಲಿಲ್ಲ. ನಿನ್ ಅಂದ ಇದೆಲ್ಲ ಅಂದ, ಅದಕ್ಕೆ ಅಡಕೆ ತೋಟನೇ ಬರ್ಕೊಡ್ತೀನಿ ಅಂದ್ರು. ನಿನ್ ಸೊಂಟ ಇದೆಯಲ್ಲ, ಅದಕ್ಕೆ ತೆಂಗಿನ ತೋಟನೇ ಬರ್ಕೊಡ್ತೀನಿ ಅಂದ್ರು. ನಿನ್ ಕಣ್ಣಿದೆಯಲ್ಲ ಕಣ್ಣು, ಅದಕ್ಕೆ ಕಬ್ಬಿನ ತೋಟನೇ ಬರ್ಕೊಡ್ತೀನಿ ಅಂದ್ರು. ಆಮೇಲೇನು ಈ ಬಂಗ್ಲಾ ಆದ್ರೂ ಬರ್ಕೊಡಿ ಅಂತೆ. ಅದೇನ್ ಬರದ್ರು ಬಿಟ್ಟು ಆ ದೇವ್ರಿಗೆ ಗೊತ್ತು. ಅಷ್ಟ್ರಲ್ಲಿ ನಿನ್ ಬೇರೆ ಶುರು ಆಯ್ತಲ್ಲ ರಾಮಾಯಣ. ಬರೀ ನನಗ್ ಮಾತ್ರ ನಿಮ್ಮಪ್ಪನ ಮೇಲೆ ಆಸೆ ಅನ್ಕೊಂಡಿದ್ದೆ. ಪರವಾಗಿಲ್ವೇ, ನಿಮ್ಮಪ್ಪನಿಗೂ ನನ್ ಮೇಲೆ ಎಷ್ಟೊಂದು ಆಸೆ ಇದೆ, ಅದು ಮದುವೆ ಆದ್ಮೇಲೆ ಕೂಡ. ಇಷ್ಟೆಲ್ಲ ಆಗೋದಿಕ್ಕೆ ಅದೇ ಕಾರಣ. ಅದಕ್ಕೆ ನಿಮ್ಮಮ್ಮ ನನ್ನ ಕೈ ಹಿಡಿದು ಕರ್ಕೊಂಡ್ ಬಂದಿದ್ದು. ನಾನೆಲ್ಲ ಹಾಲ್ನಂತ ಸಂಸಾರನ್ನ ಹಾಳು ಮಾಡಿದ್ನಲ್ಲ ಅಂತ ತುಂಬಾ ನಂಬ್ಕೊಂಡಿದ್ದೆ. ತುಂಬಾ ಥ್ಯಾಂಕ್ಸ್. ಅಲ್ವೆಚ್ಚಿದ ನನ್ ಸುಮ್ನೆ ಅವಳ ರೇಗ್ಸಕ್ಕೆ ಅವಳಗ್ ಗಲ್ಲ ಸೂಪರ್ ಸೊಂಟ ಸೂಪರ್ ಹೋದ್ರೆ ನೀನ್ ಹೋಗಿ ಅವಳಗ್ ಹಂಗೆ ಹೇಳ್ಬಿಡದ? ಅವಳು ಆಕಾಶಕ್ಕೆ ಏಣಿ ಹಾಕೋಬಿಟ್ಟವಳೆ.
ಯಾಕೆ ನಿಲ್ಸ್ಬಿಟ್ಟ? ಒತ್ತ ನೀ ಯಾಕೆ ಬಂದೆ ಇಲ್ಲಿ? ಹೇಳ್ದೆ ಕೇಳ್ದೆ ಬಂದಿದ್ದು ಅಂದ್ರೆ ಕಾಲ್ನ ಒತ್ತಾಯ್ತೆ. ರಕ್ತ ಬೇರೆ ಬರ್ತಿದ್ಯಲ್ಲ, ದೆವ್ವ ಗಿವ ಹಿಡ್ತಿದ್ಯೇನೋ ಈ ಮನುಷ್ಯನ್ಗೆ. ಮನೆಗ್ ಬಂದ್ ಹೆಣ್ಣಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಾಳೆ ನೋಡ್ದವ್ರು ಏನ ನಾನು? ನನ್ ಮೇಲಿರೋ ಕೋಪನ ನಿಮ್ಮೇಲೆ ತೋರಿಸಿದ್ದಾರೆ. ಹೇಗೆ ಮಾಡ್ಕೋಬೇಡ, ಬೆಳಗ್ಗೆ ಹೇಳಿ ನಾಳೆ ಕಿತ್ಕೋಬೇಕು. ಹಾ ಕೇಳ್ತೀನಿ. ನೀನು ಬಾಮ್ಮ. ಹೆಂಗಾಯ್ತ ಪಂಡಿತ್ರೆ? ಅಂತದೇನು ಆಗಿಲ್ಲ ಬಿಡಪ್ಪ. ಅಂತದ್ ಏನು ಆಗಿಲ್ಲ ಅನ್ಬಿಟ್ಟೆ ನಿನ್ನ ಕಳ್ಸಿರೋದು. ನೋವು ಜಾಸ್ತಿ ಇದ್ದಂಗ್ ಕಾಣುತ್ತೆ, ಹಣೆ ಏಟ್ ಬಿದ್ದು ರಕ್ತ ಎಪ್ಪಕಟ್ಟೈತೆ. ನಾನು ಅರ್ಶಿನ ಪಟ್ಟು ಹಾಕಿವ್ನಿ, ಇನ್ನೊಂದೆರಡು ದಿವಸದಲ್ಲಿ ವಾಸಿ ಆಗ್ಲಿಲ್ಲ ಅಂದ್ರೆ ದೊಡ್ಡ ಹಾಸ್ಪಿಟಲ್ ಕರ್ಕೋಬೇಕಾಗುತ್ತೆ. ನೋಡೋ ನಾನು ಕೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಕೈ ಕಟ್ಕೊಳ್ಳೋ ಮಲ್ಗೆ ಮೊಗ್ಗೆ ಬಾಡ್ಬಾರ್ದು ಅನ್ನೋ ಹೂನಂತ ಮನ್ಸರೋ ನೀನು, ಅದ್ ಹೆಂಗಪ್ಪ ಹೆಣ್ಮಗಿ ನೋಡಕ್ ಮನ್ಸ್ ಬತ್ತು? ಯಾರು ಹೇಳೋರು ಕೇಳೋರು ಇಲ್ದೆ ಬೀದಿ ಬಸವಂತರ ಸುತ್ತ ಇದ್ ನಾನು ಸಂಸಾರಸ್ತಾದೆ. ಆದ್ರೆ ಹೆಂಗಸ್ರಿಬ್ರು ನನ್ನ ನೆಮ್ಮದಿ ಬದುಕಕ್ಕೆ ಬಿಡ್ತಿಲ್ಲ. ಇವ್ರು ಕೂಡ ಕಾಟ ತಡೆಯಕ್ಕಾಗದೆ ನನ್ನ ಕೊಲೆಗಾರ ಆಗದ ಮುಂಚೆ ಸುತ್ತೋಗ್ಬಿಟ್ಟೆ ಸಾಕು. ಅಲ್ಲ ಗಂಡ್ಲ, ಮನೆಯಾಗ ನೋಡಿದ್ರೆ ನಮ್ಮ ಹೆಂಡ್ರು ನಮಗೆ ಬಾಯಿಗೆ ಬಂದಾಗ ಬೈತಾರೆ, ಊರ್ನಾಗ ನೋಡಿದ್ರೆ ನಮ್ಮ ಬಗ್ಗೆ ಗುಸು ಗುಸು ಅಂತ ಮಾತಾಡ್ತಾರೆ ಜನ. ಹಿಂಗಾದ್ರೆ ಊರ್ನಾಗ ನಾವು ಹೆಂಗ್ಲ ಅಡ್ಡಾಡೋದು? ಊರ್ಲ ಹಿಂಗಾಗೋಯ್ತು ನಮ್ಮ ಕತೆ. ನಮಸ್ಕಾರ. ಏನ್ರು ನಿಮ್ ತಂಗಿನ ನನಗೆ ಎರಡನೇ ಮದುವೆ ಮಾಡ್ಕೊಡಕ್ ಆಗೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳ್ಬಿಟ್ರಲ್ಲ, ಈಗ ನಿಮ್ ಮರ್ಯಾದೆ ಏನಾಯ್ತು? ಊರ್ನವ್ರ ಮುಂದೆ ಚೂರ್ ಚೂರ್ ಆಯ್ತು. ಆ ಸಿಂಗಾರಿಗೆ ಮಾತ್ರ ತಾಳಿ ಕಟ್ಟದೆ ಎರಡನೇ ಹೆಂಡತಿ ಆಗೋದಕ್ ಬಿಡ್ಬೋದು, ಆದ್ರೆ ಇವ್ರು ಮಾತ್ರ ಇಲ್ಲಂತೀರಾ. ಮನೆಗ್ ಕೊಟ್ಟು ಮದುವೆ ಮಾಡಿದ್ರೆ ನಿಮ್ ತಂಗಿ ರಾಣಿ ತರ ಇರ್ತಿರ್ಲು. ನಿಮ್ಮ ತಂಗಿ ಕಡೆಯಿಂದ ಏನಾಯ್ತು? ಮದುವೆ ಮಾಡ್ಕೊಡೋ ಯೋಗ್ಯತೆ ಇಲ್ದೆ ಕೂಡಿಕೆ ಮಾಡ್ಕೊಟ್ಟಂತ ಮಂದಗತಿ ವಂಶ ಅಂತ ಊರ್ ಜನ ಆಡ್ಕೊಳಂಗಾಯ್ತು. ಹೋಗ್ರು, ಹೋಗಿ ಮರ್ಯಾದೆ ಕೇಳಿ ಆ ಸಿಂಗಾರಿ ಗೌಡನ್ನ, ನಿಮ್ ತಂಗಿಗೆ ತಾಳಿ ಕಟ್ಟು ಅಂತ. ಅದೇನ ಆಗದೆ ಇದ್ರೆ ಊರವರೆಲ್ಲ ಸೇರ್ಕೊಂಡು ನಿನಗ್ ಬಹಿಷ್ಕಾರ ಹಾಕ್ಬಿಡ್ತೀವಿ. ಹೋಗ್ರಿ ಹೋಗ್ರಿ, ರೋಷ ಇರೋ ಗಂಡಸ್ತನ ಇರೋ ಅಣ್ಣಂದ್ರಾಗಿ ಮಾಡೋದನ್ನ ಮಾಡಿ ಹೋಗ್ರ. ಯಜಮಾನ್ರೆ ನನಗ ಅರ್ಥನೇ ಆಗ್ತಾ ಇಲ್ವೇ, ನೀವು ಕೂಡ ಒಳ್ಳೆ ಕೆಲಸ ಶುರು ಹಚ್ಕೊಂಡ್ ಬಿಟ್ಟಿದ್ದೀರಾ. ಯಾವ್ದು ಒಳ್ಳೆ ಕೆಲಸ? ಊರ್ ಕಟ್ಪಾಡ್ ಗಂಜಿ ಈ ಮುಂದೆ ಮಕ್ಳು ಹೋಗಿ ಸಿಂಗಾರಿ ಗೌಡನ್ ಮನೆ ಮುಂದೆ ನಿಂತ್ಕೋತಾನೆ. ಊರ್ ಪರವಾಗಿ ನಾವ್ ಹೋಗಿ ಅವ್ನ ಮನೆ ಮುಂದೆ ನಿಂತ್ಕೋತೀವಿ. ಆಗ ನಮ್ಮ ಅಜಾತ ಶತ್ರು ಇದನಲ್ಲ ಸಿಂಗಾರಿ ಗೌಡ, ಅವನಿಗೂ ನನಗೂ ಬೀಳುತ್ತೆ ನೋಡು ಲಟಾಪಟಿ. ಈ ಸಾರಿ ಐತೆ ನನ್ನ ಮಗನಿಗೆ ಹಳೆ ದ್ವೇಷವನ್ನು ಸೇರಿಸಿ ತೀರ್ಸ್ಕೋತೀನಿ. ಕಾಲ ಬಾಪ ಊಟ ಮಾಡ್ತೀನಿ. ಕೈ ತಗಿ, ನೀ ಮನೆ ಕಲಿಸ್ದಾಗಿಂದ ಯಾರಿಗೂ ನೆಮ್ಮದಿ ಇಲ್ಲ. ಅಪ್ಪ ಅಮ್ಮ ಜಗ ಮಾಡ್ಕೊಂಡು ಬಿಡ್ತೀರ ಆಗೋದ್ರು. ಏನು ನೀನ್ ಹೇಳಿದ್ದು? ಅಮ್ಮ ನಾನೊಬ್ಳೇ ಅಲ್ಲ, ಅವಳು ನಿಂಗ ಅಮ್ಮನೆ, ಅವ್ರ ವಯಸ್ಸೇನು ನೀನ್ ವಯಸ್ಸೇನು? ಎಲ್ಲ ಹೋಗತ್ತೆ ನಿಮ್ ವಂಶದ ಬುದ್ಧಿ, ಹೋಗು. ಅವ್ರ ಕಾಲಿಗೆ ಬಿದ್ದು ಕ್ಷಮೆ ಕೇಳು. ಸೌಭಾಗ್ಯ, ಅದು ಚಿಕ್ಕ ಮಗು, ಅದಕ್ಕೇನು ಗೊತ್ತಾಗುತ್ತೆ ಬಿಡಮ್ಮ. ಇವತ್ ಚಿಕ್ಕದು ನಾಳೆ ದೊಡ್ಡದು. ನೋಡು, ನಿಮ್ಮಪ್ಪ ಮಾಡಿದ ತಪ್ಪನ ಒಪ್ಕೊಂಡ್ರೆ ಹೊರತು ಆ ತಪ್ಪನ ತಿದ್ಕೊಳ್ದೆ ಹೋದ್ರು. ನೀನು ಹಾಗಾಗ್ಬಾರ್ದು, ನಿಮ್ಮಪ್ಪನ ಹೆಜ್ಜೆಲಿ ಹೆಜ್ಜೆ ಹಾಕಿ ನಡಿಬಾರ್ದು. ಹೋಗು, ತಪ್ಪಾಯ್ತು ಅಂತ ಕೇಳ್ಕೊ. ಇರ್ಬೇಕು ಸಿಂಗಾರಿ ಗೌಡ್ರೆ, ಸಿಂಗಾರಿ ಗೌಡ್ರೆ ಕೆಳಗಿನ ಪೇಟೆ ಅವರೆಲ್ಲ ಮುಚ್ಚಿಕೊಂಡಿದ್ದಾರೆ.
ಅಯ್ಯಯ್ಯೋ ತಂಗ್ಯಮ್ಮ ತಂಗಿನ ತಂದ ಕುಂಜೇನೋ ಚಾಂಡಾಲ ಇಂತ ತಂಗಿರುವ ಉಂಟಲ್ಲಪ್ಪ ತಂಗಿನ ಎಲ್ಲಿ ಬಂದಿದ್ದೀಯ ಹೇಳು ಬರ್ತಾ ಇದೆ ಅದ್ರ ಬಾಯಲ್ಲ ಕೇಳು ಕಲ್ಯಾಣಿ ನೀನಿನ್ನು ಬದುಕಿದೀಯನವ ಬದುಕಿರೋದು ಇಷ್ಟ ಇಲ್ಲ ಅಂದ್ರೆ ನೀವೇ ಕೊಂಡು ಬಿಡಿ ಎಲ್ಲ ಅಣ್ಣಂದ್ರು ತಂಗಿ ಪ್ರೀತಿಗೋಸ್ಕರ ಆಸೆ ಪಡ್ತಾರೆ ನೀವು ನೋಡಿದ್ರೆ ಬದುಕಿರೋ ಎಣ್ಣೆ ಸತ್ ಹೆಣ ಆಗ್ಲಿ ಅಂತ ಆಸೆ ಪಡ್ತಿರಲ್ಲಯ್ಯ ನಿಲ್ಲಿಸೋಣ ಏನಮ್ಮ ಕಲ್ಯಾಣಿ ಸಿಂಗಾರಿನ ತಲೆ ಹೊಡೆದು ರಕ್ತ ಕಾಲುವೆ ಹೊರದೋಗ್ತಿತ್ತು ಅಂತ ಹೇಳ್ತಾ ಇದ್ರು ಈಗ ನೋಡಿದ್ರೆ ಒಂದು ಬ್ಯಾಂಡೇಜು ಕಾಣಿಸ್ತಾ ಇಲ್ಲ ಬ್ಯಾಂಡೇಜ್ ಕಾಣದೆ ಹೋದ್ರೆ ಏನು ತಲೆನಲ್ಲಿ ಗಾಯದ ಗುರುತು ಕಾಣ್ತಾ ಇದೆಯಲ್ಲ ಈ ಹಿಂದೆ ಅಟೆಂಪ್ಟ್ ಟು ರೇಪ್ ಕೇಸ್ ನಲ್ಲಿ ಇವನಿಗೆ ಸದಾ ಆಗಬೇಕಾಗಿತ್ತು ಆದ್ರೆ ಇದು ಅಟೆಂಪ್ಟ್ ಟು ಮರ್ಡರ್ ಕೇಸು ಕಲ್ಯಾಣಿ ಏಜ್ ಆಗಿತ್ತು ಅಂತ ಹೇಳಮ್ಮ ನೀನು 12 ವರ್ಷ ಜೈಲ್ ಕಮ್ಮಿ ಅಂತ ಮಾಡ್ಬಿಡ್ತೀವಿ ನೀವ್ ಅನ್ಕೊಂಡಿರೋ ಹಾಗೆ ಏನು ಆಗಿಲ್ಲ ತಲೆ ಬಾಗ್ಲು ಹಣೆ ತಾಕ್ತು ಅಷ್ಟೇ ಅರೆ ಬಾಗ್ಲು ಬಿಡಿತಾ ಏನಯ್ಯ ನಂದು ಬಂಗಾರಿಗಳ ನಿಮಿಷ ಅಂತ ಎದೆ ತಡ್ಕೊಂಡು ಹೇಳ್ತಲ್ಲ ನನ್ ತಂಗಿ ಹತ್ರ ಬಾಗಲು ಮಾಡಿಸೋ ಯೋಗ್ಯತೆ ಅಲ್ವಾ ನಿಮಗೆ ಅಂತ ಯೋಗ್ಯತೆ ಹಿಡಿದೇವೆ ಬಂಗಾರಿ ಗೌಡ್ ವಂಶ ಅಂತ ಎದೆ ತಟ್ಕೊಂಡು ಹೇಳ್ತಿಯಲ್ಲ ನಾಚಿಕೆ ಅದಲ್ವಾ ನಿಮ್ಗೆ ನೀವು ವಂಶಕ್ಕೆ ಬೆಂಕಿ ಆಗ ನನ್ನ ವಂಶದ ಬಗ್ಗೆ ನಾ ಮಾತಾಡೋದು ಕಷ್ಟವಾಗುತ್ತೆ ಸರ್ ಕೈ ಮುಚ್ಚಿಕೊಳ್ಳೋದು ಮುಂಚೆ ಕೇಳಿದ್ರೆ ಅವತ್ತೇ ಪಂಚಾಯತ್ನಲ್ಲಿ ನೀವು ಹೆಂಡತಿ ನಿಮ್ ತಂಗಿನ ಕೈ ಹಿಡ್ಕೊಂಡು ಎಳ್ಕೊಂಡು ಹೋಗ್ತಿರ್ಬೇಕಾದ್ರೆ ನಿಂತು ತಾಲಿ ಕಟ್ಸಿದ್ರೆ ಇವತ್ತಿ ಅವಮಾನ ಆಗ್ತಿತ್ತ ಅವತ್ ಕಟ್ಟೆ ಏನಂತೆ ಇವತ್ ಕಟ್ಟಿ ಹೇಳ ಸಿಂಗಾರಿ ಮರ್ಯಾದೆಯಾಗಿ ನನ್ನ ತಂಗಿ ಕುಕ್ಕೆ ತಾಲಿ ಕಟ್ತೀಯೋ ಸರಿ ಕಟ್ಲಿಲ್ಲ ಅಂದ್ರೆ ನಾವು ಮಾತಾಡಲ್ಲ ನಮ್ಮ ಮಚ್ಚು ಕೊಡ್ಲಿ ಮಾತಾಡುತ್ತೆ ಯಾಕೆಂದ್ರೆ ಇದು ನಮ್ ತಂಗಿ ಮಾನದ ಪ್ರಶ್ನೆ ನಮ್ಮ ಊರಿನ ಮರ್ಯಾದೆ ಪ್ರಶ್ನೆ ಸಾಕು ನಿಲ್ಸಿ ನಿಮ್ಮ ದೇಶ ಸ್ವಾರ್ಥಕ್ಕೋಸ್ಕರ ನನ್ನ ದಾಳ ಮಾಡ್ಕೋತೀರಾ ಪಂದ್ಯದಲ್ಲಿ ಇವ್ರು ಗೆದ್ದಾಗ ನನ್ನ ಹೆಣ್ಣೆ ಅಲ್ಲ ಅಂತ ಎಲ್ರೆದ್ರಿಗೆ ರಾಜಾರೋಷವಾಗಿ ಘೋಷಣೆ ಮಾಡಿದ್ರಲ್ಲ ಆವತ್ತು ಎಲ್ಲ ಹೋಗಿತ್ತು ನಿಮ್ಮ ಊರಿನ ಮರ್ಯಾದೆ ಇವತ್ತು ತಾಳಿ ಕಟ್ಟು ಅಂತ ಗಂಟ್ಲು ಹರ್ಕೊಂಡು ಕೂತಿದ್ದೀರಲ್ಲ ಆವತ್ ಯಾಕೆ ಅದನ್ನ ತಪ್ಪು ಅಂತ ಖಂಡಿಸ್ಲಿಲ್ಲ ದೊಡ್ಡದಾಗಿ ತಂಗಿ ತಂಗಿ ಅಂತ ಪ್ರೀತಿ ಹೊಳೆನೆ ಹರಿಸಿದಿರಲ್ಲ ಅವತ್ತು ಪಂಚಾಯತಿ ಕಟ್ಟೆಯಿಂದ ನನ್ನ ಕರ್ಕೊಂಡು ಬಂದಾಗ ಪೀಡೆ ತೊಲಕ್ತು ಅಂತ ಕೈ ತೊಳ್ಕೊಂಡ್ರಿ ಅಷ್ಟೇ ಯಾಕೆ ಅವತ್ತು ಬೀದಿಲಿ ಮೈ ಮೇಲೆ ದಾಳಿ ಇದ್ದೆ ಬಿಟ್ಟಿತ್ತು ನಿಂತಾಗ ನನ್ನ ಮಾನ ಮುಚ್ಕೊಳ್ಳೋಕೆ ದಾವಣಿ ಕೊಟ್ಟರು ಇವರು ಮಾನ ಹೋಯ್ತು ಅಂತ ಊರಿನ ಪಂಚಾಯತಿ ಮುಂದೆ ನಿಂತಾಗ ಕೈ ಹಿಡಿದು ಮನೆ ಕರ್ಕೊಂಡ್ ಬಂದು ದೀಪ ಹಚ್ಚು ಅಂದವರು ಇವರು ಯಾವ ಕತ್ನಲ್ಲಿ ಈ ಸರ ಬೀಳತ್ತೋ ಅವಳೆ ನನ್ನ ಹೆಂಡತಿ ಅಂತ ಹೇಳಿ ಎಂದ್ರೆದ್ರಿಗೆ ಯಾವಾಗ ನನ್ನ ಕುತ್ತಿಗೆಗೆ ಈ ಸರ ಹಾಕಿದ್ರು ಆವತ್ತಿನಿಂದಾನೆ ಇದನ್ನೇ ತಾಳಿ ಅನ್ಕೊಂಡು ಇವರನ್ನೇ ನನ್ನ ಗಂಡ ಅನ್ಕೊಂಡು ಮನಸ್ಸಿನಲ್ಲೇ ಪೂಜೆ ಮಾಡ್ತಾ ಬಾಳ್ತಾ ಇದ್ದೀನಿ ಇದನ್ನೇ ನೀನು ತಾಳಿ ಅಂತ ತಿಳ್ಕೊಂಡಿರ್ಬಹುದು ಇವನ್ನೇ ನಿನ್ ಗಂಡ ಅಂತ ಒಪ್ಕೊಂಡಿರ್ಬಹುದು ಆದ್ರೆ ಎಲ್ಲಿ ತನಕ ಸಾಂಪ್ರದಾಯಿಕವಾಗಿ ನಿನ್ ಕುತ್ತಿಗೆ ಅವನ ಕೈಯಿಂದ ತಾಳಿ ಕಟ್ಸ್ಕೊಳ್ಳೋದಿಲ್ವೋ ಅಲ್ಲಿ ತನಕ ನಾವ್ ಇದನ್ನ ಒಪ್ಪೋದಿಲ್ಲ ಎತ್ತಿರ ಮಚ್ಚು ಕೊಡ್ಲಿ ಎಣಿಸೋದಿಲ್ಲ ಬರ್ಬೇಕು ಬರ್ಬೇಕು ಮಹಾರಾಣಿ ಅಮ್ಮನವರು ಏನೋ ಒಂದು ಕಣ್ಣಲ್ಲಿ ರಕ್ತ ಅವನ ಕಣ್ಣಲ್ಲಿ ಹಾಲು ಸುರಿಸಿ ಸುರಿಸಿ ಮಕ ಗಡಿಯಾದಂಗ ಆಗ್ಬಿಟೈತೆ ಏನ್ ಮಾಡ್ತೀಯ ಅವಳವಳಲ್ಲ ಕಲ್ಯಾಣಿ ನಿನ್ನ ಮೆದ್ಲು ಹಂಗೆ ಬೆರಳಾಕಿ ಅಳ್ಳಾಡಿಸ್ಬಿಟ್ಟಿರ್ಬೇಕು ಅದಕ್ಕೆ ನಲಿಗೆ ಮಣಿ ನನ್ನ ಪಾತ್ರೆ ಮಹಾರಾಜ ಕೊಟ್ಟಿದ್ದು ಹೌದು ಈ ನಾಟಕ ಶಿರೋಮಣಿ ಪಂಚಕಲ್ಯಾಣಿ ಎಮೋಷನ್ ಸೆಂಟಿಮೆಂಟ್ ಮಿಕ್ಸ್ ಮಾಡಿ ಹೇಳಿದ ತಕ್ಷಣ ಆಹಾ ಇವಳು ಎಂತ ಮಹಾ ತ್ಯಾಗಿ ಅನ್ಸ್ಬಿಟ್ಟಿರ್ಬೇಕಲ್ವಾ ಹೌದು ಹೌದು ಆಗದೆ ಇರತ್ತಾ ಆ ಮಹಾತ್ಯಾಗಿ ಬಾಳು ಬಾಳೆ ಇಲ್ಲತ್ರ ಬಾಳೋಯ್ತಲ್ಲ ಅಂತ ನಿಮ್ಮ ಮನಸ್ಸು ಬೆಂಕಿ ತರ ಬಗ ಬಗ ಅಂತ ಉರಿತಾ ಇದೆ ಅಲ್ವಾ ಹೌದು ನೀನು ನಿನ್ನ ಪ್ರಾಣನಾದ್ರೂ ಒತ್ತೆ ಇಟ್ಟು ಅವಳಿಗಾಗಿರೋ ಅನ್ಯಾಯನ ಸರಿಪಡಿಸಿ ಅವಳಿಗೊಂದು ಹೊಸ ಬಾಳ್ನ ಕೊಡಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ಯಾ ಅಲ್ವಾ ಹೌದು ನಾನಾದ್ರೂ ನಿಮ್ಮೇಲೆ ನಂಬಿಕೆ ಇಲ್ಲದೆ ಮಗಳು ನಿಮ್ಮ ಹತ್ರ ಮಾತು ತಗೊಂಡು ಆಮೇಲೆ ನಿಮ್ಮನ್ನ ಮದುವೆ ಆದೆ ಆದ್ರೆ ಅವಳು ಹಾಗಲ್ಲ ರೀ ನೀವು ಹಾಕಿದ ಸರನೇ ತಾಳಿ ಅಂತ ತಿಳ್ಕೊಂಡು ನಿಮ್ಮನ್ನೇ ಗಂಡ ಅನ್ಕೊಂಡು ಪೂಜೆ ಮಾಡ್ತಾ ಬಾಳ್ತಾ ಬಂದ್ಲು ಅದು ದೊಡ್ಡದು ರೀ ನೀವು ನನಗೆ ಮಾತು ಕೊಟ್ಟು ಅದನ್ನ ಮುರಿದ್ರೇನೋ ಕೋಪದಲ್ಲಿ ನಿಮ್ಮ ಮನಸ್ಸಿನ ಚುಚ್ಚಿ ಚುಚ್ಚಿ ನೋವಿದ್ದೆ ಆದ್ರೆ ಅವಳು ಎಲ್ಲ ನೋವು ಎದೆ ಒಳಗಿಟ್ಕೊಂಡು ಆ ನೋವಿನ ಜೊತೆಲಿ ಬಾಳ್ತಾ ಬಂದಿದ್ದಾಳೆ ಅವಳು ನಿಜವಾಗ್ಲೂ ನಿಗಿಂತ ಯೋಗ್ಯಳು ರೀ ನೋಡಿ ಅವಳನ್ನ ಮದುವೆ ಆಗೋದ್ರಿಂದ ನಮ್ಮ ಮಾನ ಮರ್ಯಾದೆಗೆ ಯಾವ ಧಕ್ಕೆನೂ ಬರಲ್ಲ ಇನ್ನು ಹೆಚ್ಚು ಸರಿ
ದಯವಿಟ್ಟು ನೀವು ಅವಳನ್ನು ಮದುವೆ ಆಗಿ. ಅಬ್ಬಾಬಾಬಾ, ಇದಪ್ಪ ವರ್ಷೇಂದ್ರೆ, ನೀನಿಷ್ಟು ಹೇಳಿದ ಮೇಲೂ ನಾನು ಆ ಶಿರೋಮಣಿ ಕುಟ್ಟಿಗೆ ತಾಳಿ ಕಟ್ಟಲಿಲ್ಲ ಅಂದ್ರೆ ನಾನು ಮಹಾ ಅಪರಾಧ ಮಾಡ್ದಂಗೆ ಆಗ್ಬಿಡುತ್ತೆ. ನಿನ್ನಂತ ತ್ಯಾಗಮಯಿ ಹೆಣ್ಮಕ್ಳೆಲ್ಲ ಹೋಗಿ ಹಿಮಾಲಯ ಪರ್ವತದ ಮೇಲೆ ಕುತ್ಕೊಂಡ್ಬಿಟ್ರೆ ನಮ್ಮಂತ ಗಂಡಸರ ಜೀವನ ಎಲ್ಲ ಅಲ್ಲೋಲ ಕಲ್ಲೋಲ ಆಗ್ಬಿಡ್ತು ಅಂತ ನಮ್ಮ ಸರ್ಕಾರ ಒಂದು ಕಾನೂನು ಮಾಡಿದೆ. ಅದೇನಪ್ಪ ಅಂದ್ರೆ, ಒಬ್ಳು ಹೆಂಡತಿ ಬದುಕಿರ್ಬೇಕಾದ್ರೆ ಇನ್ನೊಬ್ಬಳನ್ನ ಮದುವೆ ಆಗಲಿಲ್ಲ. ಒಂದ್ ವೇಳೆ ನಾನು ಆದ್ರೆ ಆ ಮದುವೆಗೆ ಮನ್ನಣೆ ಇಲ್ಲ, ಅದು ದೊಡ್ಡ ಅಪರಾಧ ಆಗ್ಬಿಡುತ್ತೆ. ಅದಕ್ಕೊಂದು ಕೆಲಸ ಮಾಡ್ಬೋಣ, ನಾವಿಬ್ರು ಡೈವರ್ಸ್ ತಗೊಂಡ್ಬಿಡೋಣ. ನೀನ್ಯಾಕೆ ವ್ಯವಸ್ಥೆ ಮಾಡ್ತಿದ್ಯಾ, ಡೈವರ್ಸ್ ಆಗ್ಬೋಣ. ಕೋರ್ಟ್ ಅಲ್ಲಿ ಜಡ್ಜ್ ಕೇಳ್ತಾರೆ, ಇಂಥ ಬಂಗಾರ ಅಂತ ಹೇಳ್ತೀರ, ಯಾಕೋ ಡೈವರ್ಸ್ ಮಾಡ್ತಿದ್ಯಾ, ಬೇಕುಪ್ಪ ಅಂತ. ಅವಾಗ ನೀನೇನ್ ಮಾಡು ಅಂದ್ರೆ, ನೋಡಿ ಸ್ವಾಮಿ, ನನ್ನ ಗಂಡಿನಿಂದ ನನಗೆ ಯಾವುದೇ ವಿಧವಾದ ಸುಖ ಇಲ್ಲ ಅಂತ ಹೇಳ್ಬಿಡು. ಇಲ್ಲಿ ಇದೊಂದು ಪೆಟ್ಟಿಗಿದೆ, ನಮ್ಮಿಬ್ರು ಪ್ರೀತಿ ಹುಟ್ಟವಲ್ಲ, ಈ ನನ್ನ ಮಗ ಇವನ್ ಸಾಕ್ಷಿ ಆಗ್ಬಿಡ್ತಾನೆ, ಇವ್ನು ನಮ್ಮಮ್ಮ ಹೇಳ್ದ ಸುಳ್ಳು ಅಂತ ಹೇಳ್ಬಿಡ್ತಾನೆ, ಅದಕ್ಕೂ ನಾವು ಔಷಧಿ ಇಟ್ಟಿದ್ದೀನಿ. ಆಗ ಇವಳ ಆಸೆ ನೆರವೇರುತ್ತೆ, ನಿನ್ನ ಆಸೆ ನೆರವೇರುತ್ತೆ, ನಮ್ಮ ವಂಶದ ಮಾನ ಮರ್ಯಾದೆ ಪುಡಿ ಪುಡಿ ಆಗೋಗ್ಬಿಡುತ್ತೆ. ಆದ್ರಾಯ್ತು ಬಿಡು, ಏನ್ ಮಾಡಕ್ಕಾಗತ್ತೆ? ಕೋರ್ಟ್ ಅಲ್ಲಿ ಫೈನಲ್ ಆಗಿ ನೀನು ಈ ನಿನ್ ಮಗ ನಿನ್ನ ಗಂಡನಿಗೆ ಹುಟ್ಲೇ ಇಲ್ಲ ಅಂತ ಹೇಳ್ಬಿಡು. ಮಾತಾಡ್ಬೇಡಿ, ಇಂತ ಮಾತಾಡಕ್ಕೆ ನಿಮ್ಮ ಮಗಳು ಹೇಗ್ ಬಂತ್ರಿ? ನಿಮ್ ಬಾಯಿಂದ ಇಂತ ಮಾತು ಬಂದ್ಮೇಲೆ ನೀವ್ ಹಾಳ ಜೀವ ಇಟ್ಕೊಂಡು ಬದುಕಿ ಏನ್ ಪ್ರಯೋಜನ? ನಾನಿನ್ ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ನೀನು ಬದುಕಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಿಜ ನನ್ನ ಮನಸ್ಸಲ್ಲಿ ಬಚ್ಚಿಕೊಂಡಿದೆ. ನೀನೇ ಸಾಯ್ತೀನಿ ಅಂತ ನಿರ್ಧಾರ ಮಾಡ್ತಲೇ ಆ ನಿಜ ಬಚ್ಚಿಕೊಂಡು ಏನ್ ಪ್ರಯೋಜನ? ನೋಡು, ಬಂಗಾರಿ ರೋಡನ ವಂಶದಲ್ಲಿ ಸಾವಿರ ಜನ ಹೆಣ್ಮಕ್ಳ ಹತ್ರ ನಾವು ಹೋಗಿದ್ ನಿರ್ದರ್ಶನ ಇದೆ. ಆದ್ರೆ ಈ ಮನೆ ಸೊಸೆಯಾಗಿ ಬಂದಿರೋ ಒಬ್ಬಳೇ ಒಬ್ಬಳನ್ನ ಬೇರೆ ಯಾರು ಕಣ್ಣೆ ನೋಡಿ ನಿರ್ದರ್ಶನ ಇಲ್ಲ. ಅಂತದ್ರಲ್ಲಿ ನಮ್ಮ ವಂಶದ ಗೌರವಕ್ಕೆ ಮಸಿ ಬಳಿಯ ಪ್ರಯತ್ನ ಮಾಡವಳೆ ಅವಳು. ಮಂಗೆ, ಆ ಮಗು ಅವ್ರು ಬಿಟ್ಟಿದ್ದಲ್ಲಂತಲೇ, ಅವನು ಹೆಂಡತಿ ಬೇರೆ ಹತ್ರ ಹೋಗಿ ಗರ್ಭನ ಬಾಡಿಗೆ ತಂದಿಲ್ಲಂತ. ನನ್ನ ಹೆಂಡತಿ ಮಾತು ಕೊಟ್ಟಿದ ಕಾರಣ ಬಿಡ್ತಾ ಇಲ್ಲ ಅಂದ್ರೆ ಯಾಕೆ ಬಿಡ್ತೆ ಅಂತ ಚಿಕ್ಕಿ ಚಿಕ್ಕಿ ಮಾತಾಡ್ತಿದ್ದಲ್ಲ, ನೀ ಗೊತ್ತಾಗ್ತಾರೆ ಇಲ್ಲಿ ನಾನು ಯಾಕೆ ಅವಳನ್ನ ಮುಟ್ಟೆ ಅಂತ. ನೋಡು, ನಿನ್ನ ಮಾತು ಕೊಟ್ಟಿದ್ದೆಲ್ಲ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ನೆನಸ್ಕೊಂಡ್ಬಿಟ್ಟೆ. ನಿನ್ನ ಶೀಲಕ್ಕೆ ಕಳಂಕ ತಂದು ನನ್ನ ಮಗನ ಭವಿಷ್ಯಕ್ಕೆ ಬೆಂಕಿ ಇಟ್ಟ ಅವಳನ್ನ ಜ್ಯೂಸ್ ಇಟ್ಟ ಬಿಡ್ತಿರಲ್ಲ. ನೋಡಿ, ಅಪ್ಪ ಅದನ್ನು ಮಗನಿಗೆ ಮಾಡ್ಕೋಬೇಕಾಗಿದ್ದು ಆಸ್ತಿ ಅಂತಸ್ತಲ್ಲ, ಮಾನ ಮರ್ಯಾದೆ ಗೌರವನ ಯಾವನಾದ್ರು ತಲೆಕೆಟ್ಟು ಈ ಸಮಾಜದಲ್ಲಿ. ನನ್ನ ಮಗುನ ನೋಡಿ ನೀನು ಯಾರಿಗೋ ಹುಟ್ಟೋನು ಅಂತ ಕೇಳಿದ್ರೆ ಪಾಪ ಆ ಮಗು ಮನಸ್ಸ ಮೇಲೆ ಎಂತ ಪರಿಣಾಮ ಬೀರುತ್ತೆ? ನಿನ್ನ ಶೀಲನ ನನ್ನ ವಂಶದ ಗೌರವನ ಇಟ್ಟು ಕೀಳ ಮಾತಾಡಿರೋ ಇವಳ ಬಗ್ಗೆ ನೀನು ನಿನ್ ಜೀವನ ಬಿಟ್ಕೊಡ್ತೀನಿ, ಪ್ರಾಣ ಬಿಡ್ತೀನಿ ಅಂತ ಹೇಳ್ತಿದ್ದೀರ, ಇದು ಯಾವ ನ್ಯಾಯನೇ? ನೋಡೆ, ಒಬ್ಳು ಹೆಣ್ಣು ಅಳೋದಕ್ಕೆ ಸಾವಿರ ಕಾರಣ ಇದೆ, ಅದೇ ಒಬ್ಬ ಗಂಡಸು ಅಳೋದಕ್ಕೆ ಒಂದೇ ಒಂದು ಕಾರಣ ಕಡೆ, ಅದು ಹೆಣ್ಣು ಹೆಣ್ಣು ಹೆಣ್ಣು. ಕೊಟ್ಟು ಮಾತು ತಪ್ಪಿದ್ರಿ ಅಂತ ನಿಮ್ ಮನ್ಸನ್ನ ಅರ್ಥ ಮಾಡ್ಕೊಳ್ದೆ ನಿಮ್ ನನ್ ತಂದೆ ಹೇಳ್ಕೊಟ್ಟು ನೆಂಬಿಕೆ ಕಳಾಕ್ಬಿಟ್ಟೆ. ನಿಮ್ ಮುಳ್ಳಿನ ಮೇಲೆ ನಿಂತಿರೋದನ್ನ ಅರ್ಥ ಮಾಡ್ಕೊಳ್ದೆ ನಾನೇ ನಿಮಗ್ ಕೊಳ್ಳಾಗ್ಬಿಟ್ಟು. ಖಂಡಿತ ನೀವ್ ವಂಶಕ್ಕೊಬ್ರು, ನಾನು ಮಾಡಿರೋ ತಪ್ಪಿಗೆ ನಿಮ್ಮ ಜನ್ಮದಲ್ಲಿ ಮಾತ್ರ ಅಲ್ಲ ನೀವು ಹೇಳಿ ಅಂತ ಅನ್ಬಿಟ್ಟು ಕ್ಷಮೆನೇ ಇಲ್ಲ. ನೀವು ಸ್ವಾರ್ಥ ಕೊಟ್ಟ ನಮ್ ಸಂಸಾರನೇ ಓಟು ಮಾಡೋದಕ್ಕು ಹೇಳ್ದೆ ಇರೋಂತ ಆ ಮನೆ ಹಾಳಿ ಇನ್ಮೇಲೆ ಈ ಮನೇಲಿ ಇಟ್ಕೊಡ್ದು. ಕಲ್ಯಾಣಿ
ಕಾಣ್ತಿಲ್ಲ. ಅವಳೆ ನಮ್ಮ ಮಗನ ಎತ್ತು ಹೋಗಿದ್ದಾಳೆ. ಪಾಪು ಏ ಕಲ್ಯಾಣಿ, ಏನು ಕಲ್ಯಾಣಿ, ನಾನು ನಕಲಿ ವೈದ್ಯರ ಜೊತೆ ಕಳಿಸ್ಕೊಟ್ಟ ಡೈನಾಮಿಟ್ ಸಿಡಿದು ಚೂರ್ ಚೂರ್ ಆಗೋಯ್ತಾ? ಅಂದ್ರೆ ಸಿಂಗಾರಿಗೌಡ ಬದುಕಿದಾರೋ ಅಥವಾ ಹರೋರಾದ ಪಾದ ಸುಟ್ಕೊಂಡ್ನ? ಮಾನ ಮರ್ಯಾದೆ ಅವನ ಪ್ರಾಣ ಅಲ್ವಾ, ಅದು ಹೋದ್ಮೇಲೆ ಅವನು ಹೋಗಿರ್ಬೇಕಲ್ಲ, ಅದಕ್ಕೆ ಕೇಳ್ತಾ ಇದ್ದಾರೆ. ಹೌದು, ಅವ್ರ ಪ್ರಾಣಕ್ಕಿಂತ ಮಾನನೆ ಮುಖ್ಯ ಅಂತ ನಂಬಿರೋ ಮನುಷ್ಯ ಕಟ್ಟು ಕಡೆ ಬಿಡ್ಕೊ ಕಟ್ಕೊಂಡು ಹೆಂಡಿಗೆ ಕಳಂಕ ಬರಬಾರ್ದು ಅಂತ ಎಲ್ಲ ನೋವನ್ನು ನುಂಗ್ಕೊಂಡಿರೋ ಜೀವಂತ ವ್ಯಕ್ತಿ ನೀನ್ ಹಾಗೆ ಕಂಡ್ ಕಂಡ ಹೆಣ್ಣಿಗೋಸ್ಕರ ಜೊಲ್ಲು ಸುರಿಸ್ತಾ ಎಂಥ ನೀಚ್ ಕೆಲಸ ಮಾಡೋದಕ್ಕೂ ಹೇಗೆ ಇರೋಂತ ಮೃಗ ಅಲ್ಲ ಮನುಷ್ಯ ಪೈರೋ ಮಹಾಮಾನವ ಅಂತವ್ರು ಹುಟ್ಟದು ವಂಶಕ್ಕೆ ಒಬ್ರೇ ಒಬ್ರು. ನೀನ್ ಏನ್ ಬೇಕಾದ್ರೂ ಹೇಳ್ಕೋ ಪರವಾಗಿಲ್ಲ, ಆದ್ರೆ ನಾನ್ ಹುಟ್ಟಿರೋದು ಬೇರೆ ಸೇವೆಗೋಸ್ಕರ. ನನಗೆ ನ್ಯಾಯ ನೀತಿ ಧರ್ಮಕ್ಕಿಂತ ಸೇವೆನೇ ಮುಖ್ಯ. ಬೆಂಕಿ ಬಿತ್ತು ನಿನ್ ಸೇವೆಗೆ, ಸೇವೆ ಸೇವೆ ಅನ್ನೋ ಹೆಸರಲ್ಲಿ ಇನ್ನೊಬ್ರು ಸಂಸಾರನ ಸರ್ವನಾಶ ಮಾಡ್ತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನ್ನ ಜನ್ಮಕ್ಕೆ. ಕೈಯಿಡಿದ ಕರೆದ ತಕ್ಷಣ ಚಂಗನ ನೆಗೆದು ಮಾನ ಮರ್ಯಾದನ್ನು ಬಿಟ್ಟು ಕತ್ತಿಗೆ ತಾಲೀಮು ಕಟ್ಟಿಸ್ಕೊಳ್ಳದೆ ಅವನು ಸಂಬಂಧ ಸಿಕ್ಕರೆ ಸಾಕುಂಟ ಪರಾರಿಯಾದವಳು ನೀನು. ಇಂಥ ನೀತಿ ಕೆಟ್ಟ ನೀನು ನನಗೆ ನೀತಿ ಹೇಳ್ತೇನೆ? ತಪ್ಪು ಮಣಿಯ ತಪ್ಪು, ಮದುವೆ ಆದ ಹೆಣ್ಣು ಒಂದು ಗಂಡ ಆಸೆ ಪಡೋದು ತಪ್ಪು, ಅದೇ ರೀತಿ ಮದುವೆ ಆದ ಗಂಟನ್ನ ಒಂದು ಹೆಣ್ಣು ಆಸೆ ಪಡೋದು ತಪ್ಪೆ. ಅದನ್ನ ಅನುಭವಿಸಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಅವ್ರ ಮನೆಯಲ್ಲಿ ನನಗೆ ಜಾಗ ಇಲ್ಲದೆ ಇದ್ರು ಪರವಾಗಿಲ್ಲ, ಅವ್ರ ಹೃದಯದಲ್ಲಿ ನನಗೆ ಸ್ಥಾನ ಇಲ್ಲದೆ ಇದ್ರು ಪರವಾಗಿಲ್ಲ, ಆದ್ರೆ ನಾನು ಆಡದೆ ಇರೋ ಒಂದು ಮಾತ್ನ ನಾನೇ ಆಡ್ದೆ ಅಂತ ನನ್ ತಲೆ ಕಟ್ಟಿ ನನ್ನನ್ನ ಅಪರಾಧಿ ಮಾಡಬೇಡಿ. ಒಂದು ಮಗನ ಹೆತ್ತು ಹೆರಳಿಗೆ ದತ್ತು ಕೊಡೋ ತಾಯಿ ನೋಡಿದ್ನು, ಆದ್ರೆ ಕಟ್ಕೊಂಡು ಗಟ್ಟ ನನ್ನೆ ಇನ್ನೊಂದು ಹೆಣ್ಣಿಗೋಸ್ಕರ ಧಾರೆ ಎರೆದುಕೊಳ್ಳೋಕೆ ಸಿದ್ಧವಾಗಿದ್ದ. ಆ ಮುತ್ತೈದೆ ಮನಸ್ಸಿಗೆ ನೋವು ಕೊಡ್ಬೇಡಯ್ಯ, ನಿನ್ ಕೈ ಮುಗಿದ್ ಕೇಳ್ಕೊತೀನಿ, ಅವಳಿಗೆ ಬಿದ್ದು ಬೇಡ್ಕೊತೀನಿ. ನೀನ್ ಬಂದು ನಾನು ನಿರಪರಾಧಿ ಅಂತ ಒಂದೇ ಒಂದು ಮಾತು ಹೇಳಯ್ಯ, ದಯವಿಟ್ಟು ಬಾ. ನಾನು ಹಿಂದೆ ಮಾಡಿದ ಒಂದು ಚಿಕ್ಕ ಕರಾಮತ್ತಿಂದ ಇಷ್ಟೊಂದು ಹೆದರ್ಕೊಂಡಿದೀಯ, ಈಗ ನಾನು ಮುಂದೆ ಮಾಡೋ ಕರಾಮತ್ತನ್ನ ನೋಡಿಬಿಟ್ಟು ನಿಮ್ಗೆ ಎದೆ ಚಿಕ್ಕಿದ್ರುವಾಗುತ್ತೆ. ಏ ನೀ ನಿನ್ನ ಮಾನಸ ಪತಿಯ ಧೀಮಂತ ಪುತ್ರನ್ನ ನಾನೇನು ಮಾಡ್ತೀನಿ ನಿಮ್ಗೇನಾದ್ರೂ ಗೊತ್ತಾ? ಸಸ್ಪೆನ್ಸ್ ಯಾಕೆ ಹೇಳ್ಬಿಡಿ. ನಾನೇ ನನ್ನ ಕೈವಾರ ಕಿತ್ತಿಸಿಗೆ ಸಾಧಿಸ್ತೀನಿ. ಅನೈತಿಕ ಸಂಬಂಧದಿಂದ ಉತ್ತರ ಈ ಮಗು ನಾನು ಅಪ್ಪ ಅನ್ನಿಸ್ಕೋಬೇಕಲ್ಲ ಅಂತ ಸಿಟ್ಟು ಮಾಡಿಕೊಂಡು ಆ ಸಿಂಗಾರಿಗೌಡ ಇವನನ್ನ ಕೊಂದಾಕ್ಬಿಟ್ಟ ಅಂತ ಅಪರಾಧವನ್ನ ಅವನಲ್ಲಾಕ್ತೀನಿ. ಆಗ ಅವ್ನು ಏನು ಗಮನ ಹೇಳ್ತಾನೆ? ಆಗ ಟೀಚರಮ್ಮ ವಿಧವೆಯಾಗಿ ಬೀದಿಗೆ ಬರ್ತಾರೆ, ನೀನು ಒಂಟಿ ಆಗ್ತೀಯಾ. ಈಗ ನಾನು ನಿನ್ ಜೊತೆ ನಾನು ನಿನ್ನ ಯಾರಿಸಿ ಒದಿತ್ರಿ. Thank you.
ಪಕ್ಕ ಪ್ರತಿಫಲ.